ಕರ್ತನಲ್ಲಿ ಪ್ರೀತಿ ಅಂತ ಸೋದರಿದೆ ನಿಮ್ಮೆಲ್ಲರಿಗೂ ತಂದೆಯ ದೇವನಂದಲು ನಮ್ಮ ರಕ್ಷಕನೇ ಅಂತ ಯೇಸು ಕೃಷ್ಣಂದಲು ವಿನಗಳನ್ನು ಕಳ್ಸಿದ್ದೀನಿ. ಸೊ ಅದು ಕಳೆದ ವಾರ ನಾವೇನು ಮಾಡಿದ್ರೆ ಒಂದು ಸುದ್ದಿ ಕೊಡಿದ್ರೆ ಯಾರ್ಯಾರು ಘಟನೆ ಇದೆಯಾ ಏನು ಪಾಠ ಅಂತ ಸಿಂಹಾಸನದಲ್ಲಿ ಅಂತ 24 ಹಿರಿಯರು ಕೂತಿದ್ರು ಅಂತ ನೋಡಿದ್ರಿ. ಅದರ ವಚನ ಓದಿದ್ರಿ, ಪ್ರಕಟಣೆ 4 ಇದೆಯಾ 4 ವಚನ. ಅಂದ್ರೆ 24 ಮಂದಿ ಹಿರಿಯರು ಕೂತಿದ್ದಾರೆ ಅಂದ್ರೆ ಸೊ ಇವ್ರ ಬಗ್ಗೆ ಏನ್ ಮಾಡಿದ್ ನಾವು ಕಳೆದ ವಾರ ನೋಡಿದಂತ ಪಾಠ ಅಂದ್ರ ಸೊ ಈ ಸಿಂಹಾಸನ ಸುತ್ತಲು ಒಂದು 24 ಸಿಂಹಾಸನ ಕೂತಿರತ್ತೆ, 24 ಹಿರಿಯರು ಯಾರು ಅಂತಂದ್ಬಿಟ್ಟು ಅಂದ್ರ ನೋಡ್ಬೇಕ್ರೆ ಈ 24 ಹಿರಿಯರು ಯಾರು? 24 ಯಾಕೆ ಅದು 12 ಜನ ಅಪೋಸ್ತಲ್ಸ್ ಆಗಿರ್ಬೋದಲ್ಲ, ಅಥವಾ 12 ಜನ ಇಸ್ರೇಲ್ ಅಲ್ಲಿ ಇರೋಂತ 12 ಗೋತ್ರದಂತ 12 ಜನ ಹಿರಿಯರು ಆಗಿರ್ಬೋದಲ್ಲ. ವೆರಿ ಗುಡ್. ಅಂದ್ರ ಪರ್ಲೋಕಕ್ಕೆ ಯಾರು ಏರಿ ಹೋಗಿಲ್ಲ ಆಗಿರ್ಬೇಕ್ರೆ ಇದು ಇಸ್ರೇಲ್ ಇರೋಂತ ಗೋತ್ರದಲ್ಲಿ ಯಾರಂತ 12 ವ್ಯಕ್ತಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರ ಸರಿ, ಸಭೆಯಲ್ಲಿರೋಂತ ಅಪೋಸ್ತಲ್ಸ್ 12 ಜನ ಅಪೋಸ್ತಲ್ಸ್ ಅವ್ರಿಗಿರ್ಬೋದ? ಯಾಕೆ ಅವ್ರು ಹೋಗ್ತಾರಲ್ಲ, ಹೋಗಿಲ್ಲ ಹೋಗ್ಬೋದಲ್ಲ. ಕಳೆದ ವಾರ ಹೇಳ್ರಿ ಹೇಳಿ ದೇವರಾಜನ ಬಗ್ಗೆ ವ್ಯವಸ್ಥೆ ಮಾಡ್ರಿ. ಏನಕ್ಕೆ ಇಲ್ಲಿ ನೋಡಿ, ಇಲ್ಲೊಂದು ಸಿಂಹಾಸನ ಇದೆ ಅಂದ್ರ ಇರು ಸುತ್ತಲೂ 24 ಸಿಂಹಾಸನ ಇದೆ ಹೇಳ್ರಿ. ಇವಾಗ ಇದೆಯಾ ಸರ್? I know the verses, sir. Revelation 3:21, those who have overcome, I give them the right to sit with me on my throne. On? My throne. ಇದೇ ಸಿಂಹಾಸನ ಮೇಲೆ ಸಭೆಗೆ ಜಯ ಬಂದವ್ರಿಗೆ ಏನ್ ಮಾಡ್ತಿದ್ರು ಅವಕಾಶ ಕೊಡ್ತಿದ್ರು. ಅದ್ರ ಹಂಗಿರ್ಬೇಕ್ರೆ ಇದು 24 ಸಿಂಹಾಸನ ಇತ್ತು ಓದಿದ್ರು ಪ್ರಕಟಣೆ 4:4 ಓದಿರೋಣ. ಸಿಂಹಾಸನ ಸುತ್ತಲಿಕ್ಕಂತೆ ಅದರ ಹಂಗಾದ್ರೆ ಸಭೆಗೆ ವಾಗ್ದಾನ ಮಾಡಿದೇನು? ಪ್ರಕಟಣೆ 3:21 ಓದಿವಾಗ ಪ್ರಕಟಣೆ 3:21 ಅಂದ್ರೆ ನಾನು ಜಯ ಹೊಂದಿ ಯಾವ ಸಿಂಹಾಸನ ಕೂತಿದ್ದಾರೆ ತಂದೆಯೊಡನೆ ಅದೇ ಸಿಂಹಾಸನ ಮೇಲೆ ಕೂತಿದ್ದೀನಿ. ಹಾಗೆಯೇ ಜಯ ಹೊಂದವನ್ಗೆ ಅಂದ್ರೆ ಅಂದರೆ ಯಾರೋ ಸಭೆ ಬಂದ್ಬಿಟ್ಟು ಆ ಒಂದು ಲಕ್ಷಣ ಅಂತಂದ್ರೆ ಯಾವ ರೀತಿ ಕೂತಲೋ ಜಯ ಹೊಂದಿದ್ರೋ ಅದೇ ತರ ಒಂದು ಜಯನ ಯಾರು ಹೊಂದ್ತಾರೋ ಅವ್ರಿಗೆ ಯಾವ ಸಿಂಹಾಸನದಲ್ಲಿ ಅದೇ ಸಿಂಹಾಸನ ಕೂತ್ಕೊಳ್ಳೋಕೆ ಅವಕಾಶ ಕೊಡ್ತೀನಿ ಅಂತಂದ್ರು ಹೊರತು ಸಿಂಹಾಸನದ ಸುತ್ತಲೂ ಇರೋಂಥ ಸಿಂಹಾಸನದ ಮೇಲೆ ಅಲ್ಲ. ಆದ್ರೆ ಹಂಗಿರ್ಬೇಕ್ರೆ ಇದು ಖಂಡಿತವಾಗೂ 12 ಜನ ಅಪೋಸ್ತಲ್ಸ್ ಆಗಲಿ ಅಥವಾ ಸಭೆಯಲ್ಲಿರುವಂತ ಯಾರೇ ಮಕ್ಕಳಾಗ್ಲಿ ಅಥವಾ ಹಳೆ ಕಾಲದ ಒಂದು ದೇವ್ರ ಭಕ್ತಗಳು ಯಾರೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅದಕ್ಕೆ ಹೊಡ್ಬೇಕ್ರೆ ಇದು ಯಾರ ಅಂದ್ರೆ ಇದು ಯಾರು ಯಾರಿರ್ಬೋದ್ರೆ 24 ಹಿರಿಯರು ಯಾರು ಯಾರು 24 ಹೆಂಗ ಹೇಳ್ತೀರಾ ಪ್ರವಾದ ಅಂತ? ಹೆಂಗ ಹೇಳ್ತೀರಾ? ಇವ್ರಲಿ ಡಾಕ್ಟರ್ ಅದರ ನಾನು ನೀವು ಹೇಳ್ಕೊಬಿಟ್ರೆ ಅದಕ್ಕೆ ನಂಬ್ತೀನಿ. ಅವರ ಸರಿ ವೆರಿ ಗುಡ್. ಅದರ ನೋಡ್ಬೇಕ್ರೆ ಅದಕ್ಕೇನು ನೋಡಿ ಬೈಬಲ್ ಅದ್ರಲ್ಲಿ ಕ್ಲೂ ಇದೆ. ಅವರ ಪ್ರಕಟಣೆ 5ನೇ ಅಧ್ಯಾಯ ನೋಡ್ಬೇಕ್ರೆ ಅಲ್ಲಿ ಏನ್ ಮಾಡ್ತಾರೆ ಯೋಹಾನ ಒಂದು ದರ್ಶನ ನೋಡ್ತಾರೆ. ಅವರ ಪರಲೋಕದಲ್ಲಿ ತಂದೆ ದೇವರು ಸಿಂಹಾಸನದಲ್ಲಿ ಅವರು ಒಂದು ಬಲಗೈನಲ್ಲಿ ಒಂದು ಸುಳ್ಳಿ ಹಿಡ್ಕೊಂಡಿದ್ದಾರಂತೆ. ಆ ಸುಳ್ಳಿ ಬಂದ್ಬಿಟ್ಟು ಹೊರಗಡೆ ಮತ್ತೆ ಒಳಗಡೆ ಬರೆಯಲ್ಪಟ್ಟಿತ್ತಂತೆ. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು ಅಂತ ಒಂದು ಸುಳ್ಳಿ ನೋಡ್ತಾರೆ. ಆಮೇಲೆ ಪರಲೋಕದಿಂದ ಒಂದು ಆಕಾಶವಾಣಿ ಬರ್ತಾರೆ, ಈ ಒಂದು ಸುಳ್ಳಿನ ತಂದೆಯ ದೇವ್ರ ಕೈಯಿಂದ ತಗೊಂಡು ಈ ಒಂದು ಮುದ್ರೆಗಳನ್ನ ಹೊಡೆದು ಆ ಒಂದು ಪುಸ್ತಕದ ಸುಳ್ಳಿಯಲ್ಲಿರೋಂಥ ವಿಚಾರಗಳನ್ನ ಓದೋದಕ್ಕೆ ಯಾರಿಗೇ ಇಲ್ಲ, ಯಾರಿಗೂ ಯೋಗ್ಯರಿಲ್ಲ ಅಂತಂದ್ಬಿಟ್ಟು ಒಂದು ಸದ್ದಾಗ್ತದೆ. ಹಂಗೆ ಆಗಿದ ತಕ್ಷಣ ಏನು ಮಾಡ್ತಾರೆ ಯೋಹಾನ ಅಂದ್ಬಿಟ್ಟು ಹೇಳ್ತಾರೆ ಅಲ್ಲಿ ಅಳೋದಕ್ಕೆ ಶುರು ಮಾಡ್ತಾರೆ. ಅವರ ಅಳ್ತಾ ಇರ್ಬೇಕಾರೆ ಒಬ್ಬರು ಹಿರಿಯರು ಬಂದು ಏನು ಮಾಡ್ತಾರೆ ಅವ್ರಿಗೆ ನೋಡಿರ್ತೀನಿ ಪ್ರಕಟಣೆ 5ನೇ ಅಧ್ಯಾಯ 5ನೇ ವಚನ ಓದಿರ್ತೀನಿ. ನೋಡ್ರ ಸಿಂಹಾಸನದ ಮೇಲೆ ಅವ್ರ ಬಲಗೈನಲ್ಲಿ ಒಂದು ಸುಳ್ಳಿ ಕಟ್ಟರಂತೆ.
ನೋಡ ಎರಡ ಪಕ್ಕಿಗಳಲ್ಲಿ ಬಡಿತ್ತು ಅಂತ ಈಗ ಯಾವ್ದು ಸುಳ್ಳಿದ ದೇವ್ರ ಕೈಯಿಂದ ಸುಳ್ಳಿ ಯಾವ್ದಿದ ಬೈಬಲ್ ಬೈಬಲ್ ಎರಡ್ ಕಡೆ ಬರ್ತಿದ್ರ ಬೈಬಲ್ ಎರಡ್ ಕಡೆ ಬರ್ತಿದ್ರ ಏನ ಅರ್ಥ ವೆರಿ ಗುಡ್ ಅಂದ್ರೆ ಏನ್ ಅರ್ಥ ಹೊರಗಡೆ ಮತ್ತೆ ಹೊರಗಡೆ ಏನ ಅರ್ಥ ಹತ್ರವಾಗಿದ್ರ ಆಲ್ಮೋಸ್ಟ್ ಹತ್ರ 50% ಹೇಳ್ರಿ ಕರೆಕ್ಟ್ ಆಗಿದೆ ಸಿಸ್ಟರ್ ಕೊಟ್ಟಿರ್ತ ಉತ್ತರ ನಿಮ್ಮ ಉತ್ತರ ಎರಡು ಮಿಕ್ಸ್ ಮಾಡಿದ್ರೆ ಹೇಳ್ಬಿಟ್ಟಿ ಏನ್ ಗೊತ್ತ ದೇವ್ರು ಬೈಬಲ್ ಹೆಂಗ್ ಬರ್ದಾರೆ ಅಂತಂದ್ರೆ ಅದನ್ನ ಆಳವಾಗಿರೋ ವಿಚಾರ ಕೂಡ ಬರ್ದವ್ರೆ ಅಂದ್ರ ಅದು ಮಾತ್ರ ಅಲ್ಲ ಮೇಲ್ಗಡೆ ಹೋದ್ರೆ ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಅರ್ಥ ಮಾಡ್ಕೊಳ್ತಾ ರೀತಿಯಲ್ಲಿ ಕೂಡ ಏನ್ ಮಾಡೋದ್ರೆ ಬರ್ತಾರೆ ಕರೆಕ್ಟಾ ಇವಾಗ ಬೈಬಲ್ ಯಾರು ಬೇಕಾದ್ರೆ ಮಾಡೋದು ನಮಗೆ ಓದ್ಬಿಟ್ಟು ಕೆಲವು ವಿಚಾರಗಳು ತಿಳ್ಕೊಬೋದು ಆದ್ರೆ ಆಳವಾಗಿರೋ ವಿಚಾರ ತಿಳ್ಕೊಳಕ್ಕೆ ಸಾಧ್ಯನಾ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದು ಯಾರು ಕೃಪೆ ಬೇಕು ದೇವರ ಕೃಪೆ ಬೇಕು ಇಲ್ದ್ರೆ ಇದು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅದಕ್ಕೆ ಈ ಬೈಬಲ್ ಏನಾಗಿದೆ ಅಂದ್ರೆ ಇಟ್ ಇಸ್ ಟೋಟ್ಲಿ ಸೀಲ್ಡ್ ಅಂದ್ರ ಈ ಬೈಬಲ್ ಅರ್ಥ ಮಾಡ್ಕೊಳಕ್ಕೆ ಎಲ್ಲರಿಗೂ ಏನಾಗೋದಿಲ್ಲ ಸಾಧ್ಯ ಇಲ್ಲ ಅಂದ್ರ ಅದಕ್ಕೆ ನೋಡಿ ಇದು ಸತ್ಯವೇದನೆ ಅಂತಂದ್ಬಿಟ್ಟು ನಮ್ಗೇನಾದಾರ ಈ ಕೈಲಿ ದೇವ್ರ ಕೈಲಿ ಇರೋಂಥ ಒಂದು ಬುಕ್ಕು ದೇವ್ರ ಬೈಬಲ್ ಅಂತಂದ್ಬಿಟ್ಟು ಏನು ಪ್ರೂಫು ಹಾಂ ದಾನಿಯಲ್ ಕಲೆ ಕೂಡ ನೋಡಿದಲ್ಲ ಎಲ್ಲಿದೆ ದಾನಿಯಲ್ ನದಿ ವೆರಿ ಗುಡ್ 12 ಏನು ಹೇಳ್ತಾರೆ ಹಾಂ ಓದ್ರಿ 12 ಹಾಂ ತೆಗ್ರಿ ಓದ್ರಿ ಹಾಂ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಿದ್ರು ಅವನು ದಾನಿಯಲ್ಲದೆ ಈ ಮಾತುಗಳು ಅಂತ್ಯ ಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ ಹೌದು ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಸಿದ್ಧ ಮಾಡಿಕೊಂಡು ಶೋಧಿತರಾಗುವುದು ಇವಲೇನಾಗಿದೆ ಅಂತ್ಯ ಕಾಲದಲ್ಲಿ ಏನಾಗಿದೆ ಇವಾಗ ಮುಚ್ಚಲ್ಪಟ್ಟಿ ಮುದ್ರೆ ಹಾಕ್ಬಿಡ್ತಾರೆ ಅದ್ರ ಹಾಗಾದ್ರೆ ಬೈಬಲ್ನ ಸೀಲ್ ಮಾಡ್ಬಿಡ್ರಿ ಎಲ್ಲಿವರೆಗೂ ಅಂತ್ಯಕಾಲದವರೆಗೂ ಅಂದ್ರೆ ಅಂತ್ಯಕಾಲ ಬರುವ ತನಕ ಈ ಒಂದು ಮುದ್ರೆ ನೋಡ್ಬಿಟ್ಟು ಓದೋದಕ್ಕೆ ಸಾಧ್ಯನೇ ಇಲ್ಲ ಅಲ್ದ್ರ ಅದೇ ನೋಡಿ ಬೈಬಲ್ ಹೆಂಗಿದೆ ಅಂತೆ ಯೆಶಾಯ 29 ಅಧ್ಯಾಯ 11-12 Isaiah 29:11-12 ದೈವ ದರ್ಶನ ಇಡೀ ಬೈಬಲ್ ಹೆಂಗಿದೆ ಅಂತಂದ್ರೆ ಮುದ್ರೆ ಹಾಕಿದಂತ ಶಾಸ್ತ್ರದ ಮಾತಾಗಿದೆ ಅಂದ್ರೆ ಟೋಟಲಿ ಸೀಲ್ಡ್ ಆಗಿರೋಂತ ಬುಕ್ ಅದಕ್ಕೆ ಪ್ರಕಟ ನೋಡ್ತೀರಿ ಎಷ್ಟು ಮುದ್ರೆಯಿಂದ ಇಲ್ಲಿ ಮುದ್ರಿತ ಹಾಕಿತ್ತಂತಲ್ಲಿ ಎಷ್ಟು 7 ಅಂದ್ರೆ ಬೈಬಲ್ ಏನೋ ಸಂಪೂರ್ಣ ಪರಿಪೂರ್ಣ ಅಂದ್ರೆ ಪರಿಪೂರ್ಣವಾಗಿ ಬೈಬಲ್ ಸೀಲ್ ಮಾಡ್ಬಿಟ್ಟಾರೆ ಯಾರು ಬೈಬಲ್ ತೆಗೆದ್ಬಿಟ್ಟ ಸೀಲ್ ಓದ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕರೆಕ್ಟಾ ನಮ್ಮ ಮುಂದೆ ಬರೀ ಏಷ್ಯಾ ಮುಂದೆ ಬರೀ ಇವಾಗ ನೋಡ್ರ ಅದನ್ನು ಅಕ್ಷರ ಬಲ್ಲವನಿಗೆ ಚೆನ್ನಾಗಿ ಓದಿರೋ ವಿದ್ಯಾವಂತನಿಗೆ ಕೊಟ್ಬಿಟ್ಟು ನೋಡಪ್ಪ ದಯ ಮಾಡು ಸ್ವಲ್ಪ ಓದ್ಬಿಟ್ಟು ನೀನ್ ಚೆನ್ನಾಗಿ ಓದಿದ್ಯಾ ಅದರ ನೀನ್ ಥಿಯೋಲಜಿ ಮಾಡಿದ್ಯಾ ಅದರ ಆ ಡಿಗ್ರಿ ಓದಿದ್ದೀರಾ DTHಾ BTHಾ ಇವೆಲ್ಲ ಮಾಡಿದ್ದೀರಾ ದಯವಿಟ್ಟು ಓದ್ಬಿಟ್ಟು ನಮ್ಗೆ ಸ್ವಲ್ಪ ತಿಳಿಸಿ ಅಂತಂದ್ರೆ ಅವ್ರು ಹೇಳಕ್ಕಾಗದ ಏನ್ ಹೇಳ್ತಾರೆ ನೋಡಿ ಮುಂದಿಕ್ಕ ಅದ್ಗೇನು ಉತ್ತರ ನೋಡ್ರ ಇದೆಲ್ಲ ಸೀಲ್ ಆಗ್ಬಿಟ್ಟಿದಲ್ಲ ಇದು ಯಾರು ಗೊತ್ತು ಈ ರಹಸ್ಯಗಳಲ್ಲ ದೇವ್ರಿಗೆ ಒಬ್ಬರಿಗೆ ಗೊತ್ತು ಅಂದ್ರೆ ದೇವ್ರದ ಪ್ರಶ್ನೆ ಯಾಕೆ ಕೊಡೋದು ದೇವ್ರ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಂತೇನು ಮಾಡ್ತಾರೆ ಹೇಳ್ತಾರೆ ಸರಿ ಓಕೆ ದೂರ ಗೊತ್ತು ಹೇಳೋಕ್ಕಾಗಿಲ್ಲ ಸರಿ ಯಾರು ಆರ್ಡಿನರಿ ಮನುಷ್ಯನಿಗೆ ಅಂದ್ರೆ ಲೇ ಮ್ಯಾನ್ ಹೋಗ್ಬಿಟ್ಟು ಕೇಳೋಣ ಅಂತಂದ್ರೆ ಅವನೇನು ಹೇಳ್ತಾನಂತೆ ಓದಿ ಮುಂದಿಕ್ಕೆ ನೋಡ್ರ ಅಕ್ಷರವಿಲ್ಲದವನಿಗೆ ಅಂದ್ರೆ ಏನು ಗೊತ್ತಿದೆ ನನಗೆ ತೊಡೋಗ್ಬಿಟ್ಟು ನೀವಾರ ಸ್ವಲ್ಪ ಒಂದು ಕೇಳಿ ಸರ್ ನಿಮ್ಮ ಥರ ಏನೋ ಸ್ವಲ್ಪ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗ್ತದೆ ಅಂತ ಕೊಟ್ಟ ಅಂದ್ರೆ ಅವನು ಹೇಳ್ತಾನಂತೆ ನೋಡ್ರ ನಾನಂತ ಓದಿಲ್ಲಪ್ಪ ನಮ್ಗೇನು ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ ಅಂತ ಬೈಬಲ್ ಹೆಂಗಿದೆ ಅಂತೆ ವಿದ್ಯಾವಂತನ ಕೂಡ ಓದಿ ಕೊಡೋಕ್ಕಾಗಲ್ಲ ಅದೇ ಥರ ಅವಿದ್ಯಾವಂತನ ಕೂಡ ಮಾಡ್ಕೊಳಗಲ್ಲ ಅಂದ್ರೆ ಯಾರು ತಿಳಿಸ್ಬೇಕು ದೇವರೇ ತಿಳಿಸ್ಬೇಕು ದೇವ್ರು ತಿಳಿಸ್ತಿದ್ರೆ ಬೈಬಲ್ ಯಾರು ಅರ್ಥ ಮಾಡ್ಕೊಂಡು ಸಾಧ್ಯನೇ ಇಲ್ಲ ಅಂದ್ರೆ ಅದಕ್ಕೆ ಪ್ರಕಟಣೆಯಲ್ಲಿ ಏನು ನೋಡ್ತಾರೆ ಈ ಸುಳ್ಳಿನ ಹೊಡೆದುಬಿಟ್ಟು ಓದೋದಕ್ಕೆ ಯಾರು ಯೋಗ್ಯವಂತೆ ಅವಾಗ ಯೋಹಾನ್ ಏನು ಮಾಡ್ತಾರೆ ಅಲ್ಲಿ ಕಣ್ಣೀರು ಇಡಕ್ಕೆ ಶುರು ಮಾಡ್ತಾರೆ ಅಂದ್ರೆ ಈ ಮುದ್ರೆನ ಹೊಡೆದು ಓದೋದಕ್ಕೆ ಯಾರು ಕೈಲೋ ಆಗಿರಲ್ಲ ಅಂತ ಏನ್ಬಿಡ್ತಾರೆ ಅವ್ರು ಕಣ್ಣೀರು ಇಟ್ಬಿಟ್ಟು ಇದು ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಹಿರಿಯರು ಬಂದು ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಪ್ರೋತ್ಸಾಹ ಪಡಿಸ್ತಾರೆ ಅದರ ಪ್ರಕಟಣೆ 5:5 ಓದಿ ಹೇಳ್ತಾರೆ ನೀವು ಏನ್ ಬಿಡು ಹಳಬೇಡ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದು ಹಿರಿಯರು ಪ್ರೋತ್ಸಾಹ ಪಡಿಸ್ತಾರೆ ಹಳಬೇಡ ಏನ್ತಾರೆ ಯಹೂದ ಗೋತ್ರದ ಒಂದು ಸಿಂಹವು ಏನ್ ಮಾಡ್ತಾರೆ ಜಯ ಹೊಂದಿದಾನೆ ಅಂತ ಅಲ್ಲಿ ಎಂಕರೇಜ್ ಮಾಡ್ತಾರೆ ಅಂದ್ರೆ
ಬಿಹೋಲ್ಡ್ ದ ಲೈನ್ ಆಫ್ ದ ಟ್ರೈಬ್ ಆಫ್ ಜೂಡಾ ಹ್ಯಾಸ್ ಓವರ್ಕಮ್ ಅಂತ ಹೇಳ್ತಾರೆ. ಅಂದ್ರೆ ಈಸ್ ಬರ್ತ್ ಇಟ್ಟು ಓಪನ್ ದ ಸ್ಕ್ರಾಲ್ ಅಂತ ಹೇಳ್ತಾರೆ. ಅಂದ್ರ ಹಂಗಾರ ಏನ್ ಮೀನಿಂಗ್ ಅಂತಂದ್ರೆ ಆ ಪುಸ್ತಕದ ಸುಳ್ಳಿನ ಒಡೆದೇ ಓದೋದಕ್ಕೆ ಯಾರ ಮಾತ್ರ ಇದೆ ಇವಾಗ ಯೇಸು ಕ್ರಿಸ್ತನಿಗೆ ಕರೆಕ್ಟಾ ಅದನ್ನ ಜಯ ಹೊಂದಿರೋದು ಯಾರಂದ್ರೆ ಯೇಸು ಕ್ರಿಸ್ತು. ಈ ಮಾತು ನಮ್ಮಲ್ಲಿ ಯಾರು ಹೇಳ್ತಾರಲ್ಲಿ ಹಿರಿಯಲ್ಲ ಒಬ್ರು ಅಂದ್ರೆ ಎಲ್ಲರೂ ಬಂದ್ರ ಯಾರು ಒಬ್ರು ಅಂದ್ರ ಬಂದ್ಬಿಟ್ಟು ಹೇಳ್ಬೇಕಾದ್ರೆ ತಮ್ಮ ಸ್ವಂತ ಮಾತನ್ನ ಹೇಳಲಿಲ್ಲ. ಅವ್ರು ಏನ್ ಮಾಡುದು ಅಂದ್ರೆ ಯೂದ ಗೋತ್ರದ ಸಿಂಹ ಅಂತ ಅಂದ್ಬಿಟ್ಟು ಒಂದು ಪ್ರವಾದನೆ ಹೇಳ್ತಾರಲ್ಲಿ ಅದು ಒಂದು ಪ್ರಾಫಸಿ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಒಂದು ಪ್ರವಾದನೆ ಮಾತು ಕರೆಕ್ಟಾ. ಇದು ಹಳೆ ಒಡಂಬಡಿಕೆಯಲ್ಲಿ ಎಲ್ಲಿ ಬರ್ತಾರೆ ಈ ಪ್ರವಾದನೆ ಮಾತು ಯೂದ ಗೋತ್ರದ ಸಿಂಹ ಅಂತ ಎಲ್ಲಿ ಬರ್ತದೆ ಅದಕ್ಕೆ ಅದರ ಅದೇ ಹೇಳ್ತಾರೆ ಅಂಟಿಲ್ ಶಿಲೋ ಕಮ್ಸ್ ಅಂದ್ರೆ ಸಮಾಧಾನ ಪ್ರಭು ಬರುವ ತನಕ ಅದರ ಆ ನ್ಯಾಯದಂಡವು ಯಹೂದು ಬಂದಿದ್ದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದು ನೋಡ್ಬೇಕಂದ್ರೆ ಇಲ್ಲಿ ಹಿರಿಯರು ಬಂದ್ಬಿಟ್ಟು ಹೇಳಿದಂತ ಮಾತು ಏನಂತಂದ್ರೆ ಹಳೆ ಒಡಂಬಡಿಕೆ ತನ್ನ ಪ್ರಾಫಸಿನ ಅವ್ರಿಗೆ ಹೇಳ್ಬಿಟ್ಟು ಎನ್ಕರೇಜ್ ಮಾಡ್ತಾರೆ. ಅದರ ಅಂದ್ರೆ ಈ 24 ಹಿರಿಯರು ಏನಂತ ಒಡಂಬಡಿಕೆ ಅಂದ್ರೆ 24 ಇಂಪಾರ್ಟೆಂಟ್ ಪ್ರಾಫಸೀಸ್ ಅವರಿಗೆ 24 ಹೆಲ್ಡರ್ಸ್ ಅಂದ್ರೆ 24 ಹಿರಿಯರು ಅಂತಂದ್ರೆ ಅನೇಕ ಪ್ರವಾದನೆಗಳಿದೆ ಅದರಲ್ಲಿ ಎಂಥ ಪ್ರವಾದನೆಗಳಿದೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಪ್ರವಾದನೆ ಮಾತುಗಳು ಅಂದ್ರೆ ತುಂಬಾ ಬಹುಮುಖ್ಯವಾಗಿರೋಂಥ ಒಂದು ಅಂತ ಪ್ರವಾದನೆ ಮಾತುಗಳು ಯಾವುದು ಅಂತಂದ್ರೆ ಈ ಒಂದು 24 ಹಿರಿಯರು ಅಂದ್ರೆ ಅಲ್ಲ ಇನ್ನೊಂದೇನು ನೋಡೋದು ಅಂತಂದ್ರೆ ಈ ಒಂದು 24 ಹಿರಿಯರು ಎಲ್ಲಿ ಕೂತಿದ್ರಂತೆ ಸಿಂಹಾಸನದ ಸುತ್ತಲೂ ಅಂದ್ರೆ ಸಿಂಹಾಸನ ಯಾರು ಕೂತಿದ್ದ ದೇವರು ಸಿಂಹಾಸನ ಸುತ್ತ ಕೂತಿದ್ದಾರೆ ಅಂತಂದ್ರೆ ಇವರು ಎಲ್ಲರೂ ಯಾವ್ದ್ರ ಸಂಬಂಧವಾಗಿ ಮಾತಾಡಿರ್ಬೇಕಂದ್ರೆ ಇವರಲ್ಲ ದೇವರ ಸಂಬಂಧವಾಗಿ ಮಾತಾಡಿರ್ಬೇಕು. ಅದರ ಮತ್ತೆ ದೇವರ ಸಿಂಹಾಸನ ಅದಕ್ಕೆ ಬೈಬಲ್ನಲ್ಲಿ ಸಿಂಹಾಸನ ಅಂತಂದ್ರೆ ರಾಜಾಧಿಕಾರ ಅದರ ಅವರು ರಾಜಾಡಳಿತಗೆ ಹೇಳುವಂತ ಮಾತು ಅದರ ಅದಕ್ಕೆ ದೇವರ ಸಿಂಹಾಸನಕ್ಕೆ ಅಸ್ಥಿವಾರ ಇರುತ್ತಂತೆ ನೀತಿ ನ್ಯಾಯವೇ ಅಂತ ಓದ್ಬಿಡ್ತೀರಿ ಕೀರ್ತನೆ ಬರ್ತಾ ಇದ್ರು. ಅಂದ್ರೆ ನೀತಿ ನ್ಯಾಯವೇ ಆತನ ರಾಜ್ಯಕ್ಕೆ ಆತನ ಒಂದು ಸಿಂಹಾಸನಕ್ಕೆ ಅಂದ್ರೆ ಅವ್ರ ಫುಲ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಫೌಂಡೇಶನ್ ಅಲ್ವ. ಹಂಗಂದ್ರೆ ಥ್ರೋನ್ ಅಂದ್ರೆ ಬೈಬಲ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಕಿಂಗ್ಶಿಪ್ ಅಂದ್ರೆ ದೇವರ ರಾಜ್ಯಕ್ಕೆ ಸಂಬಂಧವಾಗಿ ಅವರೆಲ್ಲ ಏನಾಗಿರ್ಬೇಕು 24 ಹಿರಿಯರು ಇವಾಗ ಮಾತಾಡಿರ್ಬೇಕು. ಅದಕ್ಕೆ ನಾವು ಹಳೆ ಕಾಲದಲ್ಲಿ ಒಂದು ಪ್ರವಾದ ಮಾತಾಡೋದು ಅದರ ಅಪೋಸ್ತಲರು 321 ಬರ್ತಾ ಇದಾರೆ ಅಂತಂದ್ರೆ ಸಮಸ್ತವನ್ನು ಸರಿ ಮಾಡೋ ಕಾಲವ ಬರೋ ತನಕ ಕ್ರಿಸ್ತನ ಎಲ್ಲಿರ್ಬೇಕು ಕ್ರಿಸ್ತನ ಸ್ಥಾನವಾಗಿರ್ಬೇಕು ಅದರ ಆ ಕಾಲ ಬಂದ ಮೇಲೆ ಯೇಸು ಕ್ರಿಸ್ತನಿರ್ಬೇಕು ಪರಲೋಕದ ಭೂಲೋಕಕ್ಕೆ ಬರಬೇಕು. ಈ ಒಂದು ಸಮಸ್ತವನ್ನು ಸರಿ ಮಾಡುವಂತಹ ವಿಷಯ ಸಂಬಂಧವಾಗಿ ದೇವರು ಏನ್ ಮಾಡುತ್ತೆ ಎಲ್ಲಾ ಪರಿಶುದ್ಧ ಪ್ರವಾದಿಗಳ ಬಾಯಿ ಮುಖಾಂತರ ಇದನ್ನೇ ಮಾತಾಡಿದ್ದಾರೆ ಅಂತ ಅಂದ್ರೆ ಎಲ್ಲಾ ಪರಿಶುದ್ಧ ಪ್ರವಾದಿಗಳು ಮಾತಾಡೋದಲ್ಲ ಯಾವ ಮಾತು ಅಂತಂದ್ರೆ ಈ ಮಾತನೇ ಅದೇನು ದೇವರ ರಾಜ್ಯದ ಸಂಬಂಧವಾಗಿರುವಂತಹ ವಿಚಾರ. ಯೇಸು ಕ್ರಿಸ್ತ ಬಂದು ಭೂಲೋಕದಲ್ಲಿ ತನ್ನ ರಾಜ್ಯನ ಸ್ಥಾಪನೆ ಮಾಡುವಂತ ವಿಚಾರ ಅದೇ ಹೇಳ್ಬೇಕಂದ್ರೆ ಇಲ್ಲಿ ಈ ಒಂದು ಹಿರಿಯರು ಏನಾಗಿದ್ರು ಬಿಳಿ ನಿಲುವಂಗಿ ಹಾಕೊಂಡಿದ್ರು ಅಂದ್ರ ವೈಟ್ ರೋಬ್ ವೈಟ್ ರೋಬ್ ಅಂದ್ರೆ ಏನರ್ಥ ಬಿಳಿ ನಿಲುವಂಗಿ ಏನರ್ಥ ಟ್ರುತ್ಫುಲ್ನೆಸ್ ಅದರ ಅಂದ್ರೆ ಅಂದ್ರೆ ಒಂದು ಶುದ್ಧತೆ ಮತ್ತೆ ಏನಂದ್ರೆ ಸತ್ಯತೆ ಅಂದ್ರೆ ಈ ಪ್ರವಾದನೆ ಮಾತುಗಳು ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ಅದರ ಆಮೇಲೆ ಇನ್ನೊಂದೇನು ನೋಡ್ತೀನಿ ಅಂತಂದ್ರೆ ಈ ಒಂದು ಪ್ರವಾದಿಗಳು ಏನ್ ಮಾಡಿದ್ರೆ ಪ್ರಾಫಸಿಗಳು ಏನ್ ಮಾಡಿದ್ರು ದೇವ್ರ ಸಿಂಹಾಸನ ಮೇಲೆ ಸಾರಿ ದೇವ್ರ ಸಿಂಹಾಸನ ಅಂತೀನಿ ಸಿಂಹಾಸನ ಸುಂದರ ಕೂತ್ಕೊಂಡಿದ್ರು ಅವರು ಕರೆಕ್ಟ. ಅವ್ರೇನ್ ಮಾಡ್ತಾರೆ ಯಾವಾಗ ಪ್ರಾಫಸಿ ನೆರವೇರ್ತಲ್ವ ಇಮ್ಮಿಡಿಯೇಟ್ ಆಗಿ ಬಂದ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಮೊಂಡಿಕಾನ ಮುರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಿರೀಟನ ಕೇಳಿಬಿಟ್ಟು ದೇವ್ರಿಗೆ ಮಾಡ್ತಾರೆ ಸ್ತೋತ್ರನ ಸಲ್ಲಿಸ್ತಾರೆ. ಅದು ಏನ್ ಮೀನಿಂಗ್ ಅಂದ್ರೆ ಕೂತ್ಕೊಂಡಿರೋದ್ರೆ ವೇಟಿಂಗ್ ಫಾರ್ ಅ ಫುಲ್ಫಿಲ್ಮೆಂಟ್ ಆ ಪ್ರವಾದನೆ ಮಾತುಗಳು ನೆರವೇರೋದಕ್ಕೆ ವೇಟ್ ಮಾಡ್ತಾರದು. ಯಾವಾಗೆಲ್ಲ ನೆರವೇರ್ತಾರೋ ದೇವ್ರಿಗೆ ಮಾಡ್ತಾರನ್ನ ಮಹಿಮೆ ಸಲ್ಲಿಸ್ತಾರೆ ಅಲ್ವ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಿಮ್ ಮಾಡಿದೆ ಕಳೆದ ವಾರ ಇದ್ರ ಬಗ್ಗೆ ನಾವು ನೋಡೋದಿರ್ತದ್ರ. ಸೊ ಅದಕ್ಕೆ ಪ್ರವಾದನೆ ಮಾತುಗಳು 24 ಪ್ರವಾದಿಗಳಲ್ಲ 24 ಪ್ರವಾದನೆಯ ಮಾತುಗಳು ಅಂದ್ರೆ ಯಾರಿಗೆ ಅರ್ಥ ಇದೆಯಾ 24 ಪ್ರವಾದನೆ ಹೇಳ್ಬೇಡ ಯಾವ್ದು ಅಂತ 24 ಹೇಳಿ ಯಾವ್ದು ನೋಡೋಣ 24 ಯಾವ್ದು ಜನ ಸಿನ್ಸಿಯರ್ ಹೇಳಿದ್ರೆ ಕಾಪಿ ಹಿಡ್ಕೊಂಡು ಇದ್ರೆ ಹೇಳಿದ್ರೆ ಸರಿ ಓಕೆ ಅದನ್ನ ಮಾಡ್ತಿರಲ್ಲ ಅಂದ್ರ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಎಕ್ಸೆಪ್ಷನ್ಸ್ ಬಿಟ್ಟು ಅಲ್ವರ ಏನಂದ್ರೆ ಗೌರ್ಮೆಂಟ್ ಎಕ್ಸಾಮ್ ಮಾಡ್ತಾರೆ ಕೇಳಿದಿರಾ ಗೌರ್ಮೆಂಟ್ ಎಕ್ಸಾಮು ಗೌರ್ಮೆಂಟ್ ಎಂಪ್ಲಾಯಿಗಳು ಪಾಸ್ ಮಾಡೋಕೆ ಆಗಲ್ಲ ಅದಕ್ಕೆ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಏನು ಮಾಡ್ತಾರೆ ಒಂದು ಆಪ್ಷನ್ ಕೊಡ್ತಾರಂತೆ ಬುಕ್ ಕೊಡ್ತಾರೆ ತೋಟ ಹುಡುಗರು ಕಾಪಿ ಹೊಡ್ಕೊಂಡು ಏನು ಮಾಡ್ರಿ ಪಾಸ್ ಆಗಿದೆ ಅಂದ್ರೂ ಕೂಡ ಪಾಸ್ ಆಗಲ್ಲ ಆ ಥರ ಯಾಕೆ ಹೇಳಿ ಅಲ್ಲಿ ಕೊಟ್ಟಿರೋ ಕ್ವೆಶನ್ಸು
ಎಲ್ಲಿದೆ ಅಂತ ಹುಡುಕಕ್ಕೆ ಕರ್ಕೊಂಡ್ಬೋದು ಅವ್ರಿಗೆ ಹುಡುಕಕ್ಕೆ ಟೈಮ್ ಆಗ್ಬಿಡ್ತಾರೆ ಅಲ್ವರ. ಸರಿ ಈ ಥರ ಏನೇ ನೀವರ ಕಾಪಿ ಹಿಡಿದು ಕಲ್ತಿದ್ದೀರಾ, ಗುಡ್ ಸಮಾಜ ಅಲ್ಲ ಬೆಳೀರಿ ನೀವು. ಸರಿ ಅಂದ್ರೆ ಇವಾಗ 24 ಅಂದರೆ ಒಂದು ಪ್ರಾಫೆಸಿಸ್ ಅಂದರೆ 24 ಒಂದು ಒಂದು ನೋಡಿ ಇದು ಬರ್ಕೊಂಬಿಡಿ. ಲಾಸ್ಟ್ ಟೈಮ್ ಅವ್ರು ಬರ್ಕೊಂಡು ಬರ್ಕೊಳ್ಳಿ ಇದರ ಸಾಮಾನ್ಯ ಎಲ್ಲ ಗೊತ್ತಿರಬೇಕು ಅಂದ್ರೆ ಬೇಸಿಕ್ ಕ್ಲಾಸಲ್ಲಿ ಅದು ಕಲ್ತಿರೋಂಥ ಮುಖ್ಯ ಪಾಯಿಂಟ್ ಕಡೆ ಓಕೆನಾ. 24 ಪ್ರಾಫೆಸಿಸ್ ಅಂದ್ರೆ ಬರ್ಕೊಳ್ಳಿ. ಫಸ್ಟ್ ಸಿಂಬಲ್ ನಾನು ಕೊಟ್ಟಿರೋದು ಏನಂದ್ರೆ ಅವ್ರು ಕೂಡ ಮಾಡೋದು ಜ್ಞಾನಸ್ಥಾನ ಅಂದ್ರ ದೀಕ್ಷಾ ಸ್ಥಾನ ಅಂದ್ರ. ಸೊ ದೀಕ್ಷಾ ಸ್ಥಾನ ಹೆಚ್ಚಾಕೊಂಡಿದ್ದೀರಾ? ವೆರಿ ಗುಡ್ ಓಕೆನಾ. ಸರಿ ಓಕೆ ಅಲ್ಲ. ಸೊ ನಮಗೆ ಒಂದು ಮುಖ್ಯವಾಗಿರೋ ಸಿಂಬಲ್ ಅಂದ್ರ ಎಲ್ಲ ಕ್ರಿಶ್ಚಿಯನ್ ಆದವರು ಖಂಡಿತವಾಗಿ ತಗೊಂಡ್ಲೇ ಬೇಕು ಅಂದ್ರ. ಇನ್ನೊಂದು ಯಾವುದು? ಸರಿ ಏನ ಡೌಟ್ ಇದೆ? ಸರಿ ಆಮೇಲೆ ರಾತ್ರಿ ತುಂಬಾ ಇಂಪಾರ್ಟೆಂಟ್ ನೋಡ್ರಿ ಅಂದ್ರ ನಾವು ಯೇಸು ಕ್ರಿಸ್ತನ ವಿಶ್ವಾಸರಾಗಿ ಇದನ್ನ ಏನ್ ಮಾಡ್ಬೇಕು ಏನ್ ನಮ್ ಕ್ಲಾಸ್ ಒಂದೇಗಿರೋದು ಅಂದ್ರ ಯೇಸು ಯಾಕಂದ್ರೆ ಯೇಸು ಏನ್ ಮಾಡಿದ್ರೆ ಊರು ಹೋಗ್ತದೆ ನೀವು ಇದನ್ನ ಮಾಡಿ ಅದೇ ಮಾಡಿ ಅಂತ ಕೆಲಸಗಳಿಗೆ ಮಾಡಿ ಔಟ್ ಬರ್ಡ್ ಆಗಿ ಯಾವ ಕೆಲಸ ಆಗಿ ಹೇಳಿದ್ರು ಎರಡೇ ಕೆಲಸ ಮನುಷ್ಯನಾಗಿ ಮಾಡಿದವ್ರೆ ಆಮೇಲೆ ಇದೊಂದು ಅನೇಕ ಕೆಲಸಗಳು ಮಾಡಿ ಅಂತ ಹೇಳಿದ ನಮಗೆ ಸರಿ ಎರಡು ಸಿಂಪಲ್ ತರ ಆದ್ರೆ ನಿಮಗೆ ಅಥವಾ ಒಂದು ಸೂಚನೆ ಆಗಿ ಬಿಡ್ತೀರ ನೀವೇ ಕೆಲಸ ಮಾಡಿ ಸಿಂಪಲ್ ಸಿಂಬಲ್ ಅಲ್ಲಿ ಸಿಂಬಲ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅದರ ಅದಕ್ಕೆ ರಾತ್ರಿ ಭೋಜನ ಅದರ ಏನ್ ಮಾಡ್ತೀರಾ ನೀವೆಲ್ಲ ತಗೊಂತೀರಲ್ಲ ಅದರ ಯಾವ ಯಾವ ತಗೊಂತೀರಾ? ತಿಂಗಳಿಗೆ ಒಂದ್ಸಲಿ ಯಾವಾಗ? ಮೊದಲನೇ ವಾರನ ಎರಡನೇ ವಾರ? ಮೊದಲನೇ ವಾರ. ಸರ್ ನೀವು ವಿಚಾರಿಸ್ತಾ ತಗೊಳೋದೇ ಇಲ್ಲ? ಓಕೆ ಸರ್ ನೀವು ಅನುಕೂಲಿಸ್ತು ತಿಂಗಳಿಗೆ ಒಂದ್ಸಲಿ ಯಾವಾಗ? ಮೊದಲನೇ ವಾರನ? ಆಮೇಲೆ ಇಷ್ಟ ನೀವು ಫಸ್ಟ್ ವೀಕ್ ಆಫ್ ದ ಮಂತ್ ಓಕೆ. ಆಮೇಲೆ ಇಷ್ಟ ನೀವು ಫಸ್ಟ್ ವೀಕ್ ಆಫ್ ದ ಮಂತ್ಲಿ ಒಂದ್ ಸರ್. ಆಮೇಲೆ ಯಾವಾಗೆಲ್ಲ ನೀವು ವಾರ ಕಳಿಸ್ತೀವಿ ಸರ್ ನೀವು ಪ್ರತಿ ವಾರ ಮಂತ್ ಎಂಡಲ್ಲಿ ಲಾಸ್ಟ್ ವೀಕು ಫಸ್ಟ್ ವೀಕು ಅದರ ಏನಪ್ಪ ಇಲ್ಲೇ ಇಷ್ಟೊಂದು ಸಜೆಷನ್ಸ್ ಮಾಡ್ಬೋದು ಯಾಕೆ ಫಾಲೋ ಮಾಡೋದು ಮಾಡಿದ್ದೀನಿ ಅದರ ಮಂತ್ಲಿ ಒನ್ಸ್ ಮಾಡಬೇಕಾ ವೀಕ್ಲಿ ಒನ್ಸ್ ಮಾಡಬೇಕಾ ಡೈಲಿ ಮಾಡಬೇಕಾ? ಕಡೆಯ ಮತ್ತೆ ವೀಕ್ಲಿ ಒನ್ಸ್ ಮಾಡ್ತಿರಲ್ಲ ಸರಿ. ಇವಾಗ ನೋಡೋದು ಇವಾಗ ಅದರ ನೋಡಿ ನಮಗೆ ಈ ಹಾಲಲ್ಲಿ ನಾವೇನೋ ಒಂದು ಒಂದು 30 ಜನ ಇರ್ಬೋದೇನೆ ಅದರ ಈ 30 ಜನದಲ್ಲಿ ನಮಗೆ 3 ವ್ಯೂಗಳು ಅಂದ್ರೆ ಏನಂತಂದ್ರೆ ಒಬ್ಬ ಜನ ಹೇಳ್ತಾರೆ ಬ್ರದರ್ ನಾವು ಮಂತ್ಲಿ ಒನ್ಸ್ ತಗೊಬೇಕು, ಇನ್ನೇನು ಹೇಳ್ತಾರೆ ನಾವು ವಾರಕ್ಕೆ ಒಂದ್ಸರಿ ತಗೊಬೇಕು, ಇನ್ನೂ ಕೆಲವು ಜನ ಅಂತಾರೆ ಡೈಲಿ ತಗೊಬೇಕು. ಇವಾಗ ಇದರಲ್ಲಿ ಯಾವುದೋ ಒಂದು ಕರೆಕ್ಟ್ ಆಗಿರ್ಬೇಕು ಅಂದ್ರ ಎಲ್ಲ ಕರೆಕ್ಟ್ ಆಗಿರೋ ಸಾಧ್ಯನಾ? ಸರಿ ಹಾಗಾದ್ರೆ ಇವಾಗ ಯಾವುದೋ ಕರೆಕ್ಟು ನಾವು ಯಾವಾಗ ಕರೆಕ್ಟಾಗಿ ತಗೊಬೇಕು ಅಂದ್ರೆ ಯಾಕಂದ್ರೆ ಇದು ಯೇಸು ಕೃಷಿ ನಮಗೆ ಏನೇನೋ ಮಾಡಕ್ಕೆ ಹೇಳಿಲ್ಲ, ನಮಗೆ ಹೇಳಿದಂಥ ಒಂದು ಕೆಲಸನ ನಾವೇನು ಮಾಡ್ಬೇಕು ಇವಾಗ ನಿಷ್ಠೆಯಿಂದ ಕರೆಕ್ಟಾಗಿ ಮಾಡೋದನ್ನ ನಾವು ಕಲಿಬೇಕು. ಅಂದ್ರೆ ಇವಾಗ ನಾವೇನು ಮಾಡೋಣ ಇದು ವೇದದಲ್ಲಿ ಏನು ಹೇಳ್ತಾರೆ ಅಂತ ಮಾಡೋಣ, ನಾವು ಓದ್ಬಿಟ್ಟು ನಾವು ತಿಳ್ಕೊಳೋಣ. ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಪ್ರಭುರ ಅಲ್ವರ ಅಪೋಸ್ಟಲ್ ಪೌಲ್ ಏನು ಮಾಡ್ತಾರೆ ಬೈಬಲಲ್ಲಿ ಕ್ಲಿಯರ್ ಆಗಿ ಮಾತಾಡ್ತಾರೆ ಎಲ್ಲಿ ಅಂತಂದ್ರೆ ಫಸ್ಟ್ ಕೊರಿಂಥಿಯನ್ಸ್ 11 ಚಾಪ್ಟರ್ ವರ್ಸಸ್ 20 ಹಿಡಿದು ವರ್ಸಸ್ 30 ಅಪೋಸ್ಟಲ್ ಪೌಲ್ ಏನು ಮಾಡ್ತಾರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಏನು ಮಾಡ್ತಾರೆ ಇಲ್ಲಿ ಇಲ್ಲಿ ಮಾತಾಡ್ತಾರೆ. ಅದ್ರ ಅದಕ್ಕೆ ನಾವೇನು ಮಾಡೋಣ ಈ ವಚನಗಳ ಸಂಬಂಧಿಸಿದ ನಾವು ಓದ್ಬಿಟ್ಟು ಇದು ಅರ್ಥ ಏನು ಅಂತ ಮಾಡೋಣ. ನಾವು ಓದ್ಬಿಟ್ಟು ಓದಿದ್ದೀನಿ. 1 Corinthians 11 20-23 ನೋಡ್ರ ಪರಂತು ನೀವೆಲ್ಲಾರು ಕೂಡಿ ಬರ್ಬೇಕಾದ್ರೆ ನೀವು ಮಾಡುವಂತ ಒಂದು ಭೋಜನ ಏನಲ್ವಂತೆ ಕರ್ತನ ಭೋಜನ ಅಲ್ವಂತೆ ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ನೋಡ್ರ ಹೆಂಗ್ ಮಾಡ್ತಾ ಇದ್ದಂತೆ ಊಟ ಮಾಡ್ತಾ ಇದ್ದಂತೆ. ಅದರ ಕೊರಂತೆ ಸಭೆ ಒಂದು ದೊಡ್ಡ ಸಭೆ ಅದರ
ಆ ಸಭೆಯಲ್ಲಿ ಎಲ್ಲ ಥರ ಪ್ರಾಬ್ಲಮ್ ಗಳಿದ್ ನೋಡ್ರಿ ಅಂತೀರಿ. ಅದಕ್ಕೆ ಎಲ್ಲ ವಿಚಾರಗಳನ್ನ ಕಾಣಿಕೆ ಕೊಡೋದ್ರಿಂದ ಹಿಡಿದು ಅದರ ಮದುವೆ ವಿಚಾರದಿಂದ ಹಿಡಿದು ಅದರ ವ್ಯವಿಚಾರದ ವಿಚಾರದಿಂದ ಹಿಡಿದು ಅಂದ್ರ ಆಮೇಲೆ ಕರ್ತನ ರಾಭೋಜನ ವಿಚಾರ ತಗೊಳ್ಳಿ, ಅಂದ್ರೆ ಪ್ರವಾದನೆ ಮಾಡೋ ವಿಚಾರ ತಗೊಳ್ಳಿ, ಸ್ತ್ರೀಗಳು ಮಾತಾಡೋ ವಿಚಾರ ತಗೊಳ್ಳಿ, ಸ್ತ್ರೀಗಳು ಪ್ರಾರ್ಥನೆ ಮಾಡೋ ವಿಚಾರ ತಗೊಳ್ಳಿ, ಇವೆಲ್ಲ ವಿಚಾರಗಳನ್ನ ಅಪೋಸ್ತಲರು ಕೊರಿಂಥ್ಯಗೆ ಬರೆದಂತ ಸಭೆಯ ಒಂದು ವಿಚಾರದಲ್ಲಿ ಕ್ಲೀನಾಗಿ ಏನ್ ಮಾಡ್ತಾರಂತ ಅಲ್ಲಿ ಹೇಳ್ತಾರಲ್ಲಿ, ಅರ್ಥ ಹೇಳ್ತಾರಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ನೀವೆಲ್ಲ ಕೂಡಿ ಬಂದು ಈ ಕರ್ತನ ಒಂದು ಪ್ರಭು ರಾತ್ರಿ ಭೋಜನ ನೀವು ಆಚರಣೆ ಮಾಡ್ಬೇಕಾದ್ರೆ ನೀವು ಯಾವ ಥರ ಆಚರಣೆ ಮಾಡ್ತೀರಾ ಅಂತಂದ್ರೆ, ನೀವು ಏನ್ ಮಾಡ್ತಾ ಇರ್ಬೇಕಿದ್ದ ಯಾವ ಥರ ಆಚರಣೆ ಮಾಡ್ತಾ ಇದ್ರಂತೆ, ಹಾ ಮನೆಯಲ್ಲಿ ಊಟ ಮಾಡ್ತಿರಲ್ಲ ಆ ಥರ ಬಂದು ಏನ್ ಮಾಡ್ತಾ ಇದ್ದಿಲ್ಲ, ನೀವು ಮಾಡ್ತಾ ಇದ್ದೀರಲ್ಲ ಇದು ಮಾಡೋದು ನೀವು ಸರಿನಾ ಅಂತ ಏನ್ ಮಾಡ್ರಲ್ಲಿ ಅಲ್ಲಿ ಒಂದು ಪ್ರಶ್ನೆ ಆಗ್ತಾರೆ ಅಪೋಸ್ತಲರು. ಯಾಕಂದ್ರೆ ಇವ್ರೇನ್ ಮಾಡೋರು ಅಂದ್ರೆ ಇಷ್ಟ ಬಂದಾವಾಗೆಲ್ಲ ಮಾಡೋರು, ಇಷ್ಟ ಬಂದ ರೀತಿಯಲ್ಲಿ ಮಾಡ್ತಾ ಇದ್ರು. ಅದಕ್ಕೆ ಹೇಳ್ತಾರೆ ನಿಮ್ಗೆ ತಿನ್ನಕ್ಕೆ ಇಲ್ವಾ ಏನಿಲ್ಲ ಮನೆ ಇಲ್ವಾ, ನೀವು ದಯವಿಟ್ಟು ಏನ್ ಮಾಡಿ ನೀವು ಹೋಗ್ಬಿಟ್ಟ ಮನೇಲಿ ಊಟ ಮಾಡಿ ಅಂತ ನೋಡಿ ಮುದಕ್ಕೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ ನೋಡ್ರ, ಮತ್ತೊಬ್ಬನು ಕುಡಿದು ಮಾತನಾಗಿರ್ತಾನೆ. ಆಮೇಲೆ ನೋಡ್ರ ಏನಪ್ಪ ನಿಮ್ಗೆ ಉಣ್ಣದಿಕ್ಕೋ ನಿಮ್ಗೆ ಕುಡಿಯೋದಿಕ್ಕೋ ಮನೆ ಇಲ್ವಾ, ಅಂದ್ರ ನೀವು ತಿನ್ನೋ ರೀತಿಯಲ್ಲಿ ತಿನ್ಬೇಕು ಅಂತಿದ್ರೆ ಅಥವಾ ನೀವು ಅಂದ್ರೆ ಕುಡಿಯೋ ರೀತಿಯಲ್ಲಿ ತಿನ್ಬೇಕು ಅಂತಿದ್ರೆ ನಿಮ್ಗೆ ಇಷ್ಟ ಬಂದವ ರೀತಿ ಮಾಡ್ಕೊಂಡಿದ್ರೆ ನೀವು ಎಲ್ಲರೂ ಬಾಯ್ತು ಸೀದಾ ಮನೇಲೆ ಮಾಡ್ಕೊಂಬೋಯ್ತಲ್ಲ, ಯಾಕೆ ಸಭೆ ಬರ್ಬೇಕು, ಯಾಕೆ ಸಭೆನ ಅಸಡ್ಡೆ ಮಾಡ್ತೀರಾ ಅಂತ ಹೇಳ್ತಾರೆ ಓದಿ ಮುಂದಕ್ಕೆ. ಏನು ಇಲ್ಲದವರನ್ನ ನಾಚಿಕೆ ಪಡಿಸೋದಕ್ಕೆ ತರ ಮಾಡ್ತೀರಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಆಮೇಲೆ ನೋಡ್ರ ನಾನು ನಿಮ್ಗೆ ಏನ್ ಹೇಳಿ ನಿಮ್ನ ಹೊಗಳ ಈ ವಿಷಯದಲ್ಲಿ ಹೊಗಳುವುದಿಲ್ಲ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ನೋಡ್ರ ಕರ್ತನಿಂದ ಒಪ್ಪಿದೇನೋ ಅಂತ ಹೇಳ್ತಾರಲ್ಲ, ಕರ್ತನಿಂದ ಹೊಂದಿದೇನೋ ಅಂತಂದ್ಬಿಟ್ಟು ಇವಾಗ ಆ ಪ್ರಭು ರಾತ್ರಿ ಭೋಜನದ ನಿಜವಾದ ಅರ್ಥ ಏನ್ ಮಾಡ್ತಾರಲ್ಲಿ ಅದು ಹೇಳ್ತಾರ ಅಂದ್ರೆ, ಇದಿಷ್ಟ ಬಂದಾಗ ಏನ್ ಮಾಡಂಗಿಲ್ಲ ನಾವು ಇದನ್ನ ಆರಾಧನೆ ಮಾಡಂಗಿಲ್ಲ ಅದ್ರ, ಇದಕ್ಕಾದ್ರೆ ಇದು ತುಂಬಾ ಅಮೂಲ್ಯವಾಗಿರೋಂಥದ್ದು ಅದರ. ಅದಕ್ಕೆ ಹೇಳ್ತಾರೆ ಇನ್ಮೇಲೆ ನಾನು ಹೇಳಕ್ ಹೋಗೋದು ನನ್ನ ಸ್ವಂತ ಮಾತುಗಳಲ್ಲ, ನಾನು ಏನು ಹೇಳಕ್ ಹೋಗ್ತೀನಿ ಉಪದೇಶನ ಇದು ಯಾರಿಂದ ಹೊಂದಿದ್ದೀನಿ, ಕರ್ತನಿಂದ ಹೊಂದಿದ್ದೀನಿ. ಯೋಚನೆ ಮಾಡಿರ್ತೀನಿ ಅಪೋಸ್ಟಲ್ ಪೌಲ್ಗೆ ಡೈರೆಕ್ಟಾಗೆ ಬಂದು ಯಾರು ಟೀಚ್ ಮಾಡ್ತಾರ, ಯೇಸು ಕ್ರಿಸ್ತ ಅದರ. ಎಲ್ಲ ಅಪೋಸ್ಟಲ್ಸ್ಗೆ ಹಂಗೆ ಮೂರುವರೆ ವರ್ಷ ಅವ್ರ ಜೊತೆಗೆ ಇಟ್ಕೊಂಡು ಪಾಠ ಹೇಳ್ಕೊಟ್ರ, ಪುನರ್ವರ್ತನ ಆಗಿದ್ದ ನಂತರ ಅಪೋಸ್ಟಲ್ ಪೌಲ್ ಮಾತ್ರ ಯೇಸು ಕ್ರಿಸ್ತ ಏನು ಮಾಡಿದ್ರು ದರ್ಶನಗಳ ಮುಖಾಂತರ ಕ್ಲೀನಾಗಿ ಡೈರೆಕ್ಟಾಗಿ ಅಲ್ಲಿ ಹೇಳ್ಬಿಟ್ಟಿದ್ದು ಅಪೋಸ್ತಲ ಪೌಲ್ ಹೇಳ್ಬಿಟ್ಟು. ಅಂದ್ರೆ ಅಪೋಸ್ತಲ ಪೌಲ್ ಹೇಳ್ಬೇಕಾದ್ರೆ ಇಂಥ ಒಂದು ಗಂಭೀರವಾಗಿರೋಂಥ ಮಾತನ್ನ ಸುಮ್ಮನೆ ಹಾಗೆ ಏನು ಹೇಳ್ಬಿಡ್ತಾರೆ ಅಂತಂದ್ರೆ ಖಂಡಿತವಾಗಿಲ್ಲ, ಇದು ತುಂಬ ಅವ್ರು ಆಲೋಚನೆ ಮಾಡಿ ಇದು ಅರ್ಥ ಏನು ಅಂತ ಅಂದ್ಬಿಟ್ಟು ನಮ್ಗೆ ಕ್ಲಿಯರಾಗಿ ಏನ್ಬಿಡ್ತಾರೆ ಇವಾಗ ನಮ್ಗೆ ಏನು ಅಂತ ನಾವು ಓದೋಣ ಮುಂದಕ್ಕೆ ಬನ್ನಿ. ಹಾ 23-26 ಅದೇನಂತಂದ್ರೆ ಕರ್ತನಾದ ಯೇಸು ತನ್ನ ಹಿಡಿದು ಕೊಲ್ಲಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದು ಇದು ನಿಮಗೋಸ್ಕರ ಆಗಿರುವಂತ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ನೋಡ್ರ ನನ್ನನ್ನು ನೆನೆಸಿಕೊಳ್ಳೋಸ್ಕರ ಏನ್ ಮಾಡ ನೀವು ಹೀಗೆ ಮಾಡಿರಿ. ಆಮೇಲೆ ನೋಡ್ರ ಈ ಒಂದು ರಕ್ತ ಏನನ್ನು ಸೂಚಿಸ್ತದೆ ಅಂತಂದ್ರೆ ಒಡಂಬಡಿಕೆಯ ರಕ್ತವನ್ನು ಸೂಚಿಸ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನೋಡ್ರ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ನೀವೇ ಮಾಡಿದ್ದ ಪಾನ ಮಾಡಿರಿ. ಆಮೇಲೆ ನೋಡಿ ಎಷ್ಟು ಸರಿ ನೀವು ಇದು ತಿಂದಿ ಆ ಒಂದು ಪಾತ್ರೆಯಲ್ಲಿ ಪಾನ ಮಾಡ್ತಿರೋ ಕರ್ತನ ಮರಣವನ್ನು ನೋಡ್ರ ಆತನ ಮರಣವನ್ನು ಆತನು ಬರುವ ತನಕ ಏನ್ ಮಾಡ್ತೀನಿ ನಾವು ಪಡಿಸ್ತೀರಿ ಅಲ್ವರ ಅದೇ ಹೊಡ್ಬೇಕು. ಇದು ಕ್ರಿಸ್ತನ ಬರುವ ತನಕ ಏನ್ ಮಾಡೋದು
ಆತನ ಮರಣವನ್ನು ಪ್ರಸಿದ್ಧಪಡಿಸ್ತಾರೆ. ಅದಕ್ಕೆ ಈ ಒಂದು ಪ್ರಭುರಾತ್ರಿ ಭೋಜನ ಅಲ್ಲ ಏನ್ ತಗೊಂಡದ, ಪ್ರಭುರಾತ್ರಿ ಭೋಜನ ನಾವ್ ಏನ್ ತಗೊಂತೀರಿ? ಯಾರನ್ನ? ಕ್ರಿಸ್ತನ ಮರಣ ನೀನ್ ನಿಂತ್ಕೊಂಡ್ರೆ, ನಾವು ಮರಣ ನಿಂತ್ಕೊಳಕ್ಕೆ ನೀವು ಪ್ರಭುರಾತ್ರಿ ಭೋಜನ ಮಾಡ್ತೀರಾ? ಕರೆಕ್ಟಾಗಿ ಹೇಳ್ತೀವಿ, ಏನ್ ತಗೊಂತೀರ? ಪಾಲ್ಗೊಳ್ಳೋದಕ್ಕೆ ಕ್ರಿಸ್ತನ ರೀತಿಯಲ್ಲಿ ನಡ್ಕೊತಾ ಅದೇ ಅವ್ರ ಮುಖಾಂತರ ನಮಗೆ ಪಾಪಕ್ಕೆ ಶಾಮಂತೆ ಸಿಕ್ಕಿದೆ ಅಂತ ಅದನ್ನ ನೆನೆಸ್ಕೊಳ್ಳೋಕೋಸ್ಕರ ಮಾಡ್ತಾರೆ. ಅದೇ ಪಾಪದಿಂದ ನಮಗೆ ರಕ್ಷಣೆ ಸಿಕ್ಕಿದೆ ಅಂತ. ಹಾಂ ಓಕೆ. ನಮ್ಗೋಸ್ಕರ ಜೀವ ಕೊಟ್ಟು ನೆನೆಸ್ಕೊಳ್ಳೋಕೆ ಅದನ್ನ ನೀವು ಇಷ್ಟ ಪಲ್ಗಾರ ಏನು ಪಲ್ಗಾರ ಏನು ಪಲ್ಗಾರ ನೀವ್ ಹೇಳಂತ ಅನೇಕ ಪಾಯಿಂಟ್ಸ್ ಕೊಡ್ಬೇಕು ಅದರ ಸರಿ. ಇವಾಗ ಅನೇಕ ಜನಗಳು ಅದರ ಸಾಮಾನ್ಯವಾಗಿ ತಗೊಳೋದು ಏನಕ್ಕಿದೋ ಏನಕ್ಕೆ ಕ್ರಿಸ್ತವ್ರು ನಮ್ಗೆ ಚೆನ್ನಾಗಿದ್ದಾರೆ ಸತ್ತಿದ್ದಾರೆ ಅದರ ಅವರಿಂದ ನಮ್ಗೇನಾಗಿದೆ ಗೊತ್ತಾ ರಕ್ಷಣೆ ಸಿಕ್ಕಿದೆ. ಅದರ ಇದೇ ತರ ಮೇನ್ ಪಾಯಿಂಟ್ ಏನಂದ್ರೆ ಕ್ರಿಸ್ತನ ಒಂದು ಮರಣದ ಮುಖಾಂತರ ನಮ್ಗೇನಾಗಿದೆ ಒಂದು ರಕ್ಷಣೆ ಸಿಕ್ಕಿದೆ. ಅದಕ್ಕೋಸ್ಕರ ನಾವೇನ್ ಮಾಡೋದಿಲ್ಲ ಇದನ್ನ ತೋಳೋದು ಅಂತ. ಅದರ ಸರಿ ಹೇಗೆ ಮಾಡಿದ್ರೆ 27 ಮತ್ತು 28 ಓದಿ ಅದಲ್ಲಿ ನೋಡಿ, ಯಾವನಾದ್ರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವಾದರೆ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ದ್ರೋಹ ಮಾಡಿದವನಾಗಿ ಏನ್ ಮಾಡ್ಬೇಕಂತ ಇವಾಗ ಆತನ ರಕ್ತಕ್ಕೂ ಆತನ ದೇಹಕ್ಕೂ ಏನ್ ಮಾಡ್ದಂಗೆ ಇವಾಗ ದ್ರೋಹ ಮಾಡ್ದಂಗೆ ಆಮೇಲೆ ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಎಲ್ಲಾ ಮನುಷ್ಯರು ತನ್ನ ಏನ್ ಮಾಡ್ಬೇಕು ಇವಾಗ ಪರೀಕ್ಷಿಸಿಕೊಂಡು ಅದ್ರಲ್ಲಿ ಏನ್ ಮಾಡ್ಬೇಕು ಇವಾಗ ಪಾನ ಮಾಡ್ಬೇಕು. ನಿಮಗೇನಂತ ತನ್ನ ಪರೀಕ್ಷಿಸ್ಕೊಳ್ಬೇಕು, ಏನ್ ಪರೀಕ್ಷಿಸ್ಕೊಳ್ಬೇಕು ಎದೆ ಮುಟ್ಕೊಂಡು ಯಾರು ಹೇಳ್ರಿ, ನಾನೆಲ್ಲ ಕರೆಕ್ಟ್ ಆಗಿದ್ದೀನಿ. ಮತ್ತೆ ಇವಾಗ ಹೇಳ್ರಿ ಇವಾಗ ಹೆಂಗ್ ತಗೊಳಬೇಕಾದ್ರೆ ಅವರ. ಸೊ ಈ ವಚನ ಓದ್ರೆ ನಾನು ಹೆಂಗಿದೆ ಅಂತಂದ್ರೆ ಎಲ್ಲಾ ಮನುಷ್ಯರು ತನ್ನ ಏನ್ ಮಾಡ್ಲಿ ಪರೀಕ್ಷಿಸಿಕೊಂಡು ಇದೇನಂತ ಅರ್ಥ ಒಂದು ತಿಳ್ಕೊಂಡೇ ಮಾಡಲಿ ತಗೊಂಡು ಅಂತಂದ್ರೆ ಅಂದರೆ ಇದು ಓದ್ಬೇಕಾದ್ರೆ ನಿಂಗಿಸ್ತಂದ್ರೆ ಅಯ್ಯೋ ನಮ್ಮಲ್ಲಿ ಪಾಪ ಇದೆಯೋ ಇಗೋ ಅಂತ ಮಾಡಕ್ಕೆ ನಾವು ಪರೀಕ್ಷಿಸ್ಕೊಬೇಕು ಅಂತಂದ್ರೆ ರೆಡಿ ಆಗ್ಬಿಡ್ತಾ ಅಂದ್ರೆ ಅದಕ್ಕೆ ಸಾಮಾನ್ಯವಾಗಿ ಅವರ ಈ ಒಂದು ಪ್ರಭುರಾತ್ರಿ ಭೋಜನ ಏನು ತಗೊಂಡ್ರೆ ಅಯ್ಯೋ ನಾವೆಲ್ಲ ಪಾಪಿಗಳು ನಮಗಿಂತ ದೊಡ್ಡ ಪಾಪಿಗಳು ಯಾರೂ ಇಲ್ಲ ಅಂದ್ರ ಈ ಪಾಪದಿಂದ ವಿಮೋಚನೆ ಮಾಡೋಕ್ಕೆ ಯಾರು ಬಂದಿದ್ದಾರೆ ಯೇಸು ಕ್ರಿಸ್ತ ಬಂದಿದ್ದಾರೆ. ಅದಕ್ಕೆ ನಾವು ನಮ್ಗೆ ಏನು ಮಾಡ್ಬೇಕು ನಾವು ಪಾಪಿಗಳು ಹೌದೋ ಇಲ್ವೋ ಅಂತ ಏನ್ ಮಾಡ್ಬೇಕು ನಾವು ಪರೀಕ್ಷಿಸ್ಕೊಂಡೆ ಮಾಡ್ಬೇಕಿನ್ನ ಪಾಲ ಮಾಡ್ಬೇಕು ಅಂದ್ರೆ ಅದಕ್ಕೆ ಮಾಡ್ಬೇಕಾದ್ರೆ ಎಲ್ಲಾ ಮನುಷ್ಯರು ಅಂದ್ರ ಮೆಜಾರಿಟಿ ಕ್ರೈಸ್ತವರು ಇದನ್ನ ಪಾಲ ಮಾಡೋದು ಏನಕ್ಕೆ ಅಂತಂದ್ರೆ ನಾವೆಲ್ಲ ಪಾಪಿಗಳು ನಮ್ಮ ಪಾಪಗಳನ್ನ ವಿಮೋಚನೆ ಮಾಡೋದಕ್ಕೆ ಕ್ರಿಸ್ತನ ಏನಾಗಿದ್ದಾವೆ ನಮಗೋಸ್ಕರ ತಮ್ಮ ಜೀವ ಕೊಟ್ಟಿದ್ದಾನೆ ಇದನ್ನ ನಿಂತ್ಕೊಂಡು ಮಾಡ್ಕೊಳ್ಳೋಕೋಸ್ಕರ ಮಾಡೋದಲ್ಲಿ ಅದನ್ನ ನಾವು ಪಾನ ಮಾಡ್ಬೇಕು ಅಂತ ಅದಕ್ಕೆ ಸರಿ ಹೇಳ್ತೀನಿ. ಇವಾಗ ಹಾಗೆ ಓದಿ ಮುಂದಕ್ಕೆ 29 ಮತ್ತೆ ನೋಡ್ರಿ ಕರ್ತ ದೇಹ ಬಂದ್ಬಿಟ್ಟು ಇದು ವಿವೇಚಿಸದೆ ಹೇಳ್ತಾರೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ಹೇಳ್ತಾರೆ ನ್ಯಾಯ ತೀರ್ಪು ಕೊಡೋದಾಗುತ್ತಂತೆ. ಅಂದ್ರೆ ಇದನ್ನ ಅರ್ಥ ಗೊತ್ತಿಲ್ದಿರ
ಏನೋ ನಾವು ಅಪ್ಪಿ ತಪ್ಪಿ ತಗೋಬಿಟ್ಟ ನಾವು ಏನು ಗುರಿ ಆಗ್ಬಿಡ್ತಿರ್ತೀವಿ ಇವಾಗ ನ್ಯಾಯ ತೀರ್ಪು ಗುರಿ ಆಗ್ಬಿಡ್ತೀರ ಅಂತ ಅಂಗಡಿ ಯೋಚನೆ ಮಾಡ್ರಿ ಅಂದ್ರೆ ನಾವು ಇನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಾವು ತಗೋಬೇಕು ಆಮೇಲೆ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಹೆಂಗಿದಾರಂತೆ ಇವಾಗ ಬಲಹೀನರು ಆಮೇಲೆ ರೋಗಿಗಳು ಅನೇಕ ಜನಗಳು ಬಲಹೀನರು ರೋಗಿಗಳಾಗಿದ್ದಾರಂತೆ ಆಮೇಲೆ ಅನೇಕರು ಏನಂತಾರೆ ಸಾಯ್ತಾನೆ ಇವರಂತಪ್ಪ ಅದರ ನೀವು ವ್ಯವಸ್ಥೆ ಮಾಡ್ರಿ ಇದಕ್ಕೆ ಕರ್ತನ ದೇಹವೆಂಬಿಟ್ಟು ಅದನ್ನ ವಿವೇಚಿಸಿ ಇದಕ್ಕೆ ಕರೆಕ್ಟಾಗಿ ತಗೊಂಡಿದ್ರೆ ನಮ್ಗೇನಾಗ್ಬಿಡ್ತೀರಿ ಇವಾಗ ನ್ಯಾಯ ತಪ್ಪು ಗುರಿ ಆಗ್ಬಿಡ್ತೀರಿ ನಾವೇನಾಗ್ಬಿಡ್ತೀರಿ ಮರಣ ಬರೋಂಥ ಸಾಧ್ಯತೆ ಇದೆ ಅದರ ಅಂದ್ರೆ ವ್ಯವಸ್ಥೆ ಮಾಡ್ರಿ ಇವಾಗ ನೀವೆಲ್ಲ ಯಶಸ್ವಿ ಏನು ಮಾಡಿದ್ರಿ ಕರ್ತನ ಭೋಜನ ತಗೊಂಡಿದ್ದೀರ ಅದರ ನೀವು ತಗೊಬೇಕಾದ್ರೆ ಎಷ್ಟೇ ನೀವು ನೀವೇ ಪರೀಕ್ಷೆ ಮಾಡ್ಕೊಡ್ತೀರಾ ಪರೀಕ್ಷೆ ಮಾಡ್ಕೊಬೇಕಾದ್ರೆ ನಿಮಗೆ 100% ನಾನು ಕರೆಕ್ಟಾಗಿದ್ದೀನಿ ನಾನು ಇದನ್ನು ತೊಗೊಳೋದಕ್ಕೆ ನಾನು ಯೋಗ್ಯನೇ ಆಗಿದ್ದೀನಿ ಅಂತ ಅನಿಸಿದ್ಯಾ ಹಾಂ ಸರಿ ತೊಗೊಂಡಿರ್ಬೇಕಾದ್ರೆ ನಿಮ್ಗೆ ಯಾವಾಗ ಖಾಲಿ ಹೊಂದಿದೆಯಾ ಹಾಂ ಮಾಡ್ರಿ ಅದರ ತೊಗೊಂಡಿರ್ಬೇಕಾದ್ರೆ ಏನಾಗಿರ್ಬೇಕು ಖಾಲಿಯ ಬಂದಿರಬೇಕು ಇಲ್ಲ ಅಸ್ವಸ್ಥ ಆಗಿರ್ಬೇಕು ಇಲ್ಲಾಂದ್ರೆ ಅಟ್ಲೀಸ್ಟ್ ಚೆನ್ನಾಗಿರ್ಬೋದು ಹಾಂ ಸತ್ತವ್ರು ಇರಬೇಕಾಗಿತ್ತು ಅಂದ್ರ ಆದರೆ ನಾವು ನೋಡ್ತೀರಿ ಕೆಲವು ಜನ ಏನು ಮಾಡ್ತಾರೆ ಮಂತ್ಲಿಗೆ ಒಂದ್ಸತಿ ತಗೋತಾರೆ ಕೆಲವು ಜನ ಮಾಡ್ತಾರೆ ವಾರಕ್ಕೆ ಒಂದ್ಸತಿ ತಗೋತಾರೆ ಕೆಲವು ಜನ ಏನಾಗ್ತೀರಿ ಇವಾಗ ಮಂತ್ಲಿ ತಗೊಂತಾರೆ ಇದು ಯಾರು ಒಂಥರ ಕರೆಕ್ಟ್ ಇರ್ಬೇಕು ಅಂದ್ರೆ ಅಂದರೆ ಮಂತ್ಲಿ ಒನ್ಸ್ ಯಾರು ತಗೊಂತಾರೋ ಹಾಂ ಅವ್ರು ಮಾತ್ರ ಏನಾಗಿರ್ಬೇಕಲ್ಲ ಇದು ಕರೆಕ್ಟ್ ಇತ್ತು ಅಂದರೆ ಇತರೆ ತಗೊಂತಾರಲ್ಲ ವಾರಕ್ಕೆ ಒಂದ್ಸತಿ ಅಥವಾ ಡೈಲಿ ಒಂದ್ಸತಿ ತಗೊಂತಾರಲ್ಲ ಅವ್ರಿಗೆ ಏನಾಗಿತ್ತು ಕರೆಕ್ಟಿತ್ತು ಆ ಕಾಯಿಲೆಗೆ ಬಂದಿರಬೇಕು ಸರಿ ಓಕೆ ಹಂಗೆ ಬೇಡಪ್ಪ ವೀಕ್ಲಿ ಒಂದ್ಸೆ ಕರೆಕ್ಟಾಗಿ ಬಿದ್ದಾರೆ ಅಂತಂದ್ರೆ ಮಂತ್ಲಿ ಯಾರು ತಗೊಂತಾರೋ ಅಥವಾ ಡೈಲಿ ಯಾರು ತಗೊಂತಾರೋ ಅವ್ರಿಗೇನಾಗಿರ್ಬೇಕು ಇವಾಗ ಕಾಯಿಲೆ ಬಂದಿರಬೇಕು ಅದರ ಇಲ್ಲ ಸರಿ ಡೈಲಿ ತೊಗೊಳೋದೇ ಕರೆಕ್ಟ್ ಅಂದರೆ ಮಿಕ್ಕವ್ರಿಗೆ ಏನಾಗಿರ್ಬೇಕು ಅಟ್ಲೀಸ್ಟ್ ಕಾಯಿಲೆಗೆ ಬಂದಿರಬೇಕು ಆ ಥರ ಓಲಿ ಏನೋ ಇನ್ಸುರೆನ್ಸ್ ನೋಡಿ ನೋಡಿದ್ದಲ್ಲಿ ಇಲ್ವಲ್ಲ ಮತ್ತೆ ಇದನ್ನ ಅರ್ಥ ಏನು ಅದರ ಹಂಗಾದ್ರೆ ಏನು ಮಾಡ್ತೀವೋ ಅರ್ಥ ನಾವು ತಿಳ್ಕೊಬೇಕಾದ್ರೆ ಅದಕ್ಕೆ ಇದು ಅರ್ಥ ಏನು ಅಂದ್ರೆ ಅದೇ ಹೇಳ್ತಾರೆ ಅಂದರೆ ಇದು ಫಸ್ಟ್ ಆಚರಣೆ ಮಾಡಿದ್ರೆ ಯಾರಂದ್ರೆ ನಮ್ಮ ರಕ್ಷಕ ಅಂತ ಯೇಸು ಸ್ವಾಮಿ ಅದರ ನಡಿ ಓದ ನಡೀರಿ ಅಂತೀನಿ ಅಂದ್ರೆ ಹೇಳ್ತಾರೆ ಅಂದ್ರೆ ಓದಿದ್ರಿ ನಾ ಓದಲೇ ಅಂತ ಅದನ್ನು 30ನೇ ವಚನ ಓದ್ರಿ ಅದು ಓದನ ಇವಾಗ ನಾವೇ ಮಾಡ್ಬೇಕು ನಮ್ಮ ನಾವೇ ವಿಚಾರಿಸ್ಕೊಳ್ಬೇಕಾದ್ರೆ ನಾವು ಮಾಡ್ತಾರದು ಹೌದು ಇಲ್ಲೋ ಅಥವಾ ಸರಿನೋ ತಪ್ಪು ಅಂತ ಹೇಳಿ ನಮ್ಮ ನಾವು ಇವಾಗ ವಿಚಾರಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಇದನ್ನ ಆಚರಣೆ ಮಾಡಿದ್ರೆ ಅಂದ್ರೆ ಫಸ್ಟ್ ಅವ್ರು ಏನ್ ಕೊಡ್ತಾರೆ ಅಂತಂದ್ರೆ ಏನ್ ಕೊಟ್ರು ಅವರು ರೊಟ್ಟಿ ಕೊಟ್ರು ಅದರ ಅದ ಏನಂದ್ರೆ ಏನ್ ಕೊಟ್ರು ಅವರು ದ್ರಾಕ್ಷ ರಸ ಕೊಡ್ತಾರೆ ಅದರ ಏನಕ್ಕೆ ಫಸ್ಟ್ ರೊಟ್ಟಿನೇ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ಅವರು ದ್ರಾಕ್ಷ ರಸ ಕೊಟ್ಟಿದ್ದು ಅದರ ಇದು ಅರ್ಥ ಏನು ಓದಿದ್ದೀನಿ ಲೂಕ 22ನೇ ಅಧ್ಯಾಯ 19ನೇ ವಚನ ಮತ್ತೆ 20ನೇ ವಚನ ಲೂಕ್ 22:19-20 ಲೂಕ 22ರಲ್ಲಿ 19 ಮತ್ತೆ 20ನೇ ವಚನ ಹಾ ನೋಡ್ರಿ ಬಳಿಕ ಆತ ರೊಟ್ಟಿನ ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ನೀವುಗೋಸ್ಕರ ಕೊಟ್ಟಿರುವಂತ ನನ್ನ ದೇಹ ನೋಡ್ರ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ನೀವೇ ಮಾಡಿ ಇದನ್ನ ಹೀಗೆ ಮಾಡಿರಿ ಅಂತಂದ್ರು ಆಮೇಲೆ ನೋಡ್ರ ನಿಮಗಾಗಿ ಸುರಿಸಲ್ಪಟ್ಟಿರಂತ ನನ್ನ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ ಸಾಕ್ಬಿಟ್ಟಿರಂತೆ ನಾನು ನೆನ್ಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡಿ ನೀವು ಇದು ಮಾಡಿದ್ದೆ ಅದಕ್ಕೆ ಫಸ್ಟ್ ಅವ್ರು ಕೊಟ್ಟಿದ್ದೆ ಅಂದ್ರೆ ರೊಟ್ಟಿ ಅನಂತರ ಕೊಟ್ಟಿದ್ದೀನಿ ಅಂತ ಅವರು ರಸ ಅಂದ್ರ ಅದಕ್ಕೆ ನೀವೆಲ್ಲರೂ ಎರಡು ತಗೋತೀರಾ ಎರಡು ತಗೋತೀರಾ ಎರಡು ತಗೋತೀರಾ ಬರೀ ದ್ರಾಕ್ಷಿ ಇಲ್ಲ ಬರೀ ರೊಟ್ಟಿ ತಗೋತೀರಾ ಎರಡು ತಗೋತೀರಾ ಅಂದ್ರ ರೋಮನ್ ಕ್ಯಾಥಲಿಕ್ ಆಗಿದ್ದೀನಿ ಕೊಡ್ತಾರ ಸರ್ ದ್ರಾಕ್ಷ ರಸ ಅದೇ ತಿಂಗಳು ವರ್ಷ ತಗೋತೀರಾ ದ್ರಾಕ್ಷಿ ರಸ ಕೊಡ್ತಾರಾ ಅದು ಹಬ್ಬ ಬಂದಾವಾಗ ಇಲ್ಲ ಫುಟ್ಬಾಲ್ ನೋಡಿ ಕೊಡ್ಬಿಡ್ತಾರೆ ಅವರೇ ಸಾಲ ಗೊತ್ತೇ ಮಾತಾ ಅದೇ ಅದು ಅವರೇ ಸಾಲ ಅಲ್ಲ ವೀಕ್ಲಿ ವೀಕ್ ಪಟ್ಟ ಸರಿ ಓಕೆ ನೋಡ್ರಿ ಓಕೆ ನೋಡ್ಬೇಕಾದ್ರೆ ಏನು ಹೇಳ್ತಾರೆ ಫಸ್ಟ್ ರೊಟ್ಟಿ ಕೊಟ್ಟಿದ್ದು ಆಮೇಲೆ ದ್ರಾಕ್ಷಿ ರಸ ಅದರ ಏನಕ್ಕೆ ರೊಟ್ಟಿ ರೊಟ್ಟಿ ಅಂದೇನು ಅಂತ ಹೇಳ್ಬಿಟ್ಟಿರಲ್ಲ ಇದು ನನ್ನ ಓದಿದ್ದೀನಿ ಯೋಹಾನ 6:1 ಇದು ಅರ್ಥ ಏನು ಅವನ John 6:51 ರೊಟ್ಟಿ ಅಂದ್ರೆ ಏನು ಅರ್ಥ ಮಾಡೋದ ಯೋಹಾನ 6:51
ನೋಡ್ರಿ, ಪರಲೋಕದಿಂದ ಇಳಿದು ಬರುವಂತ ಜೀವವುಳ್ಳ ರೊಟ್ಟಿ ನಾನೇ. ನೋಡ್ರ ಆ ರೊಟ್ಟಿ ಯಾರಂತೆ ಮಗ? ಏನು ಸಿಗುತ್ತೆ ಈ ರೊಟ್ಟಿಯನ್ನು ಯಾವನಾದ್ರೂ ತಿಂದರೆ? ನೋಡ್ರಿ, ಈ ರೊಟ್ಟಿಯನ್ನು ಯಾವನಾದ್ರೂ ತಿಂದರೆ ಅವನು ಸದಾಕಾಲ ಏನಾಗ್ತದೆ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನೋಡ್ರ, ನಾನು ಕೊಡುವಂತ ರೊಟ್ಟಿ ನನ್ನ ಮಾಂಸವೇ. ಅಂದ್ರೆ ಯೇಸು ಕ್ರಿಸ್ತ ರೊಟ್ಟಿ ಅಂತಂದ್ರೆ ಅದೇನು ಸೂಚನೆ ಮಾಡ್ತಾನೆ? ಆತನ ಒಂದು ಮಾಂಸ ಅಂದ್ರೆ ಆತನ ಒಂದು ದೇಹನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸೂಚನೆ ಮಾಡ್ತಾರೆ. ಅದರ ಅಲ್ಲಿ ತನ್ನ ದೇಹನ ಏನ್ ಮಾಡಿದ್ರು ಅದರ ಏನ್ ಮಾಡಿದ್ರೆ ಆದಾಮಗಾಗಿ ವಿಮೋಚನೆ ಮಾಡಿದ್ರು ಅವ್ರು ಕೊಟ್ರು. ಅದ್ರ ನೋಡಿ ನಮ್ಗೆ ಚೆನ್ನಾಗ್ ಗೊತ್ತು, ಆದಾಮ ಯಾವಾಗ ಮಾಡಿದ್ನ ಪಾಪ ಮಾಡಿದ್ನೋ ಈ ಆದಾಮ ಮುಖಾಂತರ ಲೋಕದಲ್ಲಿ ಏನಿತ್ತು ಪಾಪ ಬಂತು. ಈ ಆದಾಮ ಮುಖಾಂತರ ಬಂದಿರೋ ಪಾಪನ ಎತ್ತದಿಕ್ಕೆ ಯೇಸು ಕ್ರಿಸ್ತ ಮಾಡಿದ್ರೆ ತನ್ನ ದೇಹನ ನನ್ನ ಮಾಂಸವನ್ನು ಯಾರು ಈಡಾ ಕೊಟ್ಟಿದ್ದಾರೆ? ಇವಾಗ ಯೇಸು ಕ್ರಿಸ್ತನ ಹೇಳ್ತಾರೆ, ಅವನು ಆದಾಮ್ಗೆ ಅವನು ಈಡಾ ಕೊಟ್ಟಿದ್ದಾರೆ. ಅವ್ರಿಗೆ ಯೇಸು ಕ್ರಿಸ್ತ ಒಂದು ಪರಿಪೂರ್ಣ ಅಂತ ದೇಹನ ಈ ಆದಾಮ್ನ ವಿಮೋಚನೆ ಮಾಡೋಕ್ಕೆ, ಈ ಆದಾಮಿನ ಸಂತತಿ ವಿಮೋಚನೆ ಮಾಡಿ ಇವಾಗ ಈಡಾಗೆ ಕೊಡಿದ. ಅದೇ ಹೇಳ್ಬಿಟ್ರು ಈ ಒಂದು ರೊಟ್ಟಿ ಅಂತಂದ್ರೆ ನನ್ನ ಮಾಂಸವೇ. ಅದರ ಅರ್ಥ ಏನು ಅಂದ್ರೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ದೇಹ ಅದೇ ರೊಟ್ಟಿ ಅಂತಂದ್ರೆ ಅದ ಅರ್ಥ ಏನು ಅಂದ್ರೆ ಆ ದೇಹನ ಏರ್ ಕೊಟ್ಟಿದ್ದಾರೆ ಇವಾಗ ನಮ್ಮ ವಿಮೋಚನೆ ಕೊಟ್ಟಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತರು ಆತನ ದೇಹನ ಆತನ ಶರೀರನ ನಮಗೆ ಕೊಡದ ಮುಖಾಂತರ ನಮಗೆ ವಿಮೋಚನೆ ಹೆಂಗ್ ತಂದಿದ್ದಾರೆ? ಹೆಂಗ್ ವಿಮೋಚನೆ ತಂದಿದ್ದಾರೆ? ನಾವು ಯಾವತ್ತಿ ರಕ್ಷಣೆ ಹೊಂದಿದ್ವಿ ಇವತ್ತ ಪಾಪದಿಂದ ರಕ್ಷಣೆ ಹೊಂದಿದ್ದೀರಾ? ನಾನು ರಕ್ಷಣೆ ಹೊಂದಿದ್ರೆ ಪಾಪದಿಂದ ಎಲ್ಲ ಹೊಂದಿದಿರ್ತಾನೆ ಅವರ. ಹಾಗಾದ್ರೆ ಅವನ್ನ ಸಾಯಕ್ಕೆ ಹೋಗ್ತಾ ಇದ್ರೆ ಅಲ್ಲ ಸಾಯ್ತಿರ ಇಲ್ಲ ನಮ್ಮ ಮುಂದೆ ಸಾಯ್ತಿರ ಇಲ್ಲ ಅವರ ತೆಂಗಿ ಹೇಳ್ತೀರಾ ಪಾಪ ಚೆನ್ನಾಗಿದೆ ಅಂತ. ಆತ್ಮರಕ್ಷಣೆ ಆಗಿದೆ ಅದರ ದೇಹ ಏನಾಗ್ಬಿಡ್ತಾರೆ ಅಲ್ವರ ನೋಡ್ರಿ. ನಾವು ರಕ್ಷಣೆ ಹೊಂದಿದ್ವಿ ಕರೆಕ್ಟ್, ಆದ್ರೆ ಹೇಗೆ ಓನ್ಲಿ ಬಿಕಾಸ್ ಆಫ್ ಫೇತ್ ವಿಶ್ವಾಸದಿಂದ ಮಾತ್ರ. ಅದರ ಅದೇ ನೋಡಿ ನಾವು ದೇವ್ರ ಯೋಜನೆ ನೋಡಿದ್ರು ಸ್ಟಾರ್ಟಲ್ಲಿ ಆದಾಮ ದೇವ್ರೆ ಮತ್ತು ಯಾವ್ದು ಸೃಷ್ಟಿ ಮಾಡಿದ್ರು ಯಾವಾಗ ಆದಾಮ ಪಾಪ ಮಾಡಿದ್ರು ಅವನ ಮುಖಾಂತರ ಇಡೀ ಸಂಖ್ಯೆ ಆಗ್ಬಿಟ್ಟು ವಿಶಾಲವಾದ ಮಾರ್ಗದಲ್ಲಿ ಹೋಗಿ ಈ ಮರಣ ಹಂಚ್ಕೋಬಿಡ್ತು. ಇವಾಗ ಎಲ್ಲಾ ಲೋಕದಲ್ಲಿ ಇರೋದು ಮರಣ ಅಂತಿರ್ತಾರೆ. ಈ ಮರಣದಲ್ಲಿ ಅಂತಿರುವಂತಹ ಮನುಷ್ಯನ ವಿಮೋಚನೆ ಮಾಡಿ ಒಂದು ಪರಿಪೂರ್ಣ ಮನುಷ್ಯನ ಅಂತ ತರಬೇಕು ಅಂದ್ರೆ ಯೇಸು ಕ್ರಿಸ್ತನ ಬಲಿ ಏನಾಗ್ಬೇಕಲ್ಲಿ ಬೇಕಾಗಿತ್ತು. ಅದಕ್ಕೆ ಯೇಸು ಕ್ರಿಸ್ತನ ಬಲಿ ಮುಖಾಂತರ ಮಾಡಿದ್ರೆ ಪಾಪದಲ್ಲಿ ಬಿದ್ದಿರುವಂತಹ ಮನುಷ್ಯನ ಇವತ್ತು ಈ ಲೆವೆಲ್ ಬಂದಿದ್ದಾರೆ. ಅದೇ ಹೇಳ್ಬೇಕಂದ್ರೆ ನಾವು ಸಭೆ ನೋಡ್ಬೋದು ಯಾವ್ಯಾವ ಇದ್ರೆ ಪ್ಲೇನ್ ಎನ್ ಪ್ಲೇನ್ ಅಂತ ಏನಂದ್ರೆ ಪ್ಲೇನ್ ಆಫ್ ಪರ್ಫೆಕ್ಷನ್ ಲೆವೆಲ್ ಇದ್ದಾರೆ. ಈ ಒಂದು ಸಭೆ ಇಲ್ಲಿ ಬರೋದಕ್ಕೆ ಏನ್ ಕಾರಣ ಅಂದ್ರೆ ಕ್ರಿಸ್ತನ ಒಂದು ಮರಣ ಆತನ ಶರೀರ ಮುಖಾಂತರ ನಮಗೆ ಬಂದಿರೋ ಒಂದು ರಕ್ಷಣೆ. ಇದು ಹೆಂಗೆ ಬಂತು ಅಂದ್ರೆ ವಿಶ್ವಾಸದ ಮುಖಾಂತರ ಅಲ್ಲ ನೋಡಿದ್ದೀನಿ. ಅದಕ್ಕೆ ಹೇಳ್ತಾರಲ್ಲ ರೋಮಪುರದಲ್ಲಿ 5ನೇ ಅಧ್ಯಾಯ 1ನೇ ವಚನ ಓದಿದ್ದೀನಿ. ರೋಮಪುರದಲ್ಲಿ 5ನೇ ಅಧ್ಯಾಯ 1ನೇ ವಚನ ನೋಡ್ರ, ನಾವು ನಂಬಿಕೆ ನೆನಗಿದೀವಾಗ ನೀತಿಯವಂತರಾಗಿದ್ರಿ. ಅದ್ರ ಅಂದ್ರೆ ಯೇಸು ಕ್ರಿಸ್ತನ ದೇಹದ ಮುಖಾಂತರ ನಮ್ಗೆ ಏನ್ ಬಂದಿದೆ ಇವಾಗ ಅದ್ರ ದೇಹದ ಮುಖಾಂತರ ನಮ್ಗೆ ಏನದಿ ಇವಾಗ ನೀತಿವಂತರಾಗಿದ್ರಿ. ಆದ್ರ ದೇಹದ ಮುಖಾಂತರ ನಮ್ಗೆ ಏನದಿ ಇವಾಗ ನೀತಿವಂತಿಕೆ. ಅಂದ್ರೆ ಈ ಲೆವೆಲ್ ಬಂದಿದೆ ನೋಡಿ, ಇಲ್ಲಿದ್ದವ್ರನ್ನ ಇಲ್ಲಿ ತಂದವ್ರ ಯಾರ ಮುಖಾಂತರ? ಕ್ರಿಸ್ತನ ದೇಹದ ನಂಬಿಕೆ ಮುಖಾಂತರ ಆತನ ಮಾಂಸವನ್ನ ತಿಂದಿರೋ ಮುಖಾಂತರ ನಮ್ಗೆ ಏನಾಗಿದೆ ಇವತ್ತು ನಾವು ಇಲ್ಲಿ ಬಂದಿದ್ರಿ. ಅದರ ಯೇಸು ಕ್ರಿಸ್ತ ನಂಬಿಕೆ ಮುಖಾಂತರ ಏನಾಗಿದೆ ಇವತ್ತು ಈ ಲೆವೆಲ್ ಅದರ ಲೆವೆಲ್ ಆಫ್ ಜಸ್ಟಿಫಿಕೇಶನ್ ದೇವರು ನಮ್ಮ ನೀತಿವಂತರ ಅಂತ ಎಣಿಸ್ತಾರೆ. ಓದಿದ್ರೆ ರೋಮಾಪುರದಲ್ಲಿ 5:8 ರೋಮಾಪುರದಲ್ಲಿ 8:1 ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ನೋಡ್ರ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ನೋಡ್ರ. ಕ್ರಿಸ್ತ ಯೇಸುವಿನಲ್ಲಿ ಯಾರು ಇದ್ರೆ ಅವ್ರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ಅಂದ್ರೆ ಅವರ ದೇವರ ಸ್ನೇಹ ಇದ್ರೆ ಅವರು ನೀತಿವಂತರಾಗಿದ್ದಾರೆ. ಅಂದ್ರೆ ನಮ್ಗೆ ಏನಾಗಿದೆ ಅಂದ್ರೆ ಕ್ರಿಸ್ತ ಯೇಸುವಿನ ಮುಖಾಂತರ ನಮ್ಗೆ ನೀತಿವಂತಿಕೆ ಸಿಕ್ಕಿದೆ. ಅಂದ್ರೆ ಅವ್ರ ದೇವರ ಮುಖಾಂತರ ನಮ್ಗೆ ಸಿಕ್ಕಿರೋದು ಏನಂದ್ರೆ ಜಸ್ಟಿಫಿಕೇಶನ್ ನೀತಿವಂತಿಕೆ. ಅಂದ್ರೆ ಅವ್ರ ದೇಹನ ಕೊಟ್ಟರು ಅಂತಾನೆ. ದೇಹದ ಅರ್ಥ ಏನು? ಕ್ರಿಸ್ತ ಯೇಸುವಿನ ಮುಖಾಂತರ ಬಂದಿರೋಂಥ ನಮ್ಮ ನೀತಿವಂತಿಕೆ ಅರ್ಥ ಆಯ್ತಾ? ಹಾಗೆ ಯೇಸು ಕ್ರಿಸ್ತ ಫಸ್ಟ್ ಏನು ಕೊಟ್ಟಿದ್ದು ರೊಟ್ಟಿನ ಮುರಿದು ಕೊಟ್ಟರು ಅಂದರೆ ಕ್ರಿಸ್ತ ಯೇಸುವಿನ ಮುಖಾಂತರ ಬಂದಿರೋಂಥ ನೀತಿವಂತಿಕೆ. ಅಂದ್ರ ಎರಡನೇದು ಏನು ಕೊಟ್ರು? ನೆಕ್ಸ್ಟ್ ಏನು ಕೊಟ್ರು? ರಾಕ್ಷರಸ. ವೆರಿ ಗುಡ್. ಅಲ್ಲರ ಯೇಸು ಕ್ರಿಸ್ತ ಏನು ಮಾಡ್ತಾರೆ? ಇದು ನನ್ನ ರಕ್ತ ಅಂತಂದ್ಬಿಟ್ರು. ಅಲ್ಲರ ಇದು ನೀವೇ ಮಾಡಿರಿ, ನೀವೆಲ್ಲರೂ ಪಾನ ಮಾಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತ ರಕ್ತ ಅಂದ ಏನರ್ಥ? ಬೈಬಲಲ್ಲಿ
ರಕ್ತ ಅಂತ ಅಂದ್ಬಿಟ್ಟು ಅಂದ್ರ ದೇವ್ರ ಎಲ್ಲರ ತಿನ್ನು ಅಂತ ಹೇಳೋರು ನಮ್ಗೆ ಕುಡಿಯಂತ ಹೇಳೋರ ರಕ್ತ ಅಂದ್ರೆ ಜೀವ ಎಲ್ಲ ಹೇಳ್ತ ದೇವ್ರು ಫಸ್ಟ್ ರಕ್ತ ಅಂದ್ರೆ ಜೀವ ಅಂತ ಹೇಳ್ತಾರ ಅದ್ರಲ್ಲಿ ಹೇಳ್ತಾರ ಎಷ್ಟು ಮಾಡ್ರೆ ರಕ್ತದಲ್ಲಿ ಜೀವ ಇದೆ ಕೇಳ್ಕೊಂಡ್ಬಿಟ್ಟೆ ಅವರ ರಕ್ತದಲ್ಲಿ ಜೀವ ಇದೆ ಅದನ್ನ ತಿನ್ಬೇಡ ಅಂತ ದೇವ್ರು ಫಸ್ಟ್ ಹೇಳಿದೆ ಅವ್ರಿಗೆ ಹೇಳಿದ್ರ ಯಾರು ಗೊತ್ತೇಳಿದ್ದು ಬ್ರದರ್ ಹೇಳಿದ್ ಕರೆಕ್ಟ್ ಯಾರಿಗೆ ಅಂದ್ರೆ ನೋವನ್ ಹೇಳಿದ್ದಲ್ವ ಓದಿತೀನಿ ಆದಿಕಾಂಡ 9 ಏನ್ ಆಗ್ತಾ ವಚನ ಆದಿಕಾಂಡ 9:4 ಯಾವಾಗ ಇಡೀ ಪ್ರಾಣಿಗಳನ್ನ ತಿನ್ನುವಂತ ಕೂಡ ಆಜ್ಞೆ ಕೊಡ್ತಾರೋ ಅವಾಗ ಹೇಳ್ತಾರೆ ರಕ್ತದಿಂದ ತುಂಬಿರಂತ ಮಾಂಸವನ್ನು ನೀವು ತಿನ್ನಬಾರದು. ರಕ್ತದಲ್ಲಿ ಏನಿದೆ? ರಕ್ತದಲ್ಲಿ ಏನಿದೆ? ಜೀವವಿದೆ. ಅದಕ್ಕೆ ನೀವೇನ್ ಮಾಡಕ್ ಹೋಗ್ಬಿಡ್ದು ತಿನ್ನಕ್ಕೆ ಹೋಗ್ಬಿಡ್ದು ಅಂದ್ರೆ ಜೀವ ಅಂದ್ರೆ ಎಷ್ಟು ದೇಹದಲ್ಲಿ ಇರೋ ತಗೊಳ್ರಿ ಇರೋದ ರಕ್ತ ಮೀನಿಂಗು ಇದು ನನ್ನ ಜೀವ ನೀವೇನ್ ಮಾಡಿದ್ನ ತಗೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಏನ್ ಮೀನಿಂಗು ಜೀವ ಅಂದ್ರೆ ಎಷ್ಟು ಓದಿದ್ರಿ ಯೋಹಾನ 6:53 ಇಂದ ಹಿಡ್ದು 56 ವಚನ ಜಾನ್ 6:53 ಇಂದ ಹಿಡ್ದು 6:56 ವರೆಗೂ ಯೋಹಾನ 6 53-56 ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನೋಡ್ರ ಹೇಳ್ತಾರೆ ಯೇಸು ಕ್ರಿಸ್ತ ಮನುಷ್ಯಕುಮಾರನ ಅವನ ದೇಹವನ್ನು ತಿಂದರೆ ಇದ್ರೆ ಆತ ರಕ್ತನ ನೀವು ಕುಡಿದರೆ ಇದ್ರೆ ಇಲ್ಲ ಜೀವ ಇಲ್ಲ ಅಂತ ನಮ್ಗೆ ಯಾರು ಹೇಳ್ತಾರೆ ಗೊತ್ತಾ? ಅಲ್ಲಿರಂತ ಯಹೂದ್ಯರು ಹೇಳ್ತಾರೆ. ಹಂಗ ಹೇಳಿದ ತಕ್ಷಣ ಇವಾಗ ಏನಾಗ್ಬಿಡ್ತಾರೆ ಗೊತ್ತಾ? ಶಾಕ್ ಆಗ್ಬಿಡ್ತಾರೆ. ಇದೇನಪ್ಪ ಈ ಮನುಷ್ಯ ಅಂದ್ಬಿಟ್ಟು ಈ ದೇಹ ತಿನ್ನು ಅಂತಂತಾರೆ ರಕ್ತ ನೇಮೋ ಅಂತಂತಾರೆ ಕುಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಇವೆಲ್ಲ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿದೆ. ಅದಕ್ಕೆ ಹಿಂಗೆ ಹೇಳಿದ ತಕ್ಷಣ ಇವ್ರಿಗೆಲ್ಲ ಏನಾಗ್ಬಿಡ್ತಾರೆ ಆಶ್ಚರ್ಯ ಆಗ್ಬಿಡ್ತಾರೆ. ಮುಂದೆ ಬಗ್ಗೆ ಹೆಂಗೆ ನೋಡ್ರ ನಿತ್ಯ ಜೀವ ಬೇರೆ ಒಂತರಂತೆ. ನೋಡ್ರ ಕಡೆಯ ದಿನದಲ್ಲಿ ಎಬ್ಸುವೇನು ಯಾಕಂದ್ರೆ ನಮ್ಮ ಮಾಂಸವೇ ನಿಜವಾದ ಆಹಾರ. ನೋಡ್ರ ನನ್ನ ಮಾಂಸವೇ ನಿಜವಾದ ಆಹಾರ. ನನ್ನ ರಕ್ತವೇ ನಿಜವಾದ ಪಾನ. ನೋಡ್ರ ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು. ಹಿಂಗೆ ಹೇಳಿದ ತಕ್ಷಣ ಅನೇಕ ಜನಗಳಿಗೆ ಏನಾಗ್ಬಿಡ್ತಾರೆ ಅದ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡ್ತಾರೆ ಏನಪ್ಪ ಈ ಮನುಷ್ಯ ಇವ್ನು ತಿನ್ನೋ ಅಂತ ಅಂತಾರಲ್ಲ ಅಂತ ಏನ್ ಮಾಡ್ತಾರೆ ಅನೇಕ ಜನ ಶಿಷ್ಯರು ಬಿಟ್ಟು ಹೋಗ್ತಾರೆ ಹೇಳ್ತೀರಿ 66 ವಚನ ನೋಡ್ರ ಅನೇಕ ಜನಗಳು ಹಿಂದೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಜೊತೆಗೆ ಇದಕ್ಕೆ ಅವ್ರು ಮನುಷ್ಯ ಮಾಡ್ಲಂತ ಅಂದ್ರೆ ಹೆಂಗಪ್ಪ ಮಾಂಸ ತಿನ್ನೋದಿಕ್ ಸಾಧ್ಯ ಹೆಂಗೆ ರಕ್ತ ಕುಡಿಯೋದಿಕ್ ಸಾಧ್ಯ ಕ್ಯಾನಿಬಲ್ಲ ಅದರ ಹೆಂಗ್ ನಾವು ಇದು ಮಾಡಕ್ ಸಾಧ್ಯ ಅಂತ ಧರ್ಮಶಾಸ್ತ್ರ ವಿರುದ್ಧವಾಗಿದೆ ಅಂತ ಅನೇಕ ಜನಗಳು ಬಿಟ್ಟು ಹೋಗ್ಬಿಡ್ತಾರೆ. ಅದರ ಅದಕ್ಕೆ ರಕ್ತ ಅಂದ್ರೇನೋ ಕ್ರಿಸ್ತ ಯೇಸುವಿನ ಜೀವನ ಅದರ ಯೇಸು ಕ್ರಿಸ್ತ ಬುಧ ಬೇಕಾದ್ರೆ ಹೆಂಗಿತ್ತು ಅದರ ಅವ್ರ ಮಾರ್ಗ ಹೆಂಗಿತ್ತು ಅಂತಂದ್ರೆ ದೇವ ದೃಷ್ಟಿಯಲ್ಲಿ ಓದಿದ್ದೀನಿ ಎಫಿಷಿಯನ್ಸ್ 5 2 ವಚನ ಹೇಳ್ತಾರೆ ಎಫಿಷಿಯನ್ಸ್ 5:2 ಎಫಿಷಿಯನ್ಸ್ 5:2 ನೋಡ್ರ ಸುಗಂಧ ವಾಸನೆಯ ಕಾಣಿಕೆಯಾಗಿಯೂ ಯಜ್ಞವಾಗಿ ಮಾಡಿರ್ತಲ್ಲಿ ಕೊಟ್ಟಾರಂತೆ ಅದರ ಸಮರ್ಪಣೆ ಮಾಡಿರ್ತಾರೆ ದೇವ್ರಿಗೆ ಎಂತ ಒಂದು ಯಜ್ಞ ಮಾಡ್ಕೊಂಡಿರುತ್ತೆ ಸುಗಂಧ ವಾಸನೆಯಾದಂಥ ಯಜ್ಞವಾಗಿ ಕ್ರಿಸ್ತೇಸನ್ ಮಾಡುತ್ತಾರೆ ಅಂತಾನೆ ಅರ್ಥಿಸ್ ಅಂದ್ರೆ ಯೇಸು ಕ್ರಿಸ್ತ ಭೂಲೋಕಿದ್ದಂತ ಒಂದು ವಾಕ್ ಆಫ್ ಲೈಫ್ ಎಂತ ಲೈಫ್ ಅಂತಂದ್ರೆ ಸ್ಯಾಕ್ರಿಫಿಷಿಯಲ್ ಲೈಫ್ ಅದಲ್ಲಿ ಬರ ಏನಂತಾರೆ 3.5 ಭೂಲೋಕದಲ್ಲಿದ್ರು ಆ 3.5 ಇರ್ಬೇಕಾದ್ರೆ ಕೂಡ ದೇವ್ರಿಗೆ ಏನ್ ಮಾಡುತ್ತಂತ ಜೀವನ ಸಂಪೂರ್ಣವಾಗಿ ತ್ಯಾಗ ಮಾಡಿ ದೇವ್ರ ಜೊತೆ ಮಾಡಿದ್ರು ಅವ್ರು ನೆನವೇರಿಸ್ರು. ಇದೇ ಆತ ಜೀವನ ಅವ್ರ ಲೈಫ್ ಸ್ಟೈಲ್ ಹೆಂಗಿದ್ದೆ ಟೋಟಲಿ ಸ್ಯಾಕ್ರಿಫಿಷಿಯಲ್ ಲೈಫ್. ನಮ್ಗೆ ಅಂತ ಹೇಳಿದ್ರೆ ಯಾರ ಯೇಸು ಕ್ರಿಸ್ತ ಇಸ್ರೇಲ್ ನಡಿಬೇಕಂದ್ರೆ ನನ್ನ ಲೈಫ್ ಹೆಂಗಿರ್ಬೇಕು ಇವಾಗ ನಾವು ಯೇಸು ಕ್ರಿಸ್ತ ಹಿಂಬಾಲಿಸಿ ಆ ಒಂದು ಜಯಮಾನ ಪಡಿಬೇಕು ಅಂದ್ರೆ ನಾವೇನಾಗಿರ್ಬೇಕು ನಮ್ಮ ಲೈಫ್ ಹೆಂಗಿರ್ಬೇಕು ಇವಾಗ ಸ್ಯಾಕ್ರಿಫಿಷಿಯಲ್ ಲೈಫ್ ಆಗಿರ್ಬೇಕಂದ್ರೆ ರೋಮಾಪುರದಲ್ಲಿ 12 ಒಂದನೇ ವಚನ ಓದಿ ರೋಮಾಪುರದಲ್ಲಿ 12 ಒಂದನೇ ವಚನ ದೇವರ ಕನಿಕರವನ್ನು ಮುಂದಿಟ್ಟು ನಿಮ್ಮ ಹತ್ರ ಬೇಡಿಕೊಳ್ಳೋದೇನಂತಂದ್ರೆ
ನೋಡ್ರ ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ನೋಡ್ರ ನಿಮ್ಮ ದೇಹವನ್ನು ಸಜ್ಜಿ ಬೇಕಾದ್ರೆ ಏನ್ ಮಾಡಿ ನೀವು ಅಂದ್ರೆ ನಿಮ್ ಲೈಫ್ ಇಮೇಲಿಂದ ಯಾವ್ದ ಲೈಫ್ ಇರ್ಬೇಕಂದ್ರೆ ಸ್ಯಾಕ್ರಿಫಿಷಿಯಲ್ ಲೈಫ್ ಆಗಿರ್ಬೇಕು ಅಂತಂದ್ರು. ಅದರ ನೋಡಿ ಕ್ರಿಸ್ತ ಯೇಸುವಿನ ಒಂದು ರಕ್ತ ಅಂತಂದ್ರೆ ಆತನ ಜೀವನ ಅಂತ ಮೀನಿಂಗ್ ಆತರ ಲೈಫ್ ಏನಾಗಿರ್ಬೇಕು ನಮ್ಮ ಲೈಫ್ ಇರಬೇಕು. ಅದ್ರ ಆದರೆ ಯೇಸು ಕ್ರಿಸ್ತ ಲೈಫ್ ಆಗಿತ್ತು ಅಂದರೆ ಕಷ್ಟ ಸಂಕಟ ಹಿಂಸೆಗಳನ್ನು ಅನುಭವಿಸಿ ದೇವರು ಸಹ ತ್ಯಾಗ ಮಾಡುವಂಥ ಒಂದು ಜೀವನವಾಗಿತ್ತು ಅಲ್ವ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಪಾನ ಇದರಲ್ಲಿ ನಾವು ಪಾನ ಮಾಡಬೇಕು ಅಂದ್ರೆ ಮೀನಿಂಗು ಆತನ ಪಟ್ಟಂಥ ಕಷ್ಟ ಸಂಕಟ ಹಿಂಸೆಗಳನ್ನು ನಾವು ಕೂಡ ಆಗಿರ್ಬೇಕು ಭಾಗಿಗಳಾಗಿರ್ಬೇಕು ಅದು ಕೂಡ ನಾವು ಪಾಲ್ ಮಾಡೋದಾಗಿರ್ಬೇಕು. ಅಂದ್ರೆ ಅದಕ್ಕೆ ಎಂತಾರೆ ಯೇಸು ಕ್ರಿಸ್ತನಿಗೆ ಭಜನಾ ಶಿಷ್ಯನರು ಇರ್ತಾರೆ ಅವ್ರ ತಾಯಿನ ಕಳಿಸ್ತಾರೆ ಯೋವನ ಮತ್ತೆ ಯಾಕೋ ಬರೋ ತಾಯಿನ ಅದರ ಕಳಿಸ್ಬಿಟ್ಟೆ ಅಂತ ಕೇಳ್ಕೊಂತಾರೆ. ಅಮ್ಮ ನೀನ್ ಮಾಡೋ ಸ್ವಾಮಿ ತೋಚುಕ ಅವ್ರು ಎಡಭಾಗದಲ್ಲಿ ಬಲ ಭಾಗದಲ್ಲಿ ಮಾಡ್ಕೊಳಕ್ಕೆ ಪರ್ಮಿಷನ್ ಕೊಡೋ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತನಿಗೆ ಉತ್ತರ ಕೊಡ್ತಾರೆ ನೋಡಿ ಮತ್ತೆ 20ನೇ ಅಧ್ಯಾಯದಲ್ಲಿ 21 ಮತ್ತು 22 ಮ್ಯಾಥ್ಯೂ ಚಾಪ್ಟರ್ 20:21-22 ಒಬ್ಬನು ಎಂತ ಲೆಫ್ಟ್ ಹ್ಯಾಂಡ್ ಸೈಡ್ ಇನ್ನೊಬ್ರು ರೈಟ್ ಹ್ಯಾಂಡ್ ಸೈಡ್ ಕೊಡ್ಲಿಕ್ಕೆ ಮಾಡಿ ನೀವು ಪರ್ಮಿಷನ್ ಕೊಟ್ಬಿಡಿ ಅಂತ ಹೇಳ್ತಾರೆ. ಅದ್ರ ನೀನೇನೋ ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀರಾ ಸಿಂಹಾಸನ ಅಂತೆಲ್ಲ ಹೇಳ್ತಾ ಇದ್ದೀರಾ ನೀವು ಯಾರಿಗೇನು ಬೇಕೋ ಸಿಂಹಾಸನ ಕೊಡಿ ಅದರ 12 ಜನದಲ್ಲಿ ನಾವಿಬ್ಬರು ಮಕ್ಳಿಗೆ ಮಾತ್ರ ನೋಡಿ ಅದರ ಫಸ್ಟ್ ಪೊಸಿಷನ್ ಇದೆಯೋ ಅದರ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಮಾಡಿ ಇವ್ರಿಗೆ ಇವ್ರಿಗೆ ಮಾತ್ರ ರಿಸರ್ವ್ ಮಾಡಿಬಿಡಿ ಅಂತ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತನಿಗೆ ಉತ್ತರ ಕೊಡ್ತಾರೆ ನೀವು ಏನು ಬೇಡ್ಕೊಡ್ತಾ ಇದ್ದ ನಿಮಗೆ ತಿಳಿಯೋದು ನಾನು ಕುಡಿಬೇಕಂತ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯೋದಿಕ್ಕೆ ಆದಿತ್ಯ ಅಂತ ಹೇಳ್ತಾರೆ. ಏನ್ ಪಾತ್ರೆ ಇದು ಮಾಡ್ರಿ ಅವನ ಕರ್ತನ ರಾಭೋಜನ ತೋಳದಿಂದಲೇ ಪ್ರಭುರಾತ್ರಿ ಬಂದಿದ್ದಾರೆ. ಇದೇ ಪಾತ್ರೆ ಅಂತಾನೆ ಯೇಸು ಕ್ರಿಸ್ತನಿಗೆ ಶಿಷ್ಯರು ಕೊಟ್ಟಿದ್ದು. ಅವರ ಈ ಪಾತ್ರೆಲಿ ಕುಡಿಯೋದಿಕ್ಕೆ ನನಗೆ ಕಷ್ಟ ಇದೆಯಾ ಅಂದ್ರೆ ಪಾತ್ರೆ ಏನರ್ಥ ಇವಾಗ ಅರ್ಥ ಅಂದ್ರೆ ಪಾತ್ರೆ ಏನರ್ಥ ಅಂದ್ರೆ ಯೇಸು ಕ್ರಿಸ್ತ ಪಟ್ಟಂತ ಒಂದು ಸ್ಯಾಕ್ರಿಫಿಷಿಯಲ್ ಲೈಫ್ ಅಲ್ಲಿ ಬಂದಂತ ಕಷ್ಟ ಸಂಕಟ ಹಿಂಸೆಗಳು ಅರ್ಥ ಆಯ್ತಾ. ಶಿಷ್ಯನಿಗೆ ಏನಾಗ್ತವ್ರೆ ನಾನು ಕುಡಿಯೋಂತ ಪಾತ್ರೆಲ್ಲಿ ಕುಡಿಯೋದಕ್ಕೆ ಸಾಧ್ಯವಾಗಿಂತ ನೀವು ನೀವು ಲಿಟ್ರಲ್ ಆಗಿರೋ ಪಾತ್ರೆನ. ಇವಾಗ ನಾನು ಒಂದು ಗ್ಲಾಸಲ್ಲಿ ನೀರು ಕುಡ್ತೀನಪ್ಪ ಅದೇ ಗ್ಲಾಸ್ ನೀವೆಲ್ಲ ಕುಡಿಯೋಕ್ಕಾಗಲ್ವಾ? ಹೋಟ್ಲಲ್ಲಿ ಈ ಥರ ಮಾಡ್ತೀರಾ? ಅದರ ವಾಶ್ ಮಾಡಿ ವಾಪಸ್ ಕೊಡ್ತಾರೆ ಅಷ್ಟೇ ಒಟ್ಟು ಅದು ಸೇಮ್ ಗ್ಲಾಸ್ ತಾನೆ. ಇದೇ ಥರ ಯೇಸು ತೊಳೋಂಥ ಪಾನ ಪಾತ್ರೆಯಲ್ಲಿ ಎಲ್ಲರೂ ಏನು ಮಾಡಿದ್ರು ಪಾನ ಮಾಡಿದ್ರು ಲಿಟ್ರಲ್ ಆಗಿರೋ ಪಾನ ಪಾತ್ರೆಯಲ್ಲಿ ಇರ್ತಾವ್ರು ಅದರ ಇಲ್ಲ ಲಿಟ್ರಲ್ ಆಗಿರೋ ಪಾತ್ರೆ ಬಗ್ಗೆ ಮಾಡ್ತಾ ಇಲ್ಲ. ಯಾವ ಪಾತ್ರೆ ಬಗ್ಗೆ ಮಾಡ್ತಾರೆ ಇಲ್ಲಿ? ಕಪ್ ಆನ್ ಸಫರಿಂಗ್ ಅಂದ್ರೆ ಕಪ್ ಅಂದ್ರೆ ಏನಾಗ್ತಾ ಇಲ್ಲಿ? ಕಪ್ ಅಂದ್ರೆ ಸಫರಿಂಗ್ಸ್. ಕ್ರಿಸ್ತ ಯೇಸುವಿನ ಒಂದು ಮರಣದಲ್ಲಿ ಭಾಗ್ಯ ಬಗ್ಗೆ ಮಾಡ್ತಾ ಇಲ್ಲಿ ಇಲ್ಲಿ ಹೇಳ್ತಾರದು. ಅದಕ್ಕೆ ನಾನ್ ತೊಗೊಂಡಂತ ಒಂದು ಪಾನ ಪಾತ್ರೆಯಲ್ಲಿ ನೀವು ಕೂಡ ಪಾನ ಮಾಡೋದಕ್ಕೆ ಇಲ್ಲಿಂದ ಆದಿತ ನೋಡ್ರ ಹೇಳ್ತಾರೆ ಯೇಸು ಕ್ರಿಸ್ತ. ಅಂದ್ರೆ ಪಾನ ಪಾತ್ರದ ಅರ್ಥ ಏನು? ಕ್ರಿಸ್ತ ಯೇಸುವಿನ ಶರಣಗಳಲ್ಲಿ ನಾವು ಕೂಡ ಏನಾಗದು ಇವಾಗ ಆಗದು. ಅದರ ಇನ್ನೊಂದು ವಚನ ಓದಿದ್ದೀನಿ ಅಂದ್ರ ಯೇಸು ಕ್ರಿಸ್ತ ಹೇಳ್ತಾರೆ ಯೋಹಾನ 18:11 ಯೋಹಾನ 18:11 ಜಾನ್ 18:11 ಯೋಹಾನ 18:11 ನೋಡ್ರ ತಂದೆ ನನಗೆ ಕೊಟ್ಟಂತ ಪಾತ್ರೆ ನಾನು ಕುಡಿಯಬಾರದು. ಅದ್ರ ಮೀನಿಂಗ್ ತಂದೆ ದೇವರೇನ ಬೇರೆ ಒಂದು ಕೊಟ್ಬಿಟ್ಟಿದ್ದಾರೆ ಕೈನಲ್ಲಿ ಈ ಕಪ್ಪನ್ನ ಕುಡಿಬೇಕು ಅಂತ ಹೇಳ್ತಾರ. ಕಪ್ಪನ್ನ ಏನಾಗ್ರೆ ಅವ್ರಿಗೆ ದೇವರು ಅವ್ರಿಗೆ ರಿಸರ್ವ್ ಮಾಡಿಟ್ಟಿದಂತ ಕಷ್ಟ ಸಂಕಟಗಳು ಅದರ ದೇವ್ರು ಅವ್ರಿಗಾಗಿ ಏನ್ ಮಾಡಿದ್ರು ಅನೇಕ ಅನುಭವಗಳನ್ನ ಏರ್ಪಾಡು ಮಾಡಿದ್ರು. ಇದನ್ನ ನಾನು ಅನುಭವಿಸ್ತಾ ರೀತಿಲಿ ಇರ್ತೀನ ಅದರ ದೇವ್ರು ಕೊಟ್ಟಿರಂತ ಪಾನ ಪಾತ್ರೆಯಲ್ಲಿ ಪಾನ ಮಾಡದೆ ಇರ್ತೀನ ಅಂತ ಏನ್ ಮಾಡ್ತಾರೆ ಪೇತ್ರ ಹೇಳ್ತಾರೆ ಕತ್ತಿನ ಹೊರೇನಾಕು ಅಂತ ಹೇಳ್ತಾರೆ. ಅಂದ್ರೆ ಕಪ್ಪನ್ ಏನರ್ಥ ಇಲ್ಲಿ ಅವರು ಕೊಡುವಂತ ಕಷ್ಟ ಸಂಕಟ ಹಿಂಸೆಗಳು ಅರ್ಥ ಗಡ್ಡ ಅದ ಕಪ್ ಆಫ್ ಸಫರಿಂಗ್ ಅದರ ಅದಕ್ಕೆ ಇನ್ನೊಂದು ಗ್ಯಾಪ್ ಇಟ್ಕೊಳ್ತೀನಿ. ಗಾರ್ಡ್ ಅನ್ನೋ ಗೆಸ್ ಸಮಯದಲ್ಲಿ ಯೇಸು ಸೇರಿದ ಪ್ರಯತ್ನ ಮಾಡ್ತಾರೆ ತಂದೆಯೇ ಸಾಧ್ಯವಾದ್ರೆ ಏನಾಗ್ಲಿ ಪಾತ್ರೆ ಸಾಧ್ಯವಾದ್ರೆ ಪಾತ್ರೆಯಿಂದ ತಂದೋಗ್ಲಿ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಇದ್ದಂತ ಅನೇಕ ಒಂದು ಟೆನ್ಷನ್ ರೆಸ್ಪಾನ್ಸಿಬಿಲಿಟಿ ಆ ಒಂದು ಭಯಂಕರ ಅಂತ ಅನುಭವ ಆ ಮೂಮೆಂಟ್ ಅಲ್ಲಿ ಇತ್ತಲ್ಲ ಗಾರ್ಡ್ ಅನ್ನೋ ಗೆಸ್ ಸಮಯದಲ್ಲಿ ಅದನ್ನ ನೀನ್ ಏನಾಗಿ ಇವಾಗ ತೊಲಗೋಗ್ಲಿ ಅಂತಂದ್ಬಿಟ್ಟು ಅಂದ್ರೆ ಹಂಗಿರ್ಬೇಕಾದ್ರೆ ಏನ್ ಮೀನಿಂಗ್ ಬೈಬಲ್ ಅಲ್ಲಿ ಪಾತ್ರೆ ಏನ್ ಮೀನಿಂಗ್ ಕ್ರಿಸ್ತನ ಒಂದು ಶಮೆ ಸಂಕಟಗಳು ಅದಕ್ಕೆ ಚೆನ್ನಾಗಿ ಅರ್ಥ ಇಟ್ಕೊಟ್ರೆ. ಇನ್ನೊಂದು ಮಾತಾಡ್ತಾರೆ ಅಪೋಸ್ಟಲ್ ಪೌಲು ಕ್ರಿಸ್ತ ಯೇಸುವಿನಲ್ಲಿ ಬಿಟ್ಟಂತ ಶಮೆ ಸಂಕಟದಲ್ಲಿ ನಾನು ಪಾಲ್ ಮಾಡೋದಕ್ಕೆ ಏನ್ ಪಡ್ತೀನಿ ತುಂಬಾ ಸಂತೋಷ ಪಡ್ತೀನಿ ಅಂತ ಹೇಳ್ತಾರೆ. ಪೌಲೋಶದಲ್ಲಿ ಹೋಗಿ ಯೇಸು ಏನ್ ಮಾಡೋದು
ಸಿಂಬಲ್ ಅದರ ಫಸ್ಟ್ ಏನು ಕೊಟ್ಟರು ಅಂತಂದ್ರೆ ರೊಟ್ಟಿ, ಅನಂತರ ಕೊಟ್ಟಿದ್ದೇನಾ ದ್ರಾಕ್ಷಾರಸ, ಅಂದ್ರೆ ಫಸ್ಟ್ ದ್ರಾಕ್ಷಾರಸ ಕೊಡ್ಲಾಡ್ರೆ ಇದ್ದೀನಿ. ಫಸ್ಟ್ ಏನು ಕೊಟ್ಟಿದ್ದು ರೊಟ್ಟಿ. ರೊಟ್ಟಿಯನ್ನು ಏನು ನೋಡಿದ್ರೆ ಕೃಷ್ಣ ಯೇಸುವಿನ ಮುಖಾಂತರ ಕೊಟ್ಟಿದ್ದ ನೀತಿ ವಂತಿಕೆ ಕರೆಕ್ಟ. ಅದೇ ತಾನೇ ರೊಟ್ಟಿ ಏನ ಅರ್ಥ ಅಂದ್ರೆ ಕೃಷ್ಣ ಯೇಸುವಿನ ಮುಖಾಂತರ ಏನ್ ಬಂತು ನಿತ್ಯ ಜೀವ ಅಂದ್ರೆ ನಮಗೆ ಬಂದಿರುವಂತಹ ನೀತಿ ವಂತಿಕೆ. ಎರಡನೇದು ಪಾತ್ರೆ ಏನಂದ್ರೆ ಅದನ್ನ ಶಮೆ ಸಂಕಟದಲ್ಲಿ ಪಾಲ್ಗೊಳ್ಳೋದು ಅದರ. ಅದಕ್ಕೆ ನಾವು ಎರಡನ್ನೂ ತಗೋಬೇಕು, ಇಲ್ಲ ಬಂದ ನಮ್ಮ ಬರೀ ರೊಟ್ಟಿ ಮಾಡ ತಗೊಂತೀನಿ ಪಾನ ಪಾತ್ರೆ ಬೇಡ ಅಂದ್ರೆ ಆಯ್ತದ, ಇಲ್ಲ ಬಂದ ನಮ್ಗೆ ಹಸಿವಿಲ್ಲ ನಾನು ರೊಟ್ಟಿ ತಗೊಳಕಾಗಲ್ಲ ನಾನು ಬರೀ ಪಾನ ಪಾತ್ರೆ ತಗೊಂತೀನಿ ಏನಾಗ್ತದ, ಆಗ ನಿಮ್ಗೆ ಸಾಧ್ಯನೇ ಇಲ್ಲ. ಅದರ ಒಬ್ಬ ಮನುಷ್ಯ ನೀತಿ ವಂಚಿಕೆ ಹೊಂದಿದ್ಮೇಲೆ ಕ್ರಿಸ್ತನ ಶ್ರಮೆ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲೇಬೇಕು, ಅದು ಪಾಲ್ಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸುವಾರ್ಥ ಕಂಡೀಷನೇ ಅದು ಅದರ. ಸುವಾರ್ಥದ ಕಂಡೀಷನ್ ಏನಂದ್ರೆ ಯೇಸು ಕ್ರಿಸ್ತನ ವಿಶ್ವಾಸ ಪಡೋದು ಮಾತ್ರ ಅಲ್ಲ, ಆತನ ಒಂದು ಕಷ್ಟ ಸಂತೆಗಳೇನಾದವ ಪಾಲ್ಗೊಳ್ಳದೆ ನೋಡಿ ಫಿಲಿಪಿಯನ್ಸ್ 1:29 ಓದಿ. ಫಿಲಿಪಿಯನ್ಸ್ ಬಂದ ಪತ್ರಿಕೆ 1:29 ಫಿಲಿಪಿಯನ್ಸ್ 1:29 ಅಂದ್ರೆ ಆತನ ಮೇಲೆ ನಂಬಿಕೆ ಇಡೋದು ಆಮೇಲೆ ಆತನೊಂದಿಗೆ ಮಾಡೋದು ಆತನ ಕ್ಷಮೆ ಸಂಕಟಗಳಲ್ಲಿ ಭಾಗಿಯಾಗೋದು ನಮ್ಗೆ ಮಾಡಿದ್ದೆ ದೇವರು ಅನುಗ್ರಹ ಮಾಡಿದ್ರಂತೆ. ಅದರ ನಮಗೆ ಕರೆದಿರೋದೆ ಎರಡು ಪರ್ಪಸ್ಗೆ, ಇವೆರಡೂ ಫುಲ್ಫಿಲ್ ಮಾಡಿದ್ರೆ ನಮ್ಮ ರಕ್ಷಣೆ ಬರಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಸುವಾರ್ತೆ ಯುಗದಲ್ಲಿ ಯಾರು ರಕ್ಷಣೆ ಹೊಂದಬೇಕು ಅಂದ್ರೆ ಇವೆರಡು ಮಾಡಲೇಬೇಕು. ಏನಂದ್ರೆ ಕ್ರಿಸ್ತ ಯೇಸುವಿನ ಮುಖಾಂತರ ನೀತಿವಂತಿಕೆ ಹೊಂದಿದ್ಮೇಲೆ ಇಮ್ಮಡಿಯೇ ಆತನ ಕ್ಷಮೆ ಸಂಕಲನ ಮಾಡ್ತಾವ ಪಾಲ್ಗೊಳ್ಳ ಆಗ್ಲೇಬೇಕು. ಅದರ ಇಲ್ಲ ನಾನು ಬರೀ ರೊಟ್ಟಿ ತಿನ್ಬಿಡ್ತೀನಿ ಬರೀ ನೀತಿವಂತರಾಗ್ತೀನಿ ಅಂತಂದ್ರೆ ನಾನು ಆತನ ಹಿಂದೆ ನಾನು ಹಿಂಬಾಲಿಸೋದಿಲ್ಲ ಅಂತಂದ್ರೆ ಫಾಲೋವರ್ ಆಗೋದಿಲ್ಲ ಅಂತಂದ್ರೆ ನಾವು ಪರಲೋಕ ರಕ್ಷಣೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇವೆರಡು ಕಂಡೀಷನ್ ನಾವು ಏನ್ ಮಾಡ್ತೀವಿ ಕಂಪಲ್ಸರಿ ಫುಲ್ಫಿಲ್ ಮಾಡಲೇಬೇಕು. ಪೋಲಿ ಮಾಡಿದ್ದು ನಾನು ಆತನ ಒಂದು ಕ್ಷಮೆ ಸಂಕಲನ ಮಾಡ್ತೀನಿ ಪಾಲ್ಗೊಳ್ಳೋದಕ್ಕೆ ತುಂಬಾ ಸಂತೋಷ ಪಡ್ತೀನಿ ಅಂತ ಹೇಳಿದ್ದು. ಅದಕ್ಕೆ ನಮ್ಗೆ ಕೊಟ್ಟಿರೋದು ಎರಡು. ಆದ್ರೆ ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತು ಅಂದ್ರೆ ಈ ಒಂದು ಡಾರ್ಕ್ ಏಜಸ್ ಅಲ್ಲಿ ಇದು ಅರ್ಥನೇ ಏನಾಗ್ಬಿಡ್ತು ಇದು ಹೊರಟಾಗ್ಬಿಡ್ತು. ಎಲ್ಲರೂ ಏನಕ್ಕೆ ತೊಗೊಳಕ್ ಶುರು ಮಾಡಿದ್ರೆ ಅಯ್ಯೋ ನಮ್ಮ ಪಾಪ ಎಲ್ಲ ಪರಿಹಾರ ಆಗೋದಿಕ್ಕೆ ಬೇಕು ಇದನ್ನ ತಗೊಬೇಕು ನಮ್ಮ ಪಾಪದ ಬಿಡುಗಡೆ ಆಗಬೇಕು ನಾವೇ ಮಾಡೋಕೆ ಇವಾಗ ಕರ್ತ ರಾಪೋಜನದಲ್ಲಿ ತಗೊಳ್ಲೇಬೇಕು. ಅದಕ್ಕೆ ತಗೊಳ್ಳಿಲ್ಲ ಅಂದ್ರೆ ಫಸ್ಟ್ ಏನ್ ಮಾಡ್ತಾರೆ ಸಭೆಯಲ್ಲಿ ಹೇಳ್ತಾರೆ ಏನು ತಗೊಳ್ಳಿಲ್ಲ ಏನು ಪಾಪ ಮಾಡಿದ್ದೀರಾ ಇದು ತಗೊಳ್ಳಿ ಫಸ್ಟ್ ಬೇಕು ನಿಮಗೆ ಪಾಪ ಎಲ್ಲ ಪರಿಹಾರ ಆಗ್ತದೆ ಅಲ್ಲರ ಅದಕ್ಕೆ ಹೇಳ್ತಾರೆ ಅಲ್ಲ ತಮ್ಮ ತಾವೇ ಪರೀಕ್ಷಿಸ್ಕೊಳ್ಳಿ ಅಲ್ಲರ ತಮ್ಮ ಪಾಪ ಇದೆಯೇನೋ ಅಲ್ಲ ನೀವು ಅದು ತೊಗೊಳಕ್ಕೆ ಮುಂಚೆ ಬಿಡ್ಬೇಕು ಎರಡು ದಿನ ಉಪವಾಸ ಮಾಡಿ ಕೆಲವು ದಿನ 40 ದಿನ ಉಪವಾಸ ಮಾಡ್ತಾರೆ ಕೆಲವು ದಿನ 3 ದಿವಸ ಏನು ಮಾಡ್ತಾರೆ ಉಪವಾಸ ಏನಂತಾರೆ ಉಪವಾಸ ಕೂಟ ಅಂತಲೇ ಇರ್ತಾರೆ ಫಾಸ್ಟಿಂಗ್ ಪ್ರೇಯರ್ ಮೀಟಿಂಗ್ ಅಂತ ಅದರ ಆಲ್ ನೈಟ್ ಪ್ರೇಯರ್ ಅಂತ ಇರ್ತಾರೆ ಕೆಲವು ದಿನ ಮಾಡ್ತಾರೆ ಶನಿವಾರ ನೈಟ್ ಎಲ್ಲ ಫುಲ್ ಪ್ರೇಯರ್ ಮಾಡೋದು ಬೆಳಿಗ್ಗೆವರೆಗೆ ಮಾಡೋದು ಉಪವಾಸ ಮಾಡಿಬಿಟ್ಟು ಆಮೇಲೆ ಮಾಡೋದು ಪರಿಶುದ್ಧವಾಗಿ ಏನು ಮಾಡೋದು ಕರೆಕ್ಟ್ ಮಾಡ್ತಾರೆ ಕೆಲವು ದಿನಗಳೇ ಮಾಡ್ತಾರೆ ಅದರ ಏನಕ್ಕೆ ಅಂದರೆ ಇದು ತುಂಬ ಪರಿಶುದ್ಧವಾಗಿರೋದು ಏನಕ್ಕೆ ಅಂದರೆ ನಮ್ಮ ಪಾಪಗಳನ್ನೆಲ್ಲ ವಿಮೋಚನೆ ಮಾಡೋಕ್ಕೆ ಏನಂತೀವಲ್ಲ ಇದು ಬೇಕು ಅಂತ. ಅದೇ ಯೋಚನೆ ಮಾಡಿ ಪಾಪನ ವಿಮೋಚನೆ ಮಾಡೋಕ್ಕೆ ತಗೊಬೇಕಾ ನಮ್ಮ ಪಾಪ ಎಲ್ಲ ವಿಮೋಚನೆ ಆಯ್ತು ಹಿಂಗೆ ಯೋಹನ 1:7 ಒಂದನೇ ಯೋಹನ 1 ಅಧ್ಯಾಯ 7 ವಚನ ಫಸ್ಟ್ ಜಾನ್ ಫಸ್ಟ್ ಚಾಪ್ಟರ್ 7 ವರ್ಸ್ ಆತನ ರಕ್ತವು ಸಕಲ ಪಾಪಗಳ ತೆಗೆದು ಮಾಡ್ತೇನೆ ಫುಲ್ಲು ಅವರು ಯಾರಿಗೆ ಅಂದ್ರೆ ಯೇಸು ಕೃಷ್ಣ ರಕ್ತಿದೆ ಅಂತಂದ್ರೆ ನೋಡ್ಬೇಕಾದ್ರೆ ಯೇಸು ಕೃಷ್ಣ ಒಂದು ಬ್ಲಡ್ ಅಲ್ಲಿ ಅಷ್ಟು ಶಕ್ತಿ ಇದೆ ಅಂತಂದ್ರೆ ಅದನ್ನ ನೆನ್ಸ್ಕೊಳೋದಕ್ಕೋಸ್ಕರ ಏನ್ ಮಾಡ್ಬೇಕು ಅಲ್ಲಿಂದ ತೊಗೊಳೋದಿಕ್ಕೆ ನೆಸೆಸರಿ ಇಲ್ಲ. ನಮ್ಮ ಪಾಪವೆಲ್ಲ ವಿಮೋಚನೆ ಮಾಡೋದಕ್ಕೆ ಅಥವಾ ರಕ್ಷಣೆ ಹೊಂದೋದಕ್ಕೆ ನಾವು ಪ್ರಭು ರಾತ್ರಿ ಭೋಜನ ಏನ್ ಮಾಡ್ಬೇಕಾಗಿಲ್ಲ ಪಾಲ್ಗೊಳ್ಳೋದು ಅವಶ್ಯಕತೆನೇ ಇಲ್ಲ. ಅರ್ಥ ಇದ್ರಾ? ಅದಕ್ಕೆಲ್ಲ ಏನ್ ಸಾಕು ಕ್ರಿಸ್ತ ಯೇಸುವಿನ ವಿಶ್ವಾಸ ಇಟ್ಟರೆ ಸಾಕು ಅದರ ನಮ್ಮ ಪಾಪ ಏನಾಗ್ತದೆ ಪರಿಹಾರ ಆಗ್ತದೆ ಅಂತ ಹೇಳ್ತೀನಿ. ಯೋಹಾನ ಮೊದಲ ಹೀಬ್ರೂಸ್ 7:27 ಅದು ಹೀಬ್ರೂಸ್ ಅಲ್ಲಿ 7 ಅಧ್ಯಾಯ 27 ವಚನ ಈತನು ಪ್ರತಿನಿತ್ಯ ಅದನ್ನ ಮಾಡಂತ ನೆಸೆಸರಿ ಇಲ್ವಂತ ಅಂದ್ರೆ ಹಳೆ ಕಾಲದಲ್ಲಿ ಯಾಜಕರು ಏನ್ ಮಾಡ್ತಾ ಇದ್ರು ಪ್ರತಿನಿತ್ಯ ಮಾಡ್ತಾರೆ ಬಲಿಗಳನ್ನ ಸಲ್ತಾ ಇದ್ರು ಬೆಳಿಗ್ಗೆ ಒಂದ್ ಬಲಿ ಸಾಯಂಕಾಲ ಒಂದ್ ಬಲಿ ವಾರಕ್ಕೊಂದ್ ಬಲಿ ಅದೇ ಸಿಗೊಂದ್ ಬಲಿ ಪೆಂಟಿಕಾಸ್ಟ್ಗೊಂದ್ ಬಲಿ ಅದರ ವರ್ಷಕ್ಕೊಂದ್ ಬಲಿ ಈ ತರ ಬಲಿಗಳ ಮೇಲೆ ಬಲಿಗಳು ಈ ತರ ಯೇಸು ಕ್ರಿಸ್ತ ಮಾಡಂತ ನೆಸೆಸರಿ ಇಲ್ವಂತೆ.
ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಂತೆ. ಅಂದ್ರೆ ಯೇಸು ಕ್ರಿಸ್ತನ ಒಂದು ಬಲಿನ ರಿಪೀಟ್ ಮಾಡಂತ ನೆಸೆಸರಿನೇ ಇಲ್ಲ. ಕಟ್ಟ ಯೇಸು ಕ್ರಿಸ್ತನ ಬಲಿ ರಿಪೀಟ್ ಮಾಡ್ಬೇಕಾ? ಅದು ಬಲಿ ಹೆಂಗಿದೆ ಅಂದ್ರೆ ಎಷ್ಟು ಪವರ್ ಇದೆ ಅಂದ್ರೆ ಒಂದ್ ಸತಿ ಕೊಟ್ಟರಂತೆ ಮುಗಿತದೆ. ಲೋಕರ್ ಎಲ್ಲಾ ಪಾಪಗಳು ಬಿಟ್ಟು ಅನ್ನಿಸುತ್ತೆ. ವಿಮೋಚನೆ ಮಾಡ್ತಾರೆ. ಸಾಮಾನ್ಯವಾಗಿ ಹೇಳ್ತಾರೆ, ನಾವು ಸತ್ಯ ತಿಳ್ಕೊಂಡ್ರಲ್ಲ, ಯೇಸು ಕ್ರಿಸ್ತನ ಯಾವ ಅಂಗೀಕಾರ ಮಾಡಿದ್ರ ಅದಕ್ಕಿಂತ ಮುಂಚೆ ಇರುವಂತ ಪಾಪಗಳಿದೆಯಲ್ಲ, ಯೇಸು ಕ್ರಿಸ್ತ ಮಾಡ ನಮಗೋಸ್ಕರ ಶಿಲೆ ಮೇಲೆ ಸತ್ತಿದ್ದಾರೆ. ಆದ್ರೆ ನಾವು ಸತ್ಯ ತಿಳಿದ್ಮೇಲೆ ಮಾಡ್ತಿರೋ ಪಾಪಗಳು ಅದಕ್ಕೆಲ್ಲ ಯಾಕೆ ಸಾಯ್ತಾರೆ? ಯೇಸು ಕ್ರಿಸ್ತ ಹೆಂಗ್ ಸಾಯ್ತಾರೆ? ಪಡೆದಕ್ಕೆ ಬರ್ತಾರ ಪಾಪ ಒಂದ್ ಸತಿ ಕಷ್ಟಪಟ್ಟು ಸತ್ರು ಅಂತಂದ್ರ ಅದಕ್ಕೆ ಹೇಳ್ತಾರೆ ಬೇಕಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ರು ಅಂತಂದ್ರೆ ಈ ಒಂದು ಪ್ರಭು ರಾತ್ರಿ ಭೋಜನ ಸಬ್ಸ್ಟಿಟ್ಯೂಟ್ ಮಾಡಾಕ್ಬಿಟ್ರು. ಅವರ ಪ್ರಭು ರಾತ್ರಿ ಭೋಜನ ಏನ್ ಮಾಡ್ತಾರೆ? ಇದು ಆತನ ದೇಹ. ಅದು ಮುರಿದವಾಗ ಏನಾಗ ದೇಹನ ನಮ್ಗಾಗೆ ಮುರಿದಂತೆ ನಮ್ಗಾಗಿ ತಿರ್ಗಾ ಯೇಸು ಕ್ರಿಸ್ತ ಮಾಡಂತೆ ಬಲಿ ಆದಂತೆ. ಅದಕ್ಕೆ ಈಗ ಯಾವಾಗೆಲ್ಲ ಮಾಡ್ತಿರೋ ಅವಾಗೆಲ್ಲ ಏನ್ ಮಾಡ್ಬೇಕು? ಕ್ರಿಸ್ತ ಯೇಸುನ ಮರಣನ ಹೆಂಚ್ಕೊಂಡಾಗ ಆ ಮರಣ ಎಲ್ಲ ಹೆಂಚ್ಕೊಂಡಾಗ ಏನಾಗ್ತಾರೆ ನಮ್ಗೆಲ್ಲ ಪಾಪ ನಮಗೆ ಪರಿಹಾರ ಆದಂಗೆ ಅಂತ ನೋಡ್ರ ಅದೆಲ್ಲ ಮಾಡೋದಕ್ಕೆ ಶುರು. ಅದ ಈ ವಚನ ಹೇಳೋದ್ರಿ ಹೀಬ್ರೂ 7:27 ಅಲ್ಲಿ ಆ ಮಹಾ ಯಾಜಕ ಅಂತಾರ ದಿನ ದಿನ ಮಾಡಂತ ನೆಸೆಸರಿ ಇಲ್ಲ. ಯೇಸು ಕ್ರಿಸ್ತ ಮಾಡೋದ್ರಿಂದ ವರ್ಷಕ್ಕೆ ಲೈಫ್ ಅಲ್ಲಿ ಒಂದೇ ಸತಿ ಮಾಡಿ ಯೇಸು ಕ್ರಿಸ್ತ ಮುಗಿಸ್ಬಿಟ್ರು. ಇದನ್ನ ತಿರ್ಗಾ ತಿರ್ಗಾ ಮಾಡಂತದ ನೆಸೆಸರಿನೇ ಇಲ್ಲ. ಅದರ ಅದೇ ಹೊಡ್ಬೇಕು ರಿಪಿಟೇಷನ್ ಮಾಡಂತ ನೆಸೆಸರಿ ಇಲ್ಲ. ಯೇಸು ಕ್ರಿಸ್ತನ ಒಂದು ಒಂದು ಬಲಿಗೆ ಎಷ್ಟು ಪವರ್ ಇದೆ ಅಂದ್ರೆ ನಮ್ಮ ಜೀವಿತದಲ್ಲಿ ಅದರ ಹುಟ್ಟಕ್ಕಿಂತ ಮುಂಚೆ ಇದಂತ ಅವ್ರ ವಂಶದ್ದೆಲ್ಲ ಫುಲ್ಲು ಪಾಪಗಳು ಮಾತ್ರ ಅಲ್ಲ, ನಾವು ಸತ್ಯಕ್ಕೆ ಬಂದಿದ್ಮೇಲೂ ಆಗಿರೋಂಥ ಎಲ್ಲ ಪಾಪಗಳ ತೊಳೆದಿಕ್ಕೆ ಅಂತ ಯೇಸು ಕ್ರಿಸ್ತನ ರಕ್ತಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದರ ಕರ್ತವ್ಯ ರಾಭೋಜನ ಅದರ ಇವಾಗ ಮಂತ್ಲಿ ತಗೊಬೇಕಾ, ವೀಕ್ಲಿ ತಗೊಬೇಕಾ, ಡೈಲಿ ತಗೊಬೇಕಾ? ತೊಡೋದೇ ಬೇಕಾಗಿಲ್ಲ ಅಂದ್ರೆ ನೋಡಿ ಇಷ್ಟು ಹೊಸ ಕಾನ್ಸೆಪ್ಟ್ ಒಂದ್ಸೆ ಲೈಫ್ ಅನ್ನಿಸ್ ತೊಡ್ರೆ ಸಾಕು ಅದರ ಸರಿ ನೋಡೋಣ ಅದರ ಏಟ್ ಸರಿ ತಗೊಬೇಕು ಅದೇ ಮಾಡೋಣ ನೋಡೋಣ. ಯಾಕಂದ್ರೆ ಅವಾಗ ಏನ್ ತೊಡೋದ್ರೆ ಅಲ್ಲಿ ಬರೀತೀರಿ ಒಂದನೇ ಕೊರಂತ 11:26 ಓದಿದ್ದೀನಿ. ಒಂದನೇ ಕೊರಂತ 11:26 ಬರೋ ತನಕ ಮಣ್ಣ ತನಕ ಪ್ರಸಿದ್ಧ ಪಡಿಸೋದ್ ಏನ್ ಮಾಡ್ರಿ ಇಷ್ಟ ಬಂದವಾಗ ಎಲ್ಲಾರು ಇಷ್ಟ ಬಂದ ರೀತಿ ಮಾಡೋದು ಮಾಡಕ್ಕೆ ಅನ್ನ ಶುರು ಮಾಡ್ಬಿಟ್ಟು ಅದರ ಅದಕ್ಕೆ ಏನಸು ಪ್ರಭು ಏನ್ ತಿಳಿಸ್ಬಿದ್ಯಾ ಕಡಲ ಏನ್ರೆ ಬಲಿ ಬಲಿ ಪೂಜೆನ ಭೋಜನ ಅದರ ಕರ್ತನ ಭೋಜನ ಏನ ಕಮ್ಯೂನಿಯನ್ ಇಂಗ್ಲೀಷ್ ಹೇಳ್ತಾರೆ ಕಮ್ಯೂನಿಯನ್. ಆಮೇಲೆ ಇಷ್ಟ ಲಾರ್ಡ್ಸ್ ಟೇಬಲ್ ಆಮೇಲೆ ಲಾರ್ಡ್ಸ್ ಸಪರ್ ನೋಡ್ರ ಏನಂತ ಲಾರ್ಡ್ಸ್ ಸಪರ್ ಅಂದ್ರ ಕನ್ನಡ ಹೇಳ್ತಾರೆ ಕಡೆ ರಾತ್ರಿ ನೋಡ್ರ ಕಡೆ ರಾತ್ರಿ ಭೋಜನ ಎಷ್ಟೇ ಸರಿ ನೋಡಿದ್ರು ಪ್ರಭು ರಾತ್ರಿ ಭೋಜನ ಕಟ್ಟ ಏನಂತಾರೆ ಕರ್ತನ ರಾತ್ರಿ ಭೋಜನ ಕಟ್ಟ ಎಲ್ಲ ಒಪ್ಪುತ್ತೀರ ಕರ್ತನ ರಾತ್ರಿ ಭೋಜನನ ಇಲ್ಲ ಬೆಳಿಗ್ಗೆ ಭೋಜನ ರಾತ್ರಿ ಭೋಜನ ಸರಿ ಕರ್ತನ ಅಂದ್ರೆ ಯಾರೋ ಅದೇನ್ ನಮ್ಗೆ ಗೊತ್ತಾಯ್ತು ಅಂದ್ರ ಭೋಜನ ಅಂದ್ರೆ ಬಿಡಿ ಅವ್ರು ಊಟ ಮಾಡೋದು ಅದಕ್ಕೆ ನಾವೇನ್ ಮಾಡೋದು ಊಟ ಮಾಡೋದು ಅದರ ಅದರ ಏನ್ರೆ ಸಪ್ಪರ್ ಅದರ ರಾತ್ರಿ ಅಂದೇನು ನಿಮ್ ಜಗದಲ್ಲಿ ರಾತ್ರಿ ಅಂದ್ರೆ ಏನ್ ಹೇಳ್ಬಿಡಿ ಸ್ವಲ್ಪ ಗಂಟೆಗೆ ರಾತ್ರಿ ಅಂದ್ರೆ ಇದ ಡಿಫ್ರೆಂಟ್ ಎಲ್ಲ ಮಾತಿಗೆ ಚೇಂಜ್ ಮಾಡೋದ್ರೆ ನಮ್ಮದೆ ರಾತ್ರಿ ಅಂದ್ರೆ ರಾತ್ರಿ ತಾನೇ ನೋಡಿ ಕತ್ಲ ಐತ ರಾತ್ರಿ ತಾನೇ ಇದು ಅಲ್ಲ ರಾತ್ರಿ ಅಂದ್ರೆ ನಿಮ್ ಲೆಕ್ಕದಲ್ಲಿ ಏನು ಕತ್ಲ ಇದು ಇವಾಗ ಇರೋದು ರಾತ್ರಿ ಬೆಳಗ್ಗೆ ಸಂಜೆ ತಾನೇ ಇಂಗ್ಲೀಷ್ ಅಲ್ಲಿ ಸಪ್ಪರ್ ಅಂತ ಹೇಳ್ತಾರೆ ಕೇಳಿದಿರಾ ಸಪ್ಪರ್ ಅಂತ ಏನಕ್ಕೆ ಹೇಳ್ತಾರೆ ನೈಟ್ ಊಟ ಸರಿ ಬೆಳಿಗ್ಗೆ ನಾಷ್ಟ ತಿಂತಿರಲ್ಲ ಅದಕ್ಕೆ ಹೇಳ್ತೀನಿ ಇಂಗ್ಲೀಷ್ ಅಲ್ಲಿ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ಆಮೇಲೆ ನೈಟ್ ಅಲ್ಲಿ ಡಿನ್ನರ್ ಮತ್ತೆ ಸಪ್ಪರ್ ಅಲ್ಲಿ ಏನು ಸಪ್ಪರ್ ಅಲ್ಲಿ ಏನ್ ಗೊತ್ತಾ ಸಂಜೆ 6 ಗಂಟೆಯಿಂದ ಹಿಡಿದು 8 ಗಂಟೆವರೆಗೂ ತಗೊಂತೀನಿ ಗೊತ್ತಾ ದಟ್ ಈಸ್ ಕಾಲ್ಡ್ ಎಸ್ ಸಪ್ಪರ್ ಅಂದ್ರೆ ಏನಂತಾರೆ ಸ್ನಾಕ್ಸ್ ಅಂತ ಹೇಳ್ತೀನಿ ಗೊತ್ತಾ ನಮ್ಮ ಭಾಷೆ ನೋಡ್ರಿ ಸಪ್ಪರ್ ಫಾರಿನರ್ಸ್ ಯಾರು ಡಿನ್ನರ್ ಮಾಡಲ್ಲ ಅಂದ್ರೆ ಸಪ್ಪರ್ ಮುದ್ದಾಯ್ತು ಸಪ್ಪರ್ ಮಾಡಿದ ತಕ್ಷಣ ಅಷ್ಟೇ ಸ್ಲೀಪೇ ಅಂದ್ರ ಸಪ್ಪರ್ ಅಂದ್ರೆ ಯಾವ ಟೈಮು ಬಿಟ್ವೀನ್ 6 to 8 ಅಂದ್ರ ಇದ್ಗೆ ಅಂತ ನೋಡಿದ್ರೆ ಹೆಸರು ಪ್ರಭು ರಾತ್ರಿ ಭೋಜನ
ಅದರ ಅಥವಾ ಲಾರ್ಡ್ಸ್ ಮೆಮೋರಿಯಲ್ ಸಫರ್ ಸಫರ್ ಅಲ್ಲಿ ಯಾವ್ದು ತಗೋಬೇಕು ಸಫರ್ ಅಂದ್ರೆ ಸಫರ್ ತಗೋಬೇಕು ಅದರ ಬ್ರೇಕ್ಫಾಸ್ಟ್ ತಗೊಂಡ್ರೆ ಪ್ರಭು ಏನ್ರೆ ಪ್ರಭು ಬೆಳಿಗ್ಗೆ ನಾಷ್ಟ ಅಂತ ಹೇಳ್ಕೊಳ್ಳಿ ಅದರ ಅಥವಾ ಲಾರ್ಡ್ಸ್ ಮೆಮೋರಿಯಲ್ ಬ್ರೇಕ್ಫಾಸ್ಟ್ ಅಂತೇಳಿ ನೋ ಪ್ರಾಬ್ಲಮ್ ಅದರ ಅದೇ ಸಫರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಪೋಸ್ಟ್ಲಿ ಹೋಗಿ ಬರೀದು ಅನ್ನೇ ಕೊಡತ್ತ ಹನ್ನೊಂದನೇ ಅಧ್ಯಾಯದಲ್ಲಿ ಅವ್ರು ಹೇಗೆ ಬರೆದಿದ್ರು ಹಿಂಗೆ ಬರೆದಿದ್ದು ಹೆಂಗೆ ಗೊತ್ತಾ ಮಾಡೋರು ಅವ್ರು ಬೆಳಿಗ್ಗೆ ತಗೊಳೋರು ಇನ್ನೊಬ್ರು ಏನು ಮಾಡೋರು ಹಾಂ ತಿನ್ನೋರು ಹೆಂಗೆ ತಿನ್ನೋರತ್ತೆ ರೊಟ್ಟಿನ ಹಾಂ ಹೊಟ್ಟೆ ಇಸ್ಕೊಂಡೈತೆ ತಿನ್ನೋದಂತೆ ಇನ್ನೊಬ್ರು ಏನು ಮಾಡುತ್ತೆ ಕುಡಿಯೋದಾ ಕೂಡ ಏನು ಸಮಸ್ಯೆ ಜಾಸ್ತಿ ಕೊಡೋದಾ ಬ್ಯಾಡ್ ಕ್ಯಾಟಿಗಂತೆ ಅಂತ ಇದನ್ನೇ ಬೈದಿದ್ದು ಅಪ್ಪಸ್ಲಿಪ್ಪ ಅವ್ರು ಇಷ್ಟ ಬಂದವಾಗೆಲ್ಲ ಮಾಡಿಬಿಡ್ರಿ ತಮಾಷೆ ಮಾಡೋಕೆ ಹೋಗ್ಬಿಡಿ ಆಟ ಆಡೋಕೆ ಹೋಗ್ಬಿಡಿ ಇದೆಲ್ಲ ನೀವು ಈ ಥರ ಮಾಡ್ದ ಅಂತಂದರೆ ಕರ್ತನ ಒಂದು ದೇಹಕ್ಕೂ ಆತನ ಒಂದು ರಕ್ತಕ್ಕೆ ಏನು ಮಾಡ್ತಾ ನೀವು ದ್ರೋಹ ಮಾಡ್ತಾ ಇದ್ರ ಯೋಚನೆ ಮಾಡ್ರಿ ಅದರ ಅದಕ್ಕೆ ಲಾರ್ಡ್ಸ್ ಮೆಮೋರಿಯಲ್ ಸಫರ್ ಅಂದರೆ ಸಫರ್ ಟೈಮಲ್ಲೇ ತಗೊಬೇಕನ್ನ ಅದನ್ನು ತೊಗೊಂಡೋಗ್ಬಿಟ್ಟು ನೀವು ಮಾರ್ನಿಂಗ್ ತೊಗೊಂಡ ಅಂದರೆ ಅದು ಸಫರ್ ಆಗಿಬಿಡ್ತಾರೆ ಯೋಚನೆ ಮಾಡ್ರಿ ಅದರ ಯಜನ ಮಾರ್ನಿಂಗ್ ತೊಗೊಂತೀರಾ ಎಲ್ಲರೂ ಐತ್ರಿ ಅದರ ಎಲ್ಲರೂ ತೊಗೊಳತ ಯಾಕೆ ಚರ್ಚಲ್ಲಿ ಕೊಡೋದು ಅವಾಗೆ ಯಾಕೆ ಸಾಯಂಕಾಲ ಅವ್ರಿಗೆಲ್ಲ ಬೇರೆ ಬೇರೆ ಪಾರ್ಟಿ ಇರ್ತಾವಲ್ಲ ಇದೆಲ್ಲಿಗೆ ಇಂಪಾರ್ಟೆನ್ಸ್ ಕೊಡೋಕ್ಕಾಗುತ್ತೆ ಕರೆಕ್ಟ ಇಂಪಾರ್ಟೆನ್ಸ್ ಕೊಡಬೇಕು ಅದೇ ವಚನ ಹೇಳೋದು ಯೇಸು ಕ್ರಿಸ್ತ ನಮಗೋಸ್ಕರ ಏನು ಮಾಡಿದೆ ಜೀವನ ಕೊಟ್ಟಿದ್ರ ಇವಾಗ ಆ ಥರ ಮರಣನ ನಾವು ಹೆಂಗೆ ನೆನೆಸ್ಕೋಬೇಕು ಎಷ್ಟು ಗಂಭೀರವಾಗಿ ನೆನೆಸ್ಕೊಂಡು ಯೋಚನೆ ಮಾಡಿರ್ತೀನಿ ಅಂದ್ರೆ ಯೇಸು ಕ್ರಿಸ್ತ ನಮಗೋಸ್ಕರ ಜೀವ ಕೊಟ್ಟಾರೆ ಅಂತಂದರೆ ಅದನ್ನು ಕೇವಲವಾಗಿ ಎಣಿಸ್ರಿ ಅಂದರೆ ಏನು ತಂದ್ಬಿಟ್ರೆ ಅಪ್ಪಸ್ಲಿ ಪೋಲೋ ಈ ಥರ ಎಲ್ಲ ನೀವು ಕೇವಲವಾಗೆಲ್ಲ ಎಣಿಸಿದ್ರೆ ಇದಕ್ಕೆ ನೀವೇನು ಮಾಡ್ಬೇಕು ಲೆಕ್ಕನ ಅಂದ್ರೆ ನೀವು ನ್ಯಾಯ ತೀರ್ಪಿಗೆ ಏನಾಗ್ಬಿಡ್ತೀರಾ ಒಳಗಾಗ್ಬಿಟ್ಟಿಗೆ ಹುಷಾರಾಗಿರಿ ಅಂತ ಅಪ್ಪಸ್ಲಿ ಪೋಲ್ ಅದಕ್ಕೆ ಹೇಳಿದ್ದು ನಮಗೆ ಅಂದ್ರೆ ಅದಕ್ಕೆ ಪ್ರಭು ರಾತ್ರಿ ಭೋಜನ ಅಂದರೆ ಇದು ರಾತ್ರಿನೇ ತೊಗೊಂಡ್ಬೇಕು ನೋಡಿ ಯೇಸು ಕ್ರಿಸ್ತ ಯಾವ ತೊಗೊಂಡು ಉಳ್ಕೊಂತೀರಿ ಯೋಹಾನ ಒಂದನೇ ಕೊರಿಂಥ 11:23 ನಿಮ್ಮ ಮುಂದೆ 1 Corinthians 11:23 ಕರ್ತನಿಂದ ಒಂದಿದ್ರಿ ನಾನು ಹೇಳ್ತಲ್ಲ ಅಂದ್ರೆ ಅಪೋಸ್ಟಲ್ ಪೌಲ್ ಕೂಡ ಹೇಳ್ತಾರೆ ನಾನೇನು ಹೇಳ್ತಲ್ಲಪ್ಪ ನನ್ನ ಸ್ವಂತ ಏನೋ ಮಾತುಗಳು ಹೇಳ್ತಲ್ಲ ಇದು ಯಾರಿಂದ ಹೊಂದಿದ್ದೀನಿ ಕರ್ತನಿಂದ ಹೊಂದಿದ್ದೀನಿ ತಾನು ಹಿಡಿದು ಕೊಟ್ಟಂತ ಬೆಳಿಗ್ಗೆಯಲ್ಲಿ ಮುಂಜಾನೆಯಲ್ಲಿ ಎಂತ ಅನ್ಕೊಂಡಿದ್ದ ಏನಂತ ರಾತ್ರಿಯಲ್ಲಿ ಓದಿಸ್ತದೆ ಇಂಗ್ಲಿಷ್ The Lord Jesus on the night, he was betrayed. See? Bread. Took bread. Andra, in the night, he was betrayed. Correct? What did you say? Luke 22:20. Luke 22:20. Luke 22:20. Luke 22:20. ಸಪ್ಪರ್ ಅಂದ್ರೆ ಯಾವ ಟೈಮ್ ಸಪ್ಪರ್ ಅಂದ್ರೆ ಯಾರ್ಗಾರ ಕೇಳ್ರಿ ಯಾವ ಟೈಮ್ ಅಂದ್ರೆ ಬಿಟ್ವೀನ್ 6-8 ಇದೀಗ ಏನ್ ಮಾಡೋದು ಸಪ್ಪರ್ ಅಂತ ಹೇಳೋದು ಸಮಥಿಂಗ್ ಆಫ್ಟರ್ 8 PM ಇಸ್ ಕಾಲ್ಡ್ ಅಸ್ ಡಿನ್ನರ್ ಇಲ್ಲಿ ನೈಟ್ 10 PM ಅರ್ಥ ಇದ್ರಾ ಅದೇ ಮಾಡ್ಬೇಕಾರೆ ಏನ್ರಿ ಇದು ನಿಜವಾದ ಅರ್ಥ ಅಂದ್ರೆ ನಾವು ತಗೊಂಬೇಕಾದ್ರೆ ಯಾವ ಟೈಮಲ್ಲಿ ತಗೊಬೇಕು ಈ ಟೈಮಲ್ಲಿ ಕಟ್ಟಾಗಿ ತಗೊಬೇಕು ಯಾಕಂದ್ರೆ ಆ ಥರ ಮರಣ ಏನ್ ಮಾಡ್ತಾ ನೀವು ನಾವು ಸೂಚಿಸ್ತಾ ಇದ್ರಿ ಆ ಥರ ಮರಣ ಏನ್ ಮಾಡ್ತಾರೆ ಇವಾಗ ನೆನ್ಸ್ಕೊಂತ ಇರೋದು ಮಾತ್ರ ಅಲ್ಲ ನಾವು ಇವಾಗ ಮಂತ್ಲಿ ತಗೊಬೇಕಾ ವೀಕ್ಲಿ ತಗೊಬೇಕಾ ಡೈಲಿ ತಗೊಬೇಕಾ ಡೈಲಿ ತಗೊಬೇಕು ಯಾವಾಗೆಲ್ಲ ಯಾವಾಗೆಲ್ಲ ನೀವು ಕೂಡಿ ಕೊಡ್ತೀರೋ ಏನು ಮಾಡಿದ್ವಾ ವೆರಿ ಗುಡ್ ಅದರ ಅಪೋಸ್ತಲ ಕೃತ್ಯಗಳು 2:42 Acts 2:42 ಓದಿ ಅಪೋಸ್ತಲ ಕೃತ್ಯಗಳು 2:42 ಸಹೋದರ ಬೋಧನೆಯನ್ನು ಕೇಳುವುದರಲ್ಲಿಯೋ ಸಹೋದರ ಅನ್ಯೂನತೆಯಲ್ಲಿಯೋ ರೊಟ್ಟಿ ಮುರಿಯುವುದರಲ್ಲಿಯೋ ರೊಟ್ಟಿ ಮುರಿಯುವುದರಲ್ಲಿಯೋ ಪ್ರಾರ್ಥನೆಗಳಲ್ಲಿಯೋ ನಿರಾತರಾಗಿದ್ದರು ಪ್ರಾರ್ಥನೆ ಏನಾಗಿದೆ ಅಂತ ಇವಾಗ ಆಮೇಲೆ ಎಲ್ಲರಿಗೂ ಭಯ ಉಂಟಾಯಿತು ಏನ್ರ ನಿರಂತರಾಗಿರುತ್ತೆ ಅಲ್ಲ ರೀಡ್ ಇನ್ ಇಂಗ್ಲಿಷ್ Acts 2:42 They devoted themselves to the apostles' teaching and to the fellowship, to the breaking of bread. See, breaking of bread. And to prayer. And to prayer. Breaking of bread. That's right. That's right. 2:46. How do you know? How do you know?
ದಿನಾಡೋ ನೋಡ್ರ ದಿನಾಡೋ ಏಕ ಮನಸ್ಸಿನಿಂದ ನೋಡ್ರ ದೇವಾಲಯದಲ್ಲೂ ಕೂಡ್ತಾ ನೋಡ್ರ ಮನೆ ಮನೆಗಳಲ್ಲಿ ನೋಡ್ರ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೋ ನೋಡ್ರ ಊಟ ಮಾಡ್ತಾ ಇದ್ರಂತಂದ್ರ ನಿಂದ ದಿನಾಲು ಏನ್ ಮಾಡ್ತಂತೆ ಅಲ್ಲಿ ಹೋಗ್ಬಿಟ್ಟು ರೊಟ್ಟಿ ಮುರಿತಾ ಇದ್ರಂತೆ ಅಂದ್ರ ಹಂಗಾದ್ರೆ ಈ ಒಂದು ವಚನದ ಪ್ರಕಾರ ಯಾವ್ದು ಮಾಡ್ಬೇಕು ಇನ್ನೊಂದು ವಚನ ಅದೇ ಅಪೋಸ್ತಲ ಕೃತ್ಯಗಳು 20:7 ಅಪೋಸ್ತಲ ಕೃತ್ಯಗಳು 20:7 ಎಂತಂತೆ ನೋಡ್ರ ವಾರದ ಮೊದಲನೇ ದಿನದಲ್ಲಿ ನಾವು ರೊಟ್ಟಿ ಮುರಿಯುವ ನೋಡ್ರ ರೊಟ್ಟಿ ಮುರಿಯುವಂತ ನಿಯಮ ಯಾವಾಗ ವಾರದ ಮೊದಲೇ ದಿನ ಹಂಗೆ ಮತ್ತೆ ಹಂಗೆ ದಿನ ಕೌಂಟ್ರಲ್ಲಿ ಇಲ್ಲಿ ನೋಡ್ತೀರಿ ವಾರದ ಮೊದಲೆಯ ದಿನ ಅಂದ್ರೆ ವಾರದ ಮೊದಲನೇ ದಿನ ಅಂದ್ರೆ ಒಂದ್ ತಿಂಗಳ ಎಷ್ಟು ವಾರ ಆಯ್ತಾರ ಅಷ್ಟು ವಾರದ ಮೊದಲ ದಿನ ಮಾಡಕ ಇದು ವರ್ಷದ ಅಥವಾ ಒಂದು ಮಾಸದ ಮೊದಲನೇ ದಿನ ಅಂದ್ಕೊಂಡಿದ್ಯಾ ವಾರದ ಅದು ಯಾವ ವಾರ ಬೇಕಾದ್ರೆ ಇರ್ಬೋದು ಎರಡನೇ ವಾರ ಇರ್ಬೋದು ಮೂರನೇ ವಾರ ಇರ್ಬೋದು ನಾಲ್ಕನೇ ವಾರ ಇರ್ಬೋದು ಅಥವಾ ಕೊನೆ ವಾರ ಇರ್ಬೋದು ವಾರದ ಮೊದಲನೆಯ ದಿನ ರೊಟ್ಟಿಯನ್ನು ಮುರಿಯುವಂತ ಪದ್ಧತಿ ಅದರ ಈ ವಚನದ ಆಧಾರದ ಮೇಲೇ ಏನ್ ಮಾಡೋದು ಗೊತ್ತಾ ಅನೇಕ ಜನಗಳು ವಾರಕ್ಕೆ ಒಂದ್ಸತಿ ಏನ್ ಮಾಡೋದು ಆಮೇಲೆ ಅನೇಕ ಜನಗಳು ಅದೇ ಇಸುಕೊಂದ್ಸತಿ ಮಾಡೋದು ಆಮೇಲೆ ಅನೇಕ ಜನಗಳು ಇವೆಲ್ಲಗೆ ಏನ್ ಮಾಡ್ತಾರೆ ದಿನ ಮಾಡೋದು ಅದರ ಅಂದ್ರೆ ಸ್ವಲ್ಪ ನಿಧಾನವಾಗಿ ಆ ವಚನ ಇನ್ನೊಂದ್ಸರಿ ಹೋದ್ರೆ ನೆಟ್ಟಿಗೆ ಆ ವಚನದಲ್ಲಿ ಏನ್ ಮಾತ್ರ ಕೊಟ್ಟವ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಾವು ಇವಾಗ ಓದಿದ್ದು ಯಾವ ಐಟಮ್ ಬಗ್ಗೆ ಇಲ್ಲಲ್ಲ ನಾವು ಯೇಸು ಕ್ರಿಸ್ತ ಕೊಟ್ಟಂತ ಒಂದು ನಿಯಮ ಏನ್ ಕೊಟ್ಟಿದ್ದೋ ಎರಡು ವಸ್ತು ಕೊಟ್ರು ಯಾವ್ದು ಯೇಸು ಕ್ರಿಸ್ತ ಪ್ರಭು ರಾತ್ರಿ ಭೋಜನದಲ್ಲಿ ಕೊಟ್ಟಿರೋ ಎರಡು ಐಟಮ್ ನಡೀತಾ ಈ ವರ್ಷದಲ್ಲಿ ಓದಿರೋ ವರ್ಷದಲ್ಲಿ ಏನಿದೆ ದ್ರಾಕ್ಷರಸ ಎಲ್ಲ ಇದು ಅದಕ್ಕೆ ನಿಮ್ ಸಭೆಗಳು ದ್ರಾಕ್ಷರಸ ಕೊಡಲ್ಲ ಸರಿ ಇವಾಗ ಓದಲ್ಲ ಹಂಗಂದ್ರೆ ಇಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಏನ್ ಬಗ್ಗೆ ಹೇಳ್ತಾವ್ರೆ ಏನ್ ಬಗ್ಗೆ ಹೇಳ್ತಾರೆ ಅಲ್ಲ ಇಲ್ಲಿ ಹೇಳ್ತಾರೆ ಏನ್ ಇವ್ರು ಅಪೋಸ್ಟಲ್ ಕೃತ್ಯಗಳಲ್ಲಿ ಏನ್ ಹೇಳ್ತಾರೆ ರೊಟ್ಟಿ ಹುಡುಗನ ಬಗ್ಗೆ ಹೇಳ್ತಾರೆ ದ್ರಾಕ್ಷರಸ ಬಗ್ಗೆ ಹೇಳ್ತಾರ ದ್ರಾಕ್ಷರಸ ಬಗ್ಗೆ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ಇದೇ ಅಪೋಸ್ಟಲ್ ಪೌಲ್ ಒಂದೇ ಕೊಡಂತೆ ಹನ್ನೊಂದನೇ ಅಂತ ಹೇಳ್ಬಿಡಿಬೇಕು ದ್ರಾಕ್ಷರಸ ಕೂಡ ಹೇಳಿದ್ರು ಕರ್ತನ ನಿಂಗೆ ಹೇಳ್ಕೊಟ್ಟಿರಿ ಅಂತ ಹೇಳಿರ್ಬೇಕಾದ್ರೆ ಇದೇ ಅಪೋಸ್ಟಲ್ ಫಾಲೋ ಮಾಡ್ಬೋಯ್ತಲ್ಲ ಯಾಕೆ ಫಾಲೋ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಮಾತಾಡ್ತಾ ಇರೋದು ಪ್ರಭು ರಾತ್ರಿ ಭೋಜನದ ಬಗ್ಗೆ ಮಾತಾಡ್ತಾ ಇಲ್ಲ ದಿಸ್ ಇಸ್ ನಾಟ್ ಸ್ಪೀಕಿಂಗ್ ಅಬೌಟ್ ದ ಲಾರ್ಡ್ಸ್ ಕಮ್ಯೂನಿಯನ್ ದಿಸ್ ಈಸ್ ಸ್ಪೀಕಿಂಗ್ ಅಬೌಟ್ ದ ಇಸ್ರೇಲ್ ಕಸ್ಟಮ್ ಇಸ್ರೇಲ್ ಅಲ್ಲಿ ಒಂದು ಪದ್ಧತಿ ಇತ್ತು ಆ ಪದ್ಧತಿ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಮಾತಾಡೋದು ಏನದು ಪದ್ಧತಿ ಅಂತಂದ್ರೆ ಇಸ್ರೇಲ್ ಜನಗಳು ಅಂದ್ರು ಅಂದ್ರ ಒಂದು ಫ್ಯಾಮಿಲಿ ಊಟಕ್ಕೆ ಕೂತ್ಕೊಂಡ್ಬೇಕಾದ್ರೆ ಇವ್ರು ಯಾವ್ದು ಊಟ ಮಾಡೋರು ಗೊತ್ತಾ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಊಟ ಕೂತ್ಕೊಂಡ ಅಂದ್ರೆ ಇದರಲ್ಲಿ ಮನೆಯಲ್ಲಿರೋಂಥ ಹಿರಿಯ ವ್ಯಕ್ತಿ ಪ್ರಾರ್ಥನೆ ಮಾಡಿ ತಮ್ಮ ರೊಟ್ಟಿನ ಮುರಿದ್ಬಿಟ್ಟು ಎಲ್ಲರಿಗೂ ಕೊಡೋರು ಅದಾಗಿ ನಂತರನೇ ಮಿಕ್ಕಿನಂಥ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಊಟನೇ ಮಾಡೋರು ಅವನು ಮಾಡ್ತಾ ಇದ್ರು ಅಲ್ರ ಅದು ಮಾತ್ರ ಅಲ್ಲ ಇಸ್ರೇಲಲ್ಲಿ ಇದ್ದಂಥ ಪ್ರೈಮರಿ ಮೀಲ್ ಏನು ರೊಟ್ಟಿ ನೀವು ಬೇರೆ ಏನೋ ತಿಂತಾ ಇದ್ರ ಅದು ಬಿಟ್ಟರೆ ಫಿಶ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬೀಫ್ ಕಬಾಬು ಅದಕ್ಕೆ ಮಾಡೋದು ತಿಂತಾ ಇದ್ರ ಏನೂ ಇಲ್ಲ ತಿಂತಾ ಇದ್ದ ಐಟಮ್ ಏನು ಬ್ರೆಡ್ ಅಲ್ಲ ಬ್ರೆಡ್ ಬಿಟ್ಟರೆ ವೈನು ಅದು ಬಿಟ್ಟರೆ ನೆಕ್ಸ್ಟ್ ಏನು ನೋಡ್ತೀನಿ ಅಂತಂದರೆ ಒಂದು ಫಿಶ್ ಅಲ್ವರ ಅದು ಇಲ್ಲಿ ಇಲ್ಲಿ ಮಾತಾಡ್ತಿರೋದು ಯಾರ ಬಗ್ಗೆ ಅಂದರೆ ರೊಟ್ಟಿ ಯಾವುದು ಇಲ್ಲಿ ಹೇಳ್ತಿರೋದು ಅನುದಿನದ ಒಂದು ಆಹಾರದ ಬಗ್ಗೆ ಹೇಳ್ತಿರೋದು ಅದಕ್ಕೆ ನಾವು ವಚನ ಓದಲ್ಲ ಯಾವ ವಚನ ಆ ವಚನ ಓದಿ ಇನ್ನೊಂದ್ಸರಿ ಅಂದ್ರ ಓದಿರ್ತೀನಿ ಅಪೋಸ್ತಲ ಕೃತ್ಯಗಳು 2:42 ಓದಿರ್ತೀನಿ ನೋಡ್ರ ಏನಂತ ರೊಟ್ಟಿ ಮುರಿಯೋದಲ್ಲಿ ಏನ್ ಕೊಟ್ಟ ರೊಟ್ಟಿ ಮುರಿಯೋದಕ್ಕೆ ಕಮ್ಮಿ ಜನ ಇವ್ರು ರೊಟ್ಟಿ ಎಲ್ಲ ಕಡೆ ಏನೋ ಮುರಿತಾರಪ್ಪ ಅಂದ್ರೆ ಕಮ್ಮಿ ಆಗುತ್ತಿಲ್ಲ ರೊಟ್ಟಿ ಮುರಿಯೋದಲ್ಲಿಯೋ 46 ಓದಿ ಇವಾಗ ಅದೇ ನೋಡಿ ಹಂಗೆ ಕಂಟಿನ್ಯೂಷನ್ ಹೇಳ್ತಾರೆ ಹಂಗೆ ಹೇಳ್ಬಿಟ್ಟು 46 ಅಲ್ಲೇ ಹೇಳ್ಬಿಟ್ಟು ಏನ್ರೆ ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ನೋಡ್ರಿ ಇಲ್ಲಂತೆ ಮನೆ ಮನೆಯಲ್ಲಿ ರೊಟ್ಟಿ ಮುರಿದು ಏನ್ ಮಾಡ್ತದಂತೆ ನೋಡ್ರ ಮಾಡ್ತಾ ಏನಂಗದಲ್ಲಿ ಊಟ ಅದ್ರ ಅದಕ್ಕೂ ಒಂದು ಪ್ರಭು ರಾತ್ರಿ ಭೋಜನಕ್ಕೇನಿಲ್ಲ ಸಂಬಂಧನೇ ಇಲ್ಲ
ಏನಂದ್ರೆ ಯೇಸು ಕ್ರಿಸ್ತ ಕೂಡ ಏನ್ ಮಾಡ್ತಿದ್ರು, ರೊಟ್ಟಿ ಮುರಿದು 5,000 ಜನಕ್ಕೆ 4,000 ಜನಕ್ಕೆ ಊಟ ಕೊಟ್ಟಲ್ಲ, ಅಲ್ಲಿ ಪ್ರಾರ್ಥನೆ ಮಾಡಿದ್ರು ಯಾರೋ. ಯಾಕೆ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಿದ್ರು? ಆ ಒಂದು ದೊಡ್ಡ ಗುಂಪಲ್ಲಿ ತುಂಬಾ ಹಿರಿಯರಾಗಿದ್ದವ್ರು ಯಾರು? ವಯಸ್ಸಲ್ಲಿ ಮಾತ್ರ ಅಲ್ಲ, ಮೆಚುರಿಟಿಯಲ್ಲಿ ಕೂಡ ಯಾರು ಹಿರಿಯರು? ಯೇಸು ಕ್ರಿಸ್ತನೇ. ಅದರ ಚೆನ್ನಾಗಿ ಗೊತ್ತು, ಒಂದ್ಸತಿ ಇಬ್ರು ಜನ ಶಿಷ್ಯರು ಯೇಸು ಸತ್ತಿ ಪುನರ್ತನ ಆಗಿ ಮೇಲೆ ಯಮಾವ ಪಟ್ಟಣ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕರೆಕ್ಟ? ಅಲ್ಲಿ ನೋಡಿ ಸರ್ ಏನಾಗ್ತಾರೆ, 24:13 ಓದಿ. ಹೋಗ್ತಾ ಇರ್ಬೇಕಾದ್ರೆ ಯೇಸು ಕ್ರಿಸ್ತರು ಪಕ್ಕದಲ್ಲಿ ಬಂದು ಕಾಣಿಸ್ಕೊಂತಾರೆ ನೋಡಿ. ಇವೆಲ್ಲ ಕಾರ್ಯಗಳನ್ನ ಸಂಭಾಷಣೆ ಮಾಡ್ತಾರೆ ಅಂತ ಅಂದ್ರ 15 ವಚನ ಇರ್ತದಪ್ಪ. ನೋಡ್ರ ಯಾರು ಬಂದಂತೆ ಪಕ್ಕದಲ್ಲಿ, ಯೇಸು ಕ್ರಿಸ್ತ ಹಂಗೆ ಬಂದ್ರೆ ಪಕ್ಕದಲ್ಲಿ. ನೋಡ್ರ ಆತನು ಗುರ್ತಿಡಿಯುವಂತೆ ಯಾರು ಶಿಷ್ಯರು ಗುರ್ತಿಡಿದ್ರ? ಯಾಕಪ್ಪ ಗುರ್ತಿಡಿದಿಲ್ಲ? ಕಣ್ಣಲ್ಲ ಕೂಡ ಬಿಟ್ಟ ಆತ್ಮೀಯ ಕಣ್ಣಲ್ಲ, ಅದೆಲ್ಲ ನಾವು ಹೆಂಗ್ಬಿಡ್ತೀವಿ ಆತ್ಮೀಯ ಕಣ್ಣು ಅಂತ ಅಂದ್ರೆ ಬೈಬಲ್ ಹುಡ್ಕಬೇಕು. ಅದು ನೆಕ್ಸ್ಟ್ ಬರೋ ಕ್ಲಾಸ್ ನೋಡ್ತೀನಿ, ಅದೊಂದು ಕ್ಲಾಸ್ ಇದೆ. ಅಂದ್ರೆ ಆತ್ಮೀಯ ಕಣ್ಣು ಇಲ್ಲ ಅಂತಾಗಿಲ್ಲ, ಕಣ್ಣೆಲ್ಲ ಚೆನ್ನಾಗಿತ್ತು. ಅದು ಯೇಸು ಕ್ರಿಸ್ತ ಬಂದಿರೋ ಯಾವ ರೋಲ್ ಬಂತ ಗೊತ್ತಾ? ಇವಾಗ ನಾವು ಡಾಕ್ಟರ್ ರಾಜ್ಕುಮಾರ್ ನೋಡಿದಿರಾ ರೋಲ್, ಯಾವ ರೋಲ್ ಬರ್ತಾರೆ? ಕಳ್ಳರು ರೋಲ್ ಬರ್ತಾರೆ, ಪೊಲೀಸ್ ರೋಲ್ ಬರ್ತಾರೆ, ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ನಮ್ಮ ಯೇಸು ಸ್ವಾಮಿ ಕೂಡ ರೋಲ್ ಹಾಕೊಂಡು ಬಂದವ್ರೆ. ಇಲ್ಲಿ ಯಾವ ರೋಲ್ ಗೊತ್ತಾ ಬಂದವ್ರೆ? ಇಲ್ಲಿ ಯಾರೋ ವಯಸ್ಸಾಗಿರೋ ಒಂದು ವಯಸ್ಸಲ್ಲಿ ಬಂದರೆ ಯೇಸು ಕ್ರಿಸ್ತ ಯೇಸು ಕ್ರಿಸ್ತನ ಥರ ಬಂದರೆ ತಾನೇ ಕರಿಡಿಯಕ್ಕೆ. ಇಲ್ಲಿ ಬಂದಿರೋದು ಹೆಂಗೆ ಬಂದವ್ರೆ? ಆಲ್ರೆಡಿ ಮನುಷ್ಯನ ಥರ ಬಂದರೆ ನೋಡಿ. ನೆಕ್ಸ್ಟ್ ಏನಾಗ್ತಾರೆ ಹಾಗೆ ಮುಂದೆ ಬನ್ನಿ. ಪಾಪ ನೋಡಪ್ಪ, ಯೇಸು ಕ್ರಿಸ್ತನಿಗೆ ಏನೂ ಗೊತ್ತಿಲ್ಲ. ಏನಪ್ಪ ಮಾತಾಡ್ತಾ ಇದ್ದೀರಾ, ನನಗೇನು ಗೊತ್ತಿಲ್ಲ ಹೇಳ್ರಿ ಅಂತಂದ್ಬಿಟ್ಟು ಅವರ ಯೇಸು ಕ್ರಿಸ್ತನಿಗೆ ಗೊತ್ತಿಲ್ವಾ? ಎಲ್ಲ ಏನಾಯ್ತು ಗೊತ್ತೋ ಗೊತ್ತಿಲ್ಲ ಅವ್ರಿಗೆ, ಎಲ್ಲ ಗೊತ್ತು. ಅವಾಗ ಏನು ಹೇಳ್ತಾರೆ, ಏನಾಯ್ತು ಏನು ಕೇಳ್ತಾರೆ, ಓ ನಿಮ್ಗೆ ಗೊತ್ತಿಲ್ವಾ ಏನು ನಜರೇ ಥರ ಯೇಸು ನಾ ಏನು ಮಾಡಾಕ್ಬಿಟ್ರು, ಶಿವ ಸಹಾಯ ಕೊಟ್ರು, ನಾವು ಅವರೇ ರಕ್ಷಕ ಅಂತ ಕೊಡಿದ್ರಿ, ಅವ್ರ ಮುಖಾಂತರ ಇಸ್ರೇಲ್ಗೆ ರಕ್ಷಣೆ ಬರ್ತೀನಿ ಕೊಡಿದ್ರಿ ಅಂತ ಹೇಳಿದರೆ, ಏನು ಹೊಸ ಹೊಸ ಬೇರಪ್ಪ ನೀವು, ನೀವು ಗೊತ್ತಿಲ್ವಾ ಅಂತ ಹೇಳ್ತಾರೆ. ಅವಾಗ ಇವ್ರು ಏನು ಮಾಡ್ತಾರೆ, ಯೇಸು ಕ್ರಿಸ್ತ ಇವರು ಕ್ಲಾಸ್ ತೊಗೊಳಕ್ಕೆ ಶುರು ಮಾಡ್ತಾರೆ ನೋಡಿದ್ದೀನಿ. 25 ವಚನ ಓದಿ. ಎಲ್ಲ ಬುದ್ಧಿ ಇಲ್ಲದವ್ರೆ ಅಂದ್ರೆ ಇವಾಗ ಇಬ್ಬರು ಜನ ರಗಡತ್ತಾರೆ ಊರಿಗೆ ಅಂದ್ರೆ ಸೆಂಟ್ರಲ್ ಬಜೆಟ್ ಜಾಗಿದ್ಯಾರೋ ಯೇಸು, ನನಗೆ ಗೆಸ್ಟ್ ಯಾರೋ ಅಂದ್ರೆ ಇವ್ರು ಬಂದು ಇವ್ರ ಜೊತೆಗೆ ಹೋಗ್ತಾರೆ ತೆಪ್ಪಕ್ಕೆ ಹೋಗ್ಬೇಕು ತಾನೆ ಅಂತ. ಇವ್ರು ಹೆಂಗೆ ಬೈದವ್ರು ಇವ್ರಿಗೆ, ಬುದ್ಧಿ ಇಲ್ಲ ಇವಾಗ ನಾವು ಕಾರಣ ಹೋಗ್ತಾ ಇರ್ತೀರಿ, ಅವ್ರು ಯಾರೋ ಲಿಫ್ಟ್ ಕೇಳ್ತಾರೆ ಅಂದ್ರೆ ಅವ್ರಿಗೆ ಲಿಫ್ಟ್ ಕೊಡ್ತೀರಿ. ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಬುದ್ಧಿ ಇಲ್ಲವ್ರ ಅಷ್ಟು ಗೊತ್ತಾಗಲ್ಲ, ನೆತ್ತಿ ಓಡಿಸ್ಬೇಕು ಅಂದ್ಬಿಟ್ಟು ನಮ್ಗೆ ಬೈದ್ರೆ ನಾವೇನು ಮಾಡ್ತೀರಿ, ಎಲ್ಲ ದಯವಿಟ್ಟು ಇವ್ ಮಾಡಿ ಹೌದರ. ಅಂದರೆ ಇವ್ರು ಇಷ್ಟು ಬೈದರು ಸರಿ, ಅವ್ರ ಶಿಷ್ಯರುಗಳು ಸುಮ್ಮನೆ ಅವರು ಅಂತಂದ್ರೆ ಈ ವ್ಯಕ್ತಿ ಬಂದು ಕಾಣಿಸ್ಕೊಂಡಿರೋ ವ್ಯಕ್ತಿ ಯಾವ ವೇಷ್ಟಲ್ಲಿ ಬಂದಿರ್ಬೇಕು, ಯಾವ ಥರ ವೇಷ್ಟಲ್ಲಿ ಬಂದಿರ್ಬೇಕು, ಗುರುತಿಟ್ಟು ಆಗಿರೋಂಥ ವೇಷ್ಟಲ್ಲಿ ಬಂದಿರ್ಬೇಕು. ಮೊದಲೇನು ವಯಸ್ಸಲ್ಲಿ ಯಾವ ಯಾವ ಇದ್ರಲ್ಲಿ ಬಂದಿರ್ಬೇಕು, ಯಾವ ಇಷ್ಟ ವಯಸ್ಸು ಅಲ್ವ. ಅದೇ ತಾನೇ ಅವಾಗ ತಾನೇ ಚಿಕ್ಕವ್ರು ಬೈದ್ರು ಸರ್ ತಪ್ಪಿರೋದು ಅಲ್ವ, ಇಲ್ಲ ಏನು ಮಾಡ್ತೀವಿ ಹಾಗಾದ್ರೆ ಯೇಸು ಕ್ರಿಸ್ತನ್ ಬಂದಿರ್ಬೇಕು ಹೆಂಗೆ ಬಂದರೆ ಸ್ವಲ್ಪ ಹಿರಿಯ ವಯಸ್ಸಲ್ಲಿ ಬಂದರೆ ಅಂದ್ರೆ ಅದಕ್ಕೆ ಇವರು ಬೈದ್ರು ಸರಿ ಮಾಡೋ ಸುಮ್ಮನೆ ಬೈಸ್ಕೊಂಡವ್ರೆ. ನೆಕ್ಸ್ಟ್ ನೋಡಿ ಅವ್ನು ಏನಾಯ್ತು, ನೋಡ್ರ ಮಂದ ಹೃದಯದವರೇ ಹೇಳ್ತಾರೆ, ಮೋಶೆಯಿಂದ ಹಿಡಿದು ಎಲ್ಲಾ ಪ್ರವಾದಿಗಳು ಯಾರ್ಯಾರ ಬಗ್ಗೆ ಹೇಳಿದ್ರು, ಇವ್ರ ಬಗ್ಗೆ ಹೇಳಿದ್ರೆ ಏನ್ ಮಾಡ್ತಾರೆ, ಕ್ಲೀನ್ ಆಗಲಿ ಶಿಷ್ಯನಿಗೆ ಕ್ಲೀನ್ ಆಗಿ ಟೀಚ್ ಮಾಡ್ತಾರೆ. ಅವಾಗಾರ ಕಂಡಿಡಿಯಕ್ಕಿಲ್ವಾ ಇವ್ರು ಯಾರಿದ್ವಾ ನಮ್ಮ ಯಜಮಾನರು ಅಂತಂದ್ಬಿಟ್ಟು ಅದರ ಕಂಡಿಡಿದ್ ನೋಡಿರ್ತೀನಿ ಅಂದ್ರ ಇವ್ರೇನು ಸುಮ್ಮನೆ ಆ ಟೆನ್ಷನ್ ಹಂಗೆ ಹೋಗೋ ನೋಡ್ರಿ. ಆಮೇಲೆ ಏನಾಯ್ತು, ಊರ ಹತ್ರ ಬಂದ್ಬಿಡ್ತು, ಊರ ಹತ್ರ ಬಂದಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡೋಣ, ಆಯ್ತಪ್ಪ ಬರ್ತೀನಿ ನಾನು, ಟಾಟಾ ಬೈ ಬೈ ನಿನ್ನ ಮುಂದಕ್ಕೆ ಬರ್ಬೇಕು ಅಂತ ಏನು ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ ನೋಡಿರ್ತೀನಿ. ಅವಾಗ ಇವ್ರು ಹೇಳ್ತಾರೆ ಇಲ್ಲ ಸರ್ ಕತ್ಲಾಗೋಯ್ತು, ಹಿಂಗೆ ಮುಂದಕ್ಕೆ ಬರ್ರೆ ಏನು ಮಾಡ್ತಾರೆ ಅಪಾಯ ಆಗೋಯ್ತಾರೆ, ದಯವಿಟ್ಟು ನೀವು ಬನ್ನಿ ಅಂತ ಬಿಟ್ಟು ಬಲವಂತ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಇವಾಗ, ಹೋಯ್ತಾರೆ ನೋಡಿ ಮುಂದಕ್ಕೆ ಬನ್ನಿ. ಹಾಂ ನೋಡ್ರ ಇನ್ನು ಮುಂದಕ್ಕೆ ಹೋಗ್ಬಿಡ್ತಾ ಇದ್ರ, ಯೇಸು ಮುದ್ದಕ್ಕೆ ಹೋಗ್ತಾರೆ ಮೇಲೆ ಹೋಗ್ಬಿಟ್ಟಿದ್ರು. ಆಮೇಲೆ ಊಟಕ್ಕೆ ಕೂತು
ಅವ್ರೇನು ಮಾಡ್ತಾರೆ ಇವಾಗ ಆ ಒಂದು ಸಂಗಡ ಎಲ್ಲರ ಮೂರು ಜನ ಅವರೇ ಮೂರು ಜನ ಮೇಡಮ್ ಊಟಕ್ಕೆ ಕೂತ್ಕೊಂಡವ್ರಂತೆ. ಆಮೇಲೆ ಅವ್ರಿಗೆ ಕೊಟ್ರಂತೆ. ಇವಾಗ ಯಾಕೆ ಯೇಸು ಕ್ರಿಸ್ತು ಪ್ರಾರ್ಥನೆ ಮಾಡಿ ರೊಟ್ಟಿನ ಮುರಿಬೇಕಾಗಿತ್ತು? ಗೆಸ್ಟ್ ಯಾರು? ಅದರ ಇನ್ವೈಟ್ ಮಾಡಿದ್ರೆ ಯಾರು? ಇಬ್ರು ಜನ. ಅದರ ಇವಾಗ ಯಾರು ಯಾರಿಗೆ ಫುಡ್ ಆಫರ್ ಮಾಡಬೇಕು? ಅದರ ಗೆಸ್ಟಿಗೆ ತಾನೇ ಫುಡ್ ಆಫರ್ ಮಾಡಬೇಕು. ಅಂದ್ರೆ ಇವಾಗ ನಾವೇ ಗೆಸ್ಟ್ ಆಗ್ಬಿಟ್ಟು ಅದರ ಬರೀ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ರೊಟ್ಟಿನ ಪ್ರಯೋಗ ಮಾಡ್ಬಿಟ್ಟು ಇವ್ರು ಕೊಡೋಕ್ಕಾಗ್ತದ? ಅದೇ ಸೆನ್ಸ್ ಇದೆಯಾ? ಇಲ್ಲಿ ಗೆಸ್ಟ್ ಏನು ಮಾಡೋರೆ? ಪ್ರೇಯರ್ ಮಾಡೋರೆ. ಆ ಗೆಸ್ಟ್ ಯಾರು? ಜೀಸಸ್ ಕ್ರೈಸ್ಟ್. ಅದರ ಏನಕ್ಕೆ ಯೇಸು ಕ್ರಿಸ್ತ ಪ್ರೇಯರ್ ಮಾಡಬೇಕು? ಇಸ್ರೇಲಲ್ಲಿ ಕಸ್ಟಮ್ ಏನು ಅಂತಂದ್ರೆ ಫ್ಯಾಮಿಲಿ ಇರೋಂಥ ಅಥವಾ ಅಲ್ಲಿ ಕೂತ್ಕೊಂಡಿರೋ ಇದರಲ್ಲಿ ಯಾರು ದೊಡ್ಡವರಾಗಿರುತ್ತೋ ಅವ್ರೇನು ಮಾಡ್ಬೇಕಾಯ್ತು? ಪ್ರೇಯರ್ ಮಾಡ್ಬೇಕಾಯ್ತು. ಅದಕ್ಕೆ ಈ ಮೂಮೆಂಟಲ್ಲಿ ಯಾರು ಪ್ರೇಯರ್ ಮಾಡ್ತಾರೆ? ಯೇಸು ಕ್ರಿಸ್ತ ಪ್ರೇಯರ್ ಮಾಡ್ತಾರೆ. ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಿದ ತಕ್ಷಣ ಏನಾಯ್ತು? ನೆಕ್ಸ್ಟ್ ವಚನ ಓದೋಣ. ಹಂಗೆ ಕೊಡುತ್ತಿರಲಾಗಿ ಕಣ್ಗಳು ತೆರೀತಾನೆ ಏನು ನೀವು? ಇವಾಗ ಏನಾಯ್ತು ಗೊತ್ತಾ? ಇವಾಗ ತಿಳುವಳಿಕೆ ಗೊತ್ತಾಯ್ತು. ಓಹೋ, ಇವ್ರು ಯಾರು? ಇವರು ಹಾಗೆ ಯೇಸು ಕ್ರಿಸ್ತನ ಹೆಂಗ್ ಕಂಡಿಡಿದ್ರು? ರೊಟ್ಟಿ ಮುರಿಯೋದ್ರಲ್ಲಿ ಕಂಡಿದ್ರ? ಯೇಸು ಕ್ರಿಸ್ತು ಒಂದು ವೇಷ ಹಾಕೊಂಡು ಬಂದಿದ್ರು ತಕ್ಕನ್ ರೊಟ್ಟಿ ಮುರಿತನಕ ವೇಷ ಹಂಗೆ ತಕ್ಕ ಬಿದ್ದೋಗ್ಬಿಡ್ತಾ? ಕರೆಕ್ಟ ವ್ಯವಸ್ಥೆ ಮಾಡ್ರಿ. ಇದ ನಮಗೆ ಹೆಂಗ್ ಕಂಡಿಡಿದ್ರು? ವಚನದಲ್ಲೇ ಇದೆ. ಯೇಸು ಕ್ರಿಸ್ತನ ಸ್ಟೈಲ್ ನೋಡ್ರಿ. ಕರೆಕ್ಟ ಇವಾಗ ಎಲ್ಲರಿಗೂ ಒಂದು ಸ್ಟೈಲ್ ನೋಡಿದ್ದೀನಿ. ಒಬ್ಬರಿಗೆ ವಾಕಿಂಗ್ ಸ್ಟೈಲ್ ಇದೆ, ಒಬ್ಬರು ಟಾಕಿಂಗ್ ಸ್ಟೈಲ್ ಇದೆ, ಯೇಸು ಕೂಡ ಒಂದು ಸ್ಟೈಲ್ ಇದೆ. ಸಾಮಾನ್ಯವಾಗಿ ಯೇಸು ಪ್ರೇಯರ್ ಮಾಡಿ ರೊಟ್ಟಿ ಮುಡಿದ್ರೆ ಒಂದು ಸ್ಟೈಲಲ್ಲಿ, ಅದೇ ಸ್ಟೈಲಲ್ಲಿ ಪ್ರೇಯರ್ ಮಾಡಿ ರೊಟ್ಟಿ ಮುಡಿದ್ರೆ ನೋಡಿದ್ದೀನಿ. ಕ್ಲೀನಾಗಿ ಕಂಡಿಡ್ಬಿಟ್ಟಿದ್ದು ಯಾರಿದ್ದು? ಯೇಸು ಸ್ವಾಮಿ. ಅದಕ್ಕೆ ಯೇಸು ಕ್ರಿಸ್ತು ಬಂದಿದ್ದೇ ಬೇರೆ ವೇಷದಲ್ಲಿ ಕಾಣಿಸ್ಕೊಂಡಿದ್ದ ತಕ್ಷಣ ಕ್ಲಿಯರಾಗಿ ಕಂಡಿಡ್ಬಿಡ್ತೇನೆ. ಯಾರಿದ್ದು? ಯೇಸು ಕ್ರಿಸ್ತು ಅಂತ. ಅಂದ್ರೆ ಯೇಸು ಕ್ರಿಸ್ತು ಕಂಡಿಡ್ದಂಗೆ ಅಂದರೆ ಆಕ್ಷನ್ಸ್ ಮುಖಾಂತರ, ನಾಟ್ ಬಿಕಾಸ್ ಆಫ್ ಸೈಟ್. ಅದು ಬಂದಿರೋದೇ ಬೇರೆ ರೂಪ, ಕರೆಕ್ಟಾ? ಅದ್ರ ಮುಖಾಂತರ ಕಂಡಿಡ್ದು ನೋಡ್ತೀನಿ. ಇದು ಯಾವತ್ತು ಎಷ್ಟೇ ದಿನ ಆಗಿದೆ? ಇದು ಅದೆಲ್ಲ ಓದಿ ಎಲ್ಲಿ ಅಂತಂದ್ರೆ ಲೂಕ 23:31 ಓದ್ರಲ್ಲ, ಒಂದನೇ ವಚನ ಓದಮ್ಮ. ಅದಲ್ಲೇ ಅದಲ್ಲೇ 24:1 ಓದಮ್ಮ. ಎಷ್ಟೇ ದಿನ ಇದು? ವಾರದ ಮೊದಲನೇ ದಿನ. ಅದರ ವಾರದ ಮೊದಲನೇ ದಿನ ಅಂದ್ರೆ ಯಾವುದು? ಭಾನುವಾರ. ಕರೆಕ್ಟ. ಇಸ್ರೇಲ್ಗೆ ವಾರದ ಕೊನೆ ದಿನ ಅಂದ್ರೆ ಸಬತ್ತು, ವಾರದ ಮೊದಲನೇ ದಿನ ಅಂದ್ರೆ ಸಂಡೆ. ಅದರ ಇವಾಗ 13ನೇ ವಚನ ಓದಿ. ಎಷ್ಟೇ ದಿನ ಅಂತೆ? ಅದೇ ದಿನದಲ್ಲಿ ಶಿಷ್ಯ ನಡ್ಕೊಂಡಂತೆ ಎಲ್ಲಿಗೆ? ಯಮಹ ಕೋಟೆ. ಅದು ಯೇಸು ಕ್ರಿಸ್ತ ಶಿಷ್ಯನಿಗೆ ಕಾಣಿಸ್ಕೊಂಡಿದ್ದು ಎಷ್ಟೇ ದಿನ? ಭಾನುವಾರ. ಅದರ ಅದೇ ಹೇಳಿದ್ರಿ ಸಬತ್ ಇಸ್ರೇಲ್ ಹೇಳಿದ್ರು ಆ ದಿನ ಕೆಲಸ ಮಾಡಿ ಏಳನೇ ದಿನ ಮಾಡಿ ನೀವು ವಿಶ್ರಾಂತಿ ತಗೊಳ್ರಿ ನಮ್ಗೆ. ಅದರ ಏಳನೇ ದಿನ ಏನಾಯ್ತು? ಇಸ್ರೇಲ್ ಸಬತ್ ದಿನ. ಆ ದಿನ ಏನು ಮಾಡ್ಕೊಬಾರ್ದು? ಕೆಲಸ ಮಾಡ್ಕೊಬಾರ್ದು. ಆ ದಿನ ಫುಲ್ ರೆಸ್ಟ್, ಹಾಲಿಡೇ. ಇಸ್ರೇಲ್ ಜನಗಳಿಗೆಲ್ಲ ಶನಿವಾರ ಹಾಲಿಡೇ. ಅದರ ಇವಾಗ ಏನಾಗೋಯ್ತು? ಯೇಸು ಕ್ರಿಸ್ತ ಕಾಣಿಸ್ತೀವಿ ಯಾವಾಗ? ಸಂಡೆ. ಯಾವಾಗ? ವಾರದ ಮೊದಲನೇ ದಿನ. ಅದರ ಆ ವಾರದ ಮೊದಲನೇ ದಿನಾನೇ ಯೇಸು ಕ್ರಿಸ್ತು ಪುನರ್ತನ ಆಗಿರೋಂಥ ವಿಚಾರನ ಶಿಷ್ಯನರಿಗೆ ಹೆಂಗೆ ನೋಡ್ಸ್ಕೊಂಡು ಹೆಂಗೆ ನೋಡ್ಸ್ಕೊಂಡು ಅಂದರೆ ಆ ಹಿಮ ಹೋಗುವಂಥ ಒಂದು ದಾರಿಯಲ್ಲಿ ರೊಟ್ಟಿ ಮುರಿಯೋದು ಮುಖಾಂತರ ಮಾಡ್ದಲ್ಲಿ ಅಲ್ಲಿ ನೋಡ್ಕೊಂಡಿದ್ದು ಯಾವ ರೀತಿಯಲ್ಲಿ ಆ ಒಂದು ರೊಟ್ಟಿ ಮುರಿಯೋಂಥ ರೀತಿಯಲ್ಲಿ. ಅದರ ಅದಕ್ಕೆ ಏನು ಮಾಡ್ದಂತಂದರೆ ಶಿಷ್ಯನರು ಯೇಸು ಕ್ರಿಸ್ತನ ಪುನರ್ತನನ ನೆನಪನ ಮಾಡ್ಕೊಳ್ಳೋಕ್ಕೋಸ್ಕರ ವಾರದ ಮೊದಲನೇ ದಿನ ಏನು ಮಾಡ್ತಾಯಿದ್ರು ಗೊತ್ತಾ? ರೊಟ್ಟಿನ ಮುರಿತಾ ಇದ್ರು ಅಷ್ಟೇ ಹೊತ್ತು. ಈ ಜೊತೆಗೆ ದ್ರಾಕ್ಷರಸ ತಗೊಳ್ತಾ ಇರಲಿಲ್ಲ. ಏನು ನೆನಪು ಅಂತಕ್ಕೋಸ್ಕರ? ಯೇಸು ಕ್ರಿಸ್ತನ ಪುನರ್ತನನ. ಅದರ ಇವಾಗ ವ್ಯವಸ್ಥೆ ಮಾಡ್ರಿ ನೀವೇ. ಅದರ ಇಸ್ರೇಲ್ ಜನಗಳಿಗೆ ವೀಕ್ಲಿ ಆಫ್ ಯಾವಾಗ? ಸ್ಯಾಟರ್ಡೆ. ಇದೆಂಗೆ ಸಡನ್ ಸಂಡೆ ಬಂದ್ಬಿಡ್ದು? ಯಾರಿಗೆ ಗೊತ್ತಿದೆಯಾ ಹೆಂಗೆ ಅಂದರೆ? ಆ್ಯಕ್ಚುಲಿ ಇಸ್ರೇಲ್ ಜನಗಳಿಗಿದ್ದು ಆರು ದಿನ ಕೆಲಸ ಮಾಡಿ ಶನಿವಾರ ಏನು ಮಾಡಿ ನೀವು ವಿಶ್ರಾಂತಿ ತಗೊಂಡ್ರಿ. ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ ಯಾವಾಗ ಯೇಸು ಕ್ರಿಸ್ತ ಎದ್ದು ಪುನರ್ತನ ಆಗಿದ್ದು ಪುನರ್ತನ ಆಗಿದ್ದು ಎಷ್ಟೇ ದಿನ ಅವರು? ಎಷ್ಟೇ ದಿನ? ಭಾನುವಾರ. ಅದರ ಅವಾಗಿದೆ ಅಂತಾರೆ ಪುನರ್ತನ ಆಗಿದ್ದು ಭಾನುವಾರ. ಹನ್ನೊಂದು ಸತಿ ಕಾಣಿಸ್ಕೊಂಡ್ರೆ ಶಿಷ್ಯನರಿಗೆ ಹನ್ನೊಂದು ಸತಿ ಕಾಣಿಸ್ಕೊಂಡಿದ್ದೀವಿ ಎಲ್ಲ ಯಾವ ದಿನ ಗೊತ್ತಾ? ಭಾನುವಾರ. ಇದನ್ನ ನೆನಪು ಮಾಡೋದಕ್ಕೋಸ್ಕರ ಶಿಷ್ಯನ ಏನು ಮಾಡಿದ್ರು ಎಲ್ಲ ಭಾನುವಾರ ನೇಮ್ ಮಾಡ್ಬಿಟ್ರಲ್ಲಿ ಕೊಡೋದಕ್ಕೆ ಶುರು ಮಾಡ್ಬಿಟ್ರು. ಅವಾಗ ಏನೇನಾಗ್ಬಿಡ್ತಾವ? ಸಂಡೆ ಅಂದರೆ ಕ್ರಿಶ್ಚಿಯನ್ಸ್ಗೆ ಹಾಲಿಡೇ, ಕ್ರಿಶ್ಚಿಯನ್ಸ್ ಅಂದರೆ ಮೀಟಿಂಗು. ಅದರ ಇದೇ ಗ್ಯಾದರಿಂಗ್ ಏನಾಗ್ಬಿಡ್ತಲ್ಲಿ ರೂಢಿ ಆಗ್ಬಿಡ್ತು. ಅದಕ್ಕೆ ಏನಾಗ್ಬಿಡ್ತಾವೆ? ಹೋಗ್ತಾ ಹೋಗ್ತಾ ಇವಾಗ ಸಾಟರ್ಡೆಯಿಂದ ಏನಾಗ್ಬಿಡ್ತು ಸಂಡೆಗೆ ಹಾಲಿಡೇ ಶಿಫ್ಟ್ ಯಾಕಂದ್ರೆ ರೋಮಲ್ಲಿ ಏನಾಗ್ಬಿಡ್ತಾವ
ರೋಮ್ ವರ್ಲ್ಡ್ ಕ್ಯಾಪಿಟಲ್ ಅವಾಗ ಇದೆಲ್ಲ ಓದೋಣ ಮುಂದೆ ಬರೋ ಕ್ಲಾಸಸ್ಸಲ್ಲಿ ಎಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀರಿ ಹೆಂಗೆ ಇವೆಲ್ಲ ಬಂದಿದೆ ಅಂತ ಅಂತಲ್ಲ ಫುಲ್ ಡೀಟೇಲ್ ಆಗಿ ಅದರ ರೋಮಲ್ಲಿ ಒಂದು ಚಕ್ರಾಧಿಪತಿ ಇದ್ದ ಕಾನ್ಸ್ಟ್ಯಾಂಟಿನ್ ಅಂದ್ಬಿಟ್ಟು ಆ ರಾಜ ಯಾವ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದ್ನ ಇಡೀ ಲೋಕದಲ್ಲಿ ಎಲ್ಲರೂ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗೋಕ್ಕೆ ಆಫರ್ ಕೊಟ್ಬಿಟ್ಟ ಅವಾಗ ಏನಾಗಿದ್ದು ಇಡೀ ವರ್ಲ್ಡೇ ಕ್ರಿಶ್ಚಿಯಾನಿಟಿಗೆ ಬಂದಿದ್ದು ಅವಾಗ ಏನಾಗೋಯ್ತು ಅಂತಂದ್ರೆ ಶನಿವಾರ ದಿನ ಭಾನುವಾರಕ್ಕೆ ಏನಾಗುತ್ತೆ ಇವಾಗ ಸೀದಾ ಬರೋಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಆದಿ ಆಪೋಸ್ಟಲ್ಸ್ ಕೂಡ ಇದನ್ನೇ ಮಾಡ್ತಾ ಇದ್ರು ಕ್ರಿಸ್ತನ ಒಂದು ಪುನರ್ತನ ನೆನೆಸ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಿದ್ರೆ ಅಲ್ಲಿ ಭಾನುವಾರ ಏನ್ ಮಾಡೋಲ್ಲಿ ಅದನ್ನ ನೆನಪು ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತ ಹೆಂಗೆ ನಮಗೆ ಗೋಚರ ಆಗಿದ್ದು ರೊಟ್ಟಿ ಮುಡಿಯೋದ್ರ ಮುಖಾಂತರ ಅಂತ ಅಂದ್ಬಿಟ್ಟು ಅದನ್ನ ಆಚರಣೆ ಮಾಡೋಕೆ ಶುರು ಮಾಡೋದು ಅದ್ರ ಅದೇ ನಾವು ಓದಿಲ್ಲ ಅಪೋಸ್ತಲ ಎರಡನೇ ಅಧ್ಯಾಯ ಬರೋದು ಊಟದ ಬಗ್ಗೆ ಅದು ಪ್ರಭು ರಾತ್ರಿ ಭೋಜನ ಬಗ್ಗೆ ಮಾಡ್ತಲ್ಲ ಅಲ್ಲಿ ಹೇಳ್ತಾನೆ ಇಲ್ಲ ಹಂಗೆ ಹೇಳಿದ್ರೆ ವ್ಯವಸ್ಥೆ ಮಾಡಿ ಇರ್ತೀನಿ ಹಾಂ ಹೇಳಿರೋತಾನೆ ಎಲ್ಲರೂ ಒಂದ್ ಕಡೆ ದ್ರಾಕ್ಷರಸ ಅಂತ ಹೇಳಿರ್ಬೋದಿತ್ತಲ್ಲ ಯಾಕೆ ಕೇಳಿಲ್ಲ ಯಾಕಂದ್ರೆ ಮಾತಾಡಿದ್ರೆ ಯಾರ ಬಗ್ಗೆ ಊಟದ ಬಗ್ಗೆ ಅದೇ ತೊಗೊಳ್ಬೇಕು ಅಪೋಸ್ತಲ ಕೊಡ್ತೀನಿ ಇಪ್ಪತ್ತು ಮತ್ತೆ ಏಳನೇ ವಯಸ್ಸಿನ ಹೇಳೋದೇನಂತಂದ್ರೆ ವಾರದ ಮೊದಲನೇ ದಿನ ಆ ಪದ್ಧತಿಯಂತೆ ಏನ್ ಪದ್ಧತಿ ರೊಟ್ಟಿನ ಪುರಿ ಅಂತ ಪದ್ಧತಿ ಅಷ್ಟೇ ಹೊತ್ತು ಅದು ಕಮ್ಮಿನ ಅಲ್ಲ ಅಲ್ವರ ಅದಕ್ಕೆ ಹೊಡಬೇಕಾದ್ರೆ ಏನು ಪದ್ಧತಿ ಅಂದರೆ ಕ್ರಿಸ್ತನ ಪುನರ್ತನ ನೆನಪು ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಪದ್ಧತಿನ ಅದನ್ನ ಆವಾಗಿಂದ ಅವ್ರು ಮಾಡ್ತಾ ಇರೋದು ಇದನ್ನ ಒಂದು ಮಾಡೋದಕ್ಕೋಸ್ಕರ ಮಾಡ್ತಾರೆ ಅಲ್ಲಿ ಅಲ್ಲಿ ಮಾಡೋ ಹೊತ್ತು ಇದಕ್ಕೂ ಆ ಒಂದು ಕಮ್ಯೂನಿಯನ್ ಏನಿಲ್ಲ ಸಂಬಂಧನೇ ಇಲ್ಲ ಯಾಕಂದರೆ ಅದರಲ್ಲಿ ದ್ರಾಕ್ಷರಸನೇ ಇಲ್ಲ ವ್ಯವಸ್ಥೆ ಮಾಡಿರಿ ಇಷ್ಟೊಂದು ಇಂಪಾರ್ಟೆಂಟ್ ಆಗಿರೋದ್ರಲ್ಲಿ ದ್ರಾಕ್ಷರಸ ಏನಕ್ಕೆ ಮಿಸ್ ಆಗೋಯ್ತು ಹಾಂ ಎಲ್ಲ ಕಡೆ ಡೀಟೇಲ್ ಕೊಟ್ಟಿರೋ ಅಪೋಸ್ಟಲ್ಸ್ ಎಲ್ಲ ಬಿಟ್ಟಿದ್ದಲ್ಲ ಕಡೆಗೆ ಚಾನ್ಸೇ ಇಲ್ಲ ಯಾಕಂದ್ರೆ ಅದು ಇಲ್ಲವೇ ಇಲ್ವಲ್ಲ ಅಲ್ಲಿ ಅದಕ್ಕೆ ಯೇಸು ಕ್ರಿಸ್ತನ ಒಂದು ಮರಣ ಏನು ಮಾಡೋದು ಇವಾಗ ನಾವು ನೆನೆಸ್ಕೊಳೋದು ಏನು ನೆನೆಸ್ಕೊಳೋದು ಕ್ರಿಸ್ತನ ಮರಣವನ್ನು ಅದರ ಹೇಳ್ತಾರೆ ಕೊರಿಸ್ತದಲ್ಲಿ ಅದರ ನೀವು ಎಷ್ಟು ಸರಿ ಇದನ್ನ ಮಾಡ್ತೀರೋ ಅಷ್ಟು ಸರಿ ಏನ್ ಮಾಡ್ಕೊಂತೀವ ಯಾರ ನೆನ್ಸ್ಕೊಳೋದು ಕರ್ತನ ಮರಣ ಅದರ ನೀವೇ ಹೇಳ್ರಿ ಆ ಒಬ್ಬ ಮನುಷ್ಯನ ಮರಣನ ಯಾವಾಗ ನೆನ್ಸ್ಕೊಂಡ್ರೆ ಕರೆಕ್ಟ್ ಆಗಿರ್ತದೆ ಒಬ್ಬ ಮನುಷ್ಯನ ಮರಣನ ಯಾವಾಗ ಒಬ್ಬ ನೆನ್ಸ್ಕೊಬೋದ ಕರೆಕ್ಟ್ ಆಗಿ ಯಾವಾಗ ನೆನ್ಸ್ಕೊಳಕ್ ಆಗಿರ್ತದೆ ಸತ್ಮಲೆ ನೆನ್ಸ್ಕೊಬೇಕು ಬದುಕಿರ್ಬೇಕು ನೆನ್ಸ್ಕೊಳಕ್ ಸತ್ಮೇಲೆ ಯಾವಾಗ ನೆನ್ಸ್ಕೊಬೇಕು ಹೇಳಿ ಸತ್ತು ದಿನ ನೆನ್ಸ್ಕೊಬೋದಾ ಇಲ್ಲ ದಿನ ನೆನ್ಸ್ಕೊಬೋದಾ ದಿನ ನೆನ್ಸ್ಕೊಬೋದು ಡೌಟ್ ಇಲ್ಲ ಅದರ ಎಕ್ಸಾಂಪಲ್ ಇವಾಗ ಅಂಬೇಡ್ಕರ್ ಜಯಂತಿ ಇದೆ ಗಾಂಧಿ ಜಯಂತಿ ಇದೆ ಇವೆಲ್ಲ ಬರ್ತಡೆ ನಮಗೂ ಗೊತ್ತು ಸರಿ ಆದರೂ ಕೂಡ ನಾವೇನು ಮಾಡ್ತೀರಿ ಈ ಗಾಂಧಿ ಜಯಂತಿ ಆಗಲಿ ಈ ಅಂಬೇಡ್ಕರ್ ಜಯಂತಿ ಆಗಲಿ ನಾವು ಯಾವಾಗ ನೆನ್ಸ್ಕೊತೀರಿ ಅದರ ವರ್ಷಕ್ಕೆ ಅದೇ ಥರ ಅವ್ರ ಮರಣ ಕೂಡ ಯಾವಾಗ ನೆನ್ಸ್ಕೊತೀರಿ ವರ್ಷಕ್ಕೆ ದಿನ ನೆನ್ಸ್ಕೊಳಕಾಗ್ತದ ದಿನಾನು ನೆನ್ಸ್ಕೊಬೋದು ತಪ್ಪಿಲ್ಲ ಆದ್ರೆ ಇದಕ್ಕೆ ನಿಜವಾದ ವ್ಯಾಲ್ಯೂ ಯಾವಾಗ ಆ ದಿನ ನೆನ್ಸ್ಕೊಂಡಿರ್ತಾ ವ್ಯಾಲ್ಯೂ ಯೋಚನೆ ಮಾಡಿ ದಿನ ನೆನ್ಸ್ಕೊಂಡ್ರೆ ತಪ್ಪಿಲ್ಲ ದಿನ ನೆನ್ಸ್ಕೊಂಡಂತ ಒಂದು ಇದರಲ್ಲಿ ಬರೋಂತ ಭಯಭಕ್ತಿಗೂ ವರ್ಷಕ್ಕೊಂದ್ಸರಿ ಕರೆಕ್ಟ್ ಆಗ ದಿನ ಆ ಒಂದು ಸಮಯದಲ್ಲಿ ನೆನ್ಸ್ಕೊಂಡಂತ ಒಂದು ಭಯಭಕ್ತಿಗೂ ಇದಿಗೋ ಅದಕ್ಕೆ ವ್ಯತ್ಯಾಸ ಇಲ್ವಾ ಖಂಡಿತವಾಗಿ ಏನಿದೆ ವ್ಯತ್ಯಾಸ ಇದೆ ಇದೆ ಯೋಚನೆ ಮಾಡಿರ್ತೀನಿ ಇವಾಗ ನಾನು ಇದೀನಿ ನಾನು ಸ್ವತಃ ಬಿಟ್ಟ ಅಂತಂದ್ರೆ ನಮ್ಮ ಮನೆಯವ್ರು ಏನ್ ಮಾಡ್ತಾರೆ ನನ್ನ ದಿನ ನೆನ್ಸ್ಕೊಂತಾರೆ ವಿಶೇಷವಾಗಿ ಯಾವಾಗ ನೆನ್ಸ್ಕೊಂತಾರೆ ವ್ಯವಸ್ಥೆ ಮಾಡ್ರಿ ಯಾವಾಗ ಸತ್ರು ಅಂದ್ರೆ ಆ ಮೂಮೆಂಟಲ್ಲಿ ಏನ್ ಮಾಡ್ತಾರೆ ಅಯ್ಯೋ ಇವತ್ತಿನ ದಿನ ಏನ್ ಮಾಡ್ತಾರೆ ಅಷ್ಟು ಒಂದು ವರ್ಷದ ಮುಂಚೆ ಹೋಗ್ಬಿಟ್ಟು ರಾತ್ರಿ ನೆನ್ಸ್ಕೊಂತಾರ ಇಲ್ಲ ಅದೇ ರೀತಿ ಅಂದ್ರ ನಾವು ಕರ್ತನ ಮಾಡೋಣ ಯಾವಾಗ ಮಂತ್ಲಿ ಒನ್ಸ ವೀಕ್ಲಿ ಒನ್ಸ ಡೇಲಿ ನೋಡ್ಬೇಕಾದ್ರೆ ಇಲ್ಲ ಯಾವಾಗ ಗೊತ್ತಾ ಇಯರ್ಲಿ ಒನ್ಸ್ ಯಾವಾಗ ಅರ್ಚನೆ ನೋಡ್ಬೇಕು ಹಾ ಗುಡ್ ಫ್ರೈಡೇ ಅದು ಗೊತ್ತೀನಿ ಗುಡ್ ಫ್ರೈಡೇ ನೆಕ್ಸ್ಟ್ ಅದರ ಹಾಗೆ ಎರಡು ವಿಕೆಟ್ ಬಿದ್ದಾವೆ ಮೂರದ ವಿಕೆಟ್ ಹ್ಯಾಟ್ರಿಕ್ ಕೊಡ್ಬಿಡೋದು ಇಯರ್ಲಿ ಒನ್ಸ್ ಯಾವಾಗ ವರ್ಷಕ್ಕೊಂದ್ಸತಿ ಏನ್ ಮಾಡ್ತಾವ ಆಚರಣೆ ಮಾಡ್ಬೇಕು ಅಂದ್ರ ಅದಕ್ಕೆ ಈಗ ಬೈಬಲ್ ಪ್ರೂಫ್ ಇದೆಯಾ ಯಾಕೆ ಅಂದ್ರ ನಮ್ಗೆ ನಿಮ್ಗೆ ಯಾಕಪ್ಪ ಯಾರು ಬೈಬಲ್ ತೆಗೆದು ನೋಡ್ಬೋದು ಅಂದ್ರ ಯೋಹಾನ 18:28 John 18:28 ಯೇಸು ಕ್ರಿಸ್ತು ಈ ಒಂದು ರಾತ್ರಿ ಭೋಜನನ ಯಾವತ್ತು ಆಚರಣೆ ಮಾಡಿದ್ವಲ್ಲ ಕರೆದುಕೊಂಡು ಕಯಾಫನ ಒಂದು ಮನೆಯಿಂದ ಎಲ್ಲಿ ಕೊಡೋದಂತೆ ಅರಮನೆಗೆ ಕೊಡೋದಂತೆ ಮುಂಜಾನೆ ಆಗಿತ್ತು ತಮಗೆ ಮಳಿಗೆ ತಟ್ಟಿ ಭತ್ತದ ಊಟವನ್ನು ಮಾಡುವುದಕ್ಕೆ ಎಂತ ಊಟ ಅಂತೆ ನೋಡ್ರ ಎಂತ ದಿನ ಆವತ್ತು ಪಸ್ಕ ಯೇಸು ಕ್ರಿಸ್ತನ ಶಿಲುಬೆ ಹಾಕಿರೋಂಥ ದಿನ ಇಂಥ ದಿನ ಅದು ಪಸ್ಕ ದಿನ ಅಂದ್ರ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ಶಿಷ್ಯ ನೋಡಿದ್ರಿ ಲೂಕ 22:7 ಲೂಕ್ 22:7-8
ಕುಡಿಯಲಾದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಕಷ್ಟದ ಕುರಿ ಮರಿಯನ್ನು ಕೊಡಿಯತಕ್ಕ ದಿವಸ ಬಂದ. ನೋಡ್ರ ಎಂತರ ದಿನ ಅಂತೆ, ಪಸ್ಕದ ಕುರಿಮರಿಯನ್ನ ಎಂತಾರೆ ಕುಯ್ಯುವಂತ ದಿನ ಅಂದ್ರೆ ಯೇಸು ಕ್ರಿಸ್ತು ಶಿಲ್ವೆ ಮೇಲೆ ಸತ್ತಿರೋಂಥದ್ದು ಅಲ್ರ ಅದು ಯಾವತ್ತಿನ ದಿನ, ಪಸ್ಕದ ದಿನ ಅಲ್ರ. ಇವಾಗ ನೀವೇ ಹೇಳ್ತೀನಿ ಬಿಡ್ರಿ, ಇಸ್ರೇಲ್ ಜನಗಳು ಪಸ್ಕ ದಿನನ ಯಾವಾಗಪ್ಪ ಆಚರಣೆ ಮಾಡೋರು, ದಿನ ಆಚರಣೆ ಮಾಡೋರ ಎಷ್ಟಿನ ವರ್ಷಕ್ಕೆ ದಿನ ಅಲ್ರ, ವರ್ಷಕ್ಕೆ ಒಂದೇ ಸುದ್ದಿ ಅವರ ಯಾವಾಗ ಬೇಕಾ ಮೂರ್ತಿ ಸುದ್ದಿ ಇಲ್ಲ ಬೇಕಾದ್ರೆ ಆರ್ ತಿಂಗಳ ಸುದ್ದಿ ಇಲ್ಲ ವಾರಕ್ಕೆ ಸುದ್ದಿ ಅಂತೇಳರ, ವರ್ಷಕ್ಕೆ ಒಂದೇ ದಿನ ಅಂದ್ರೆ ಹಂಗೆ ಮುಂದಕ್ಕೆ ಓದಿ ಅಂತೀನಿ. ಅದರಲ್ಲಿ ಎಂಟು ವಚನ ಓದಿ ಬಿದ್ದು ಆಯ್ತಾ, ಎಂಟು ವಚನ ಓದಿ. ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿ ಪಸ್ಕದ ಊಟವನ್ನು ಏನ್ಬಿಡ್ರಿ ನಿಮ್ಗೆ ಸಿದ್ಧ ಮಾಡಿ ಅಂತ ಅಂತ ಅಲ್ಲಿ ತಗೊಂಡು ಏನು ಪಸ್ಕದ ಊಟನೇ ಅಂದ್ರ ಎಲ್ಲಿ ಓದ್ರಿ ಅಂತೀನಿ, ಅದ್ರಲ್ಲಿ ಹದಿಮೂರನೇ ವಚನ ಓದಿ ಅಂತೀನಿ. ಏನ್ ರೆಡಿ ಮಾಡ್ದಂತಮ್ಮ, ಏನು ರೆಡಿ ಮಾಡಿದಂತೆ ಪಸ್ಕಕ್ಕೆ ನೋಡ್ರ ಯೇಸು ಕ್ರಿಸ್ತು ರೆಡಿ ಮಾಡಿಸಿ ಶಿಷ್ಯನಿಗೆ ಕಲಿಯುತ್ತೆ ಪಸ್ಕ ಅದರ ಹಂಗೆ ರೀತೀನಿ. ಅದರಲ್ಲಿ ಇನ್ನೊಂದು ವಚನ ಓದಿ, ಹದಿನೈದು ವಚನ ಓದಮ್ಮ. ಹಾಂ ಹಾಂ ಅರೆ ಏನ ಯಾರ ಸಂಗಡ, ನಿಮ್ಮ ಸಂಗಡ ಯಾವ ಊಟ, ಈ ಪಸ್ಕದ ಊಟ, ಯಾವ ಪಸ್ಕದ ಊಟ, ಅದ್ರಲ್ಲಿ ಲಿಟ್ರಲ್ಲ ಕುರಿ ತಗೊಂಡು ನೀವು ಕಡಿಬೇಕು ಅಂತ ಹೇಳ್ತಾರಲ್ಲ ಆ ಪಸ್ಕ ಬಿಟ್ಟಾಕಿ, ಅದು ಹೇಳ್ತಲ್ಲ ನಾನು. ನೀವೇನು ಮಾಡಿ ನಿಮ್ಮಿಂದ ಈ ಪಸ್ಕದ ಊಟನೇ ಮಾಡಿ, ನೀವು ಪಸ್ಕನೇ ಆಚರಣೆ ಮಾಡಿ, ಅದನ್ನು ಆಚರಣೆ ಮಾಡೋಂಥ ವಿಧಾನಾಗಿದೆ ಇವಾಗ ಬದಲಾಗಿದೆ, ಇದನ್ನು ಮಾತ್ರ ಮಾಡಿ ಅಂದ್ಬಿಟ್ರು ಅದರ. ಅದಕ್ಕೆ ಈ ಪಸ್ಕದ ಊಟವನ್ನು ಕುತೂಹಲ ಅಂತ ಯೋಚನೆ ಮಾಡ್ರಿ, ವಿತ್ ಡಿಸೈರ್ ಹ್ಯಾವ್ ಐ ಡಿಸೈಡ್ ಟು ಹ್ಯಾವ್ ದಿಸ್ ಪಾಸ್ ಓವರ್ ವಿತ್ ಯು ಅಂತ ಹೇಳ್ತಾರೆ ಅದರ. ಯೋಚನೆ ಮಾಡಿ ವಿತ್ ಡಿಸೈಡ್ ಅಂತ ಅಂದ್ಬಿಟ್ರು, ಅಷ್ಟೊಂದು ಮನಸ್ಸಿಂದ ಅವ್ರು ಆಸೆ ಪಟ್ಟು ಹೇಳಿರೋಂಥ ಒಂದೇ ಒಂದು ಆಸೆನ ನಾವು ಕರೆಕ್ಟಾಗಿ ನೆರವೇರಿಸಿಲ್ಲ ಅಂತಂದರೆ ನೀನು ಯೋಚನೆ ಮಾಡಿ ಎಂಥ ಮಟ್ಟಿಗೆ ನಾವು ಪ್ರೇಸವರಾಗಿರ್ಬೋದು ಅದರ. ಅದಕ್ಕೆ ಯೋಚಿಸ್ ಹೇಳಿದ್ದು ಅದರ ನನ್ನ ನೆನಪಿಗಾಗಿ ಏನು ಮಾಡ್ರಿ, ನೀವಿನ್ನ ಇದು ಮಾಡಿ ಅಂತ ಹೇಳ್ಬೇಕಾರೆ ಯೋಚನೆ ಮಾಡ್ರಿ ಅಂದ್ರೆ ಹೇಳ್ತಾರೆ ಕೆಲವು ಜನ ಸಾಯ ಅಂತ ಮನುಷ್ಯ ನೀರು ಕೇಳಿದ್ರು ಕೂಡ ಏನಾಗ ನೀವು ಫಸ್ಟು ಕೊಡ್ರಿ ಅಂತ ಹೇಳ್ತಾರಲ್ಲ, ನಮ್ಮ ಯೇಸು ಕ್ರಿಸ್ತ ಅದು ಕೊಡ್ಲಿ ಬಿಡ್ರಿ ಅಂತೀನಿ ಅಂದ್ರೆ ಹಾಂ ಅದಕ್ಕಿಂತ ಮೋಸವಾಗಿರೋಂಥ ಜನಗಳಾಗ್ಬಿಡ್ತೀವಿ ನಾವು ಅಂದ್ರೆ. ಅವ್ರ ಮನಸ್ಸು ಏನು ಮಾಡಿದ್ರು ಅವ್ರಿಗೆ ನೀರು ಕೇಳಿದ್ರೆ ಉಳಿದ ಅಕ್ಷಣ ಕೊಡೋದು ಅಂದ್ರೆ. ಇವಾಗ ನಮ್ಮ ಮತ್ತೆ ಏನು ಕೇಳ್ಕೊಡೋರು ಯೇಸು ಸಾಯ್ಬೇಕಾರೆ, ಈ ನಾಮಲ್ಲಿ ಯೇಸು ಕ್ರಿಸ್ತ ಏನಾಗ ಕೇಳ್ಕೊಡೋರು ನಮ್ಮ ಹತ್ರ ಯೋಚನೆ ಮಾಡಿದ್ರೆ ಇದನ್ನು ಮಾಡ್ರಿ ಅಂತಂದ್ರೆ ಇದು ನಾವು ಕರೆಕ್ಟಾಗಿ ಮಾಡಿದ್ರೆ ನಾವು ಇಷ್ಟ ಬಂದಾಗ ವಾರಕ್ಕೆ ಒಂದು ಸ್ಥಿತಿ, ಇಷ್ಟ ಬಂದಾಗ ತಿಂಗಳಿಗೆ ಒಂದು ಸ್ಥಿತಿ, ಅಥವಾ ಇಷ್ಟ ಬಂದಾಗ ವಾರದ ಮೊದಲನೇ ದಿನ ಅಂದ್ಬಿಟ್ಟು ಮಾಡ್ಕೊಂಡು ಕೂತ್ಕೊಂಡಿದ್ರೆ ಈ ನಿಜವಾಗ್ಲೂ ಯೋಚನೆ ಮಾಡಿದ್ರೆ ಇದು ಭಯ ಭಕ್ತಿನ. ಅದೇ ಅಪೋಸ್ತಲರ ಪೌಲ್ ಹೇಳಿದ್ದು ನ್ಯಾಯ ತೀರ್ಪಿಗೆ ಗುರಿ ಆಗದ ರೀತಿಯಲ್ಲಿ, ನ್ಯಾಯ ವಿಚಾರಣೆಗೆ ಒಳಗಾಗದ ರೀತಿಯಲ್ಲಿ ಅದು ಏನಂತ ಅಂದ್ಬಿಟ್ಟು ನೀವು ವಿವೇಚನೆ ಮಾಡಿದೀವ ತಗೊಳ್ಳಿ ಅಂತಂದ್ಬಿಟ್ಟು. ಅದಕ್ಕೆ ನೋಡ್ಬೇಕಾದ್ರೆ ಅನೇಕ ಜನಗಳು ಏನಾಗಿದ್ದಾರೆ ಬಲಹೀನರಾಗಿದ್ದಾರೆ, ಅನೇಕ ಜನಗಳು ಏನಾಗಿದ್ದಾರೆ ಕಾಯಿಲೆ ಅಂತ ಬಿಟ್ಟು ಯಾವ ಕಾಯಿಲೆಗಳು ಯಾವ ಇದರ ಬಲಹೀನರಾಗಿದ್ದಾರೆ, ಎಲ್ಲ ಸ್ಪಿರಿಚುವಲ್ ಸಿಕ್ನೆಸ್ಸು. ಯಾರಿಗಾರ ಹೆಲ್ತಿ ಜನ ನೋಡ್ರಿ ಅಂತೀನಿ ಅದರ, ಸ್ಪಿರಿಚುವಲ್ ಆಗಿ ಏನಿಲ್ಲ, ಒಂದು ಆರೋಗ್ಯನೇ ಇಲ್ಲ ಅದರ, ಸ್ಪಿರಿಚುವಲ್ ಆಗಿ ಎಲ್ಲರೂ ಎಲ್ಲ ಸತ್ತಂತಾರ ಅಂದ್ರೆ, ಎಲ್ಲ ಡೆಡ್ ಬಾಡಿ ಹೇಳ್ತಾ ಇದ್ದಾರೆ ಅಂದ್ರೆ. ಜೀವಂತದಷ್ಟೇ ಲೋಕದಲ್ಲಿ ಕ್ರಿಸ್ತರ ಮಾರ್ಗದಲ್ಲೇ ಇಲ್ಲ ಬೆಳವಣಿಗೆನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು ಅಂದ್ರೆ ಇದನ್ನ ಯೋಚಿಸ್ಬಿಟ್ಟು ಇದನ್ನ ವಿವೇಚಿಸಿ ಏನು ಮಾಡ್ರಿ ನೀವು, ಇದು ಅರ್ಥ ಇರೋ ಫಸ್ಟ್ ಇಟ್ಕೊಳ್ಳಿ, ಇದು ಪಾಪಕ್ಕೆ ಅಲ್ಲ ಅದರ, ನಾವು ಕ್ರಿಸ್ತನ ಒಂದು ಮರಣದಲ್ಲಿ ನಾವು ಪಾಲ್ಗಾರಂತ ಅದನ್ನ ಒಂದು ಪಾಲು, ಅದನ್ನ ನಿಮ್ಗೆ ಕೊಟ್ಟಂತ ಒಂದು ಪಾಲು, ಅದನ್ನ ನೆನ್ಸ್ಕೊಂಡೇ ಮಾಡಿ ವರ್ಷಕ್ಕೊಂದ್ಸರಿ ನೀವು ಆತನ ದೇಹಕ್ಕೆ ಅಂಗವಾಗ್ತಾ ಇದ್ರೆ ಅಂತ ನೆನ್ಸ್ಕೊಳಕ್ಕೆ ಏನು ಮಾಡಿ ನೀವು ಇದನ್ನ ಕರೆಕ್ಟಾಗಿ ಏನು ಮಾಡಿ ನೀವು ತಗೊಳ್ಳಿ ಅಂತೇಳಿ ನಮಗೆ ಅಂದ್ರೆ. ಅದಕ್ಕೆ ನೋಡಿದ್ರಿ ಒಂದನೇ ಕುರಂತ ಐದನೇ ಅಧ್ಯಾಯ ಏಳನೇ ವಚನ, ಒಂದನೇ ಕುರಂತ ಐದನೇ ಅಧ್ಯಾಯ ಏಳನೇ ವಚನ, ಒಂದನೇ ಕುರಂತ ಐದನೇ ಅಧ್ಯಾಯ ಏಳನೇ ವಚನ. ಯಾಕಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ನೋಡ್ರ ನಮ್ಮ ಪಸ್ಕದ ಯಜ್ಞ ಕುರಿ ಏನಾಗಿದೆ ಹೋಗಿದೆ. ಆದ್ರೆ ಅದೇ ನೋಡ್ಬೇಕಂದ್ರೆ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಸ್ರೇಲ್ ಜನಗಳು ಪಸ್ಕನ ಹೆಂಗ ಆಚರಣೆ ಮಾಡ್ತಾರೆ ನೋಡಿದ್ವಿ ಅವಾಗ ನಾವು ನೋಡ್ಬೇಕು. ಅಂದ್ರೆ ಅದೇ ಗೊತ್ತು ಇಸ್ರೇಲ್ ಜನಗಳು ಪಸ್ಕನ ಆಚರಣೆ ಮಾಡೋದು ಅಂದ್ರ ವರ್ಷಕ್ಕೆ ಸತಿ ಆಚರಣೆ ಮಾಡೋರು ಇದೇ ಸತಿ ಅಂದ್ರ ವರ್ಷಕ್ಕೆ ಒಂದೇ ಸತಿ ಎರಡು ಸತಿ ಅಲ್ಲ. ಅಂದ್ರ ಇದು ಎಲ್ಲಿ ಕೊಟ್ಟಿದೆ ಅಂದ್ರೆ ವಿಮೋಚನಾ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ ಓದಿ. ವಿಮೋಚನಾ ಕಾಂಡ ಹನ್ನೆರಡನೇ ಅಧ್ಯಾಯ ಎರಡನೇ ವಚನ. ಎಲ್ಲಾ ಮಾಸಗಳಲ್ಲಿ ಇದೇ ನಿಮ್ಗೆ
ಆದಿ ಮಾಸ ಅಂದ್ರೆ ಅಂದ್ರೆ ವರ್ಷದಲ್ಲಿ ಇದೇ ನಿಮ್ಗೆ ಆದಿ ಮಾಸ ಅಂತ ಅಂದ್ಬಿಟ್ರು. ಯಾವ ಮಾಸ ಇದು? ಹಾ, ಓದಿರ್ತೀನಿ. 13ನೇ ಅಧ್ಯಾಯ 4ನೇ ವಚನ, 13ನೇ ಅಧ್ಯಾಯ 4ನೇ ವಚನ. ಇದು ಯಾವ ಮಾಸ ಅಂತ ಹೆಸರು ಓದನ. ಎಷ್ಟನೇ ಮಾಸ ಅಂತೆ? ಚೈತ್ರ ಮಾಸ ಅಂದ್ಬಿಟ್ರು. ಅದರ ಇವಾಗ ಚೈತ್ರ ಮಾಸ ಏನಂದ್ರೆ ಎಲ್ಲಾ ಮಾಸಗಳಲ್ಲಿ ಮೊದಲೇ ಮಾಸ ಆಗಿದ್ರು. ಈ ಚೈತ್ರ ಮಾಸ ಯಾವ ಮಾಸ ನೋಡಿ ನೋಡಿದ್ರಿ? ಕ್ಯಾಲೆಂಡರ್ಲಿ ನಮ್ಗೆ ಆರಂಭ ಅನ್ನೋದು ವರ್ಷಕ್ಕೆ ಆರಂಭ ಯಾವ ಮಾಸಪ್ಪ? ಜನವರಿ. ಅದರ ಹಾಗೆ ಬೈಬಲ್ ಅಲ್ಲಿ ವರ್ಷಕ್ಕೆ ಮೊದಲನೇ ಮಾಸ ಯಾವುದು? ಚೈತ್ರ ಮಾಸ ಯಾವ್ದು? ಮಾರ್ಚ್, ಏಪ್ರಿಲ್. ಅಂದ್ರ ಆದ್ರೆ ನಮ್ಗಿರೋದು ಯಾವ ಕಲ್ಸ್ ಹೋಗ್ತಾರೆ ಅಲ್ಲ. ನೀವ್ ಯಾವಾಗ ಮಾಡ್ತೀರಾ? ಡಿಸೆಂಬರ್ 31st ನೋಡ್ರಿ ಅಂತೀನಿ. 12 ಗಂಟೆ ಆಗಲಿ ಅದು ಮಾತ್ರ ಕರೆಕ್ಟಾಗಿ ಮಾಡ್ಕೊಂಡಿರ್ತೀನಿ. ಕರ್ತವ್ಯ ರಾಭೋಜನ ಮಾತ್ರ ಅಯ್ಯೋರ್ ಬರಲ್ವ. ಅದಕ್ಕೆ ನಾವೇನ್ ಮಾಡೋದು? ಬೆಳಗ್ಗೆ ಬೆಳಗ್ಗೆ ಹಾಕ್ತಾರೆ ನೋಡ್ರಿ. ಅದ್ರ ನೋಡ್ರಿ, ವ್ಯವಸ್ಥೆ ಮಾಡ್ರಿ. ಜನವರಿ ಅದರ ಯಾವಾಗ ವರ್ಷದ ಮೊದಲೇ ಒಂದು ಮಾಸ ಯಾರಿಗೆ? ನಮಗೆ. ಇದು ಯಾರು ಮಾಡಿದ್ದು? ಇದು ಯಾರು ಮಾಡಿದ್ರಿ ಅಂತ ಕೇಳಿದ್ರಿ? ಅಂದ್ರ ಬೈಬಲಲ್ಲಿ ವರ್ಷದ ಮೊದಲೇ ಮಾಸ ಯಾರು ಗೊತ್ತಾ? ಏಪ್ರಿಲ್. ಯಾವುದು? ಮಂತ್ ಆಫ್ ನಿಸಾನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದೇ ಸರಿ, ಹೀಬ್ರೂಲಿ ನಿಸಾನ್ ಅಥವಾ ಅಬೀಬ್ ಅಂತ ಹೇಳ್ತಾರೆ. ಇದು ಯಾವುದು ಅಂದರೆ ನಮ್ಮ ಕ್ಯಾಲೆಂಡರ್ಲ್ಲಿ ಇರೋಂಥದ್ದು ಏನು ರೀ? ಏಪ್ರಿಲ್ ಅದರ. ಅದಕ್ಕೆ ನಾವು ಕೇಳಿದ್ರು ಗೊತ್ತಾ, ಚೈತ್ರ ಮಾಸ ಅಂತಂದರೆ ಇದನ್ನು ಕರೆಕ್ಟಾಗಿ ಯಾರು ಫಾಲೋ ಮಾಡ್ತಾರೆ ಗೊತ್ತಾ? ನಾನು ಹಿಂದೂ ಫಾಲೋ ಮಾಡ್ತಾರೆ ನೋಡ್ರಿ. ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ ನೋಡಿದ್ದೀರಾ? ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ಲ್ಲಿ ಈ ಕಡೆ ಒಂದು ಗೆರೆಗಳು ಹಾಕಿರ್ತಾರೆ, ಸ್ಟಿಕ್ಕ ಗೆರೆಗಳು ಕಾಲ ಮಾಡ್ತಿರ್ತಾರೆ. ಅದ ಮೇಲೆ ಒಂದು ಚಂದ್ರ ಹಾಕಿರ್ತಾನೆ, ಸೂರ್ಯ ಹಾಕಿರ್ತಾನೆ, ಅದನ್ನ ಹಾಕಿರ್ತಾರೆ ಗೊತ್ತಾ? ಅದು ಚಂದ್ರಮಾನ ಕ್ಯಾಲೆಂಡರು, ಆಮೇಲೆ ಇದೊಂದು ಸೂರ್ಯಮಾನ ಕ್ಯಾಲೆಂಡರು. ಇದು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಲೆಂಡರ್ಸಲ್ಲಿ ಹಾಕಿರ್ತಾನೆ. ಕರೆಕ್ಟಾಗಿ ನಮ್ಮ ಹಿಂದೂ ಫಾಲೋ ಮಾಡ್ತಾರೆ ನೋಡಿದ್ರಿ. ಅದು ಇದನ್ನ ಫಸ್ಕಾನ ಅವ್ರು ಫಾಲೋ ಮಾಡ್ತಾರೆ. ಯುಗಾದಿ ಮಾಡ್ತಾರೆ ಗೊತ್ತಾ? ಆ ಟೈಮ್ಗೆ ಮಾಡೋದು. ಇದೆಲ್ಲ ಓದೋಣ, ಇದೆಲ್ಲ ಫುಲ್ ಹೈಯರ್ ಕ್ಲಾಸಸ್ಸಲ್ಲಿ ದೇವ್ರು ಸಿಗ್ತಾ ಇದ್ರೆ ಇದೆಲ್ಲ ಹೆಂಗೆ ಲೆಕ್ಕ ಹಾಕ್ತಾರೆ ಎಲ್ಲ ಕ್ಲೀನ್ ಓದೋಣ. ಓಕೆನಾ? ಹತ್ತಿರ ನೋಡ್ಬೇಕಂದ್ರೆ ಮೊದಲೇ ಮಾಸ ಯಾವುದು? ಏಪ್ರಿಲ್ ಅಲ್ವರ? ನಾನು ನೋಡ್ರೆ ಲಾಕ್ಡೌನ್ ಬುದ್ಧಿ ಹಂಗಾರೆ ನೋಡ್ರಿ. ಹಾಗೆ ಜನವರಿ ಹೆಂಗಂತ ಹೆಂಗಂತ ಗೊತ್ತಾ? ಜನವರಿ ತೆಂಗು ಅಂತ ಅಂದ್ರೆ ರೋಮ್ ಅಲ್ಲಿ ಒಬ್ಬ ಅಧಿಪತಿ ಇದ್ದ, ಜನರಸಸ್ ಅಂತ ಅಂದ್ಬಿಟ್ಟು ಒಬ್ಬ ಅಧಿಪತಿ ಇದೆ, ಎಂಪರರು. ಇವನೇನ್ ಮಾಡ್ದ ಅಂದ್ರೆ ಅಬ್ಸರ್ವ್ ಮಾಡ್ದ, ಯಹೂದ್ಯರು ಯಾವಾಗ ನನ್ನ ಮಾತು ಕೇಳಲ್ವಲ್ಲ ಅಂತ ಏನ್ ಮಾಡೋರು? ತುಂಬಾ ಅಬ್ಸರ್ವ್ ಮಾಡೋರು. ಅದಕ್ಕೆ ಯಹೂದ್ಯರು ಏನ್ ಮಾಡ್ದ ಮಾತು ಕೇಳ್ತಾರ ಅಂತ ಏನ್ ಮಾಡ್ದ ಅಂದ್ರೆ, ಯಹೂದ್ಯರಿಗೆ ಏನ್ ವೀಕ್ ಪಾಯಿಂಟ್ ಇದೆ ಅಂತ ಕಂಡಿಡ್ದ ನೋಡಿ. ಅವಾಗ ನೋಡಿದ್ರೆ ಅವ್ರಿಗೆ ವರ್ಷದ ಆರಂಭ ಯಾವಾಗ? ಏಪ್ರಿಲ್. ಇವನ್ ಹೆಸರೇನಿತ್ತು? ಜನರಸ್ ಅಂತ ನೋಡ್ರಿ. ಅವನ ಎಲ್ಲ ಸ್ಟ್ಯಾಂಡರ್ಡ್ ತೆಗೆದು ನೋಡಿದ್ರೆ ಇವ್ನ ಹೆಸರಿಗೆ ಜನವರಿ ಏನಾಗ್ತದೆ ಕ್ಲೀನಾಗೆ ಮ್ಯಾಚ್ ಆಗ್ತಾವ. ಏನ್ ಮಾಡೋದು ಗೊತ್ತಾ? ಈ ವರ್ಷದ ಆರಂಭ ಇನ್ನೇನ್ ತೆಗೆ ಏಪ್ರಿಲ್ ತೆಗೆ ಹಾಕ್ರಿ, ಜನವರಿಗೆ ಹಾಕ್ಬಿಡಿ ಅಂತ ಏನ್ ಮಾಡೋದು ಶುರು ಮಾಡ್ಬೋದು. ಅವಾಗ ಏನಂದ್ರೆ ಜನವರಿ ಇಸ್ ದ ಬಿಗಿನಿಂಗ್ ಆಫ್ ದ ಇಯರ್, ಇಟ್ ಇಸ್ ದ ಬಿಗಿನಿಂಗ್ ಆಫ್ ಆಲ್ ದ ಮಂತ್ ಆಫ್ ದ ಇಯರ್ ಅಂತ ಹಾಕಕ್ ಶುರು ಮಾಡ್ಬಿಟ್ಟು. ಅದರ ಆಮೇಲೆ ಏನ್ ಮಾಡ್ಬಿಟ್ರು? ಇದನ್ನ ಎಲ್ಲ ಲೋಕರೆಲ್ಲ ಫಾಲೋ ಮಾಡಕ್ ಶುರು ಮಾಡುದು. ಅದು ಯಹೂದಿಯರು ನಾವೇ ಹಿಂಗೆ ಫಾಲೋ ಮಾಡ್ಬೋದು. ನಮ್ ಬೈಬಲ್ ನಮ್ ಬಿಟ್ಟಾರೆ ನಮ್ಗೆ ಯಾವ್ದು? ನಮ್ಗೆ ಏಪ್ರಿಲ್ ನಾವ್ ಅದು ಫಾಲೋ ಮಾಡ್ತೀವಿ ಶುರು ಮಾಡೋದು ಅಂತ ಹೇಳಿದ್ರ. ಅವಾಗ ಇವ್ರೇನ್ ಮಾಡ್ಬಿಟ್ಟ? ಹೇ, ನಮ್ಮ ಮಾತು ಕೇಳ್ತಾ ಇಲ್ವಲ್ಲ ಅಂದ್ಬಿಟ್ಟು ಅದೇನ್ ಮಾಡ್ದ ಏಪ್ರಿಲ್ಗೆ? ಹಾ, ಹೇಳ್ರಿ ಏಪ್ರಿಲ್ಗೆ ಏನ್ ತಿಳಿಸ್ಬಿಟ್ರು? ಏಪ್ರಿಲ್ ಫುಲ್ಸ್ ಯಾರು ಎಲ್ಲ ಯಹೂದಿಯರಿಗೆ ನೀವು ತಾನೇ ಫಾಲೋ ಮಾಡೋಣ ಇದೆಲ್ಲ ಏಪ್ರಿಲ್ ಫುಲ್ಸ್ ಏನೋ ಅಂತ. ಅವಾಗ ಪಟ್ಟಾಭಿಷೇಕ ಹಾಕ್ಬಿಟ್ಟಿರ್ತೀನಿ. ಹಾಗೆ ಏಪ್ರಿಲ್ ಫುಲ್ ಬಂದಿದ್ದು ಅಲ್ವಾ? ಹಾ, ಏಪ್ರಿಲ್ ಫಸ್ಟ್ ಅಂದೇನೋ ಫುಲ್ಸ್ ಡೇ ಕರೆಕ್ಟ್ ಹಿಂಗೆ ಬಂದಿ ನೋಡ್ರಿ ಇದ್ದೀನಿ. ಆದ್ರೆ ಯಹೂದಿಯರಷ್ಟು ಒಳ್ಳೆ ಜನಗಳು ಜೀವನ ಹೇಳ್ತೀನಿ, ದೇವ್ರಿಗೆ ಭಯ ಭಕ್ತಿ ಅಂದ್ರೆ ಅವ್ರು ಕಂಡ್ರಿ ಇದುವರೆಗೂ ದೇವ್ರು ಬಿಟ್ಟು ಅವ್ರು ತಗ್ಲೇ ನೋಡಿರ್ತೀನಿ. ಅದರ ಹಿಂಗೆ ಯಾರು ಏನಾರ ಅನ್ಕೊಳ್ಳಿ, ಎಂತ ಕೆಟ್ಟ ಸಲ ಬರಲಿ, ದೇವ್ರ ಮಾರ್ಗ ಬಿಟ್ಟವ ನೋಡಿರ್ತೀನಿ. ಅದರ ಇಡೀ ಲೋಕ ಬೇರೆ ಫಾಲೋ ಮಾಡಿದ್ರೆ ಇವ್ರು ಇವತ್ತು ನಂಬ್ತಾರದು ಏನಂತೆ? ಏಪ್ರಿಲ್ ಇದನ್ನೇ ವರ್ಲ್ಡ್ ಫೈನಾನ್ಷಿಯಲ್ ಮಾರ್ಕೆಟ್ ಫಾಲೋ ಮಾಡೋದು ಇವತ್ತು ಕರೆಕ್ಟಾ? ಏಪ್ರಿಲ್ ಟು ಮಾರ್ಚ್, ಮಾರ್ಚ್ ಎಂಡಲ್ಲಿ ಕೂಡ ಇಂಕ್ರಿಮೆಂಟ್ ಎಲ್ಲ ಕೊಡಿದೆ ಅವಾಗ ಅವಾಗೆ ಅಲ್ಲ ಫೈನಾನ್ಷಿಯಲ್ ಇಯರ್ ಕ್ಲೋಸಿಂಗ್ ಯಾವಾಗ ಅನ್ನೋದು ಅವಾಗೆ. ಆದರೆ ಜನವರಿ ಮಾತ್ರ ಏನು ಮಾಡ್ಬಿಡ್ತಾರೆ ಇಯರು ನೋಡೋದ ಹೆಂಗೆ ನೋಡ್ರಿ, ಹೆಂಗೆ ತಲೆ ಟೋಪಿಕ್ ವ್ಯವಸ್ಥೆ ಮಾಡ್ತಾರೆ ಎಲ್ಲ ಹಿಂಗೆ ಬಂದಿರೋದು ಕಾನ್ಸೆಪ್ಟ್ಗಳು ಅಲ್ಲ ನೋಡಿ. ಎಲ್ಲ ಎಲ್ಲಿ ತೆಗ್ದಿರೋದಲ್ಲ, ಎಲ್ಲ ಬೈಬಲಿಂದ ತೆಗ್ದಿರೋದು ಅಲ್ವರ ಅರ್ಥ ಆಯ್ತಾ? ನೋಡಿದ್ದೀನಿ ಏಪ್ರಿಲ್ ಫುಲ್ ಅಂತ ನೋಡ್ರಿ, ಅದಕ್ಕೆ ಹುಷಾರಿಗಿರಿ. ಏಪ್ರಿಲ್ ಫುಲ್ಸ್ ಆದ್ರೂ ಪರವಾಗಿಲ್ಲ ಅಲ್ವರ. ಅದೇ ದೇವ್ರ ಲೆಕ್ಕದಲ್ಲಿ ಏನಾಗ್ಬಿಡ್ದು ಫುಲ್ ಆಗ್ಬಾರ್ದು ಅಲ್ವರ. ಅವ್ರು ಏನು ಕೊಟ್ಟರೆ ನಮ್ಗೇನಾಗುತ್ತೆ ಫುಲ್ ಆಗುತ್ತೀರಾ? ದೇವ್ರ ಫುಲ್ ಅಂತ ಅನ್ಬಿಡ್ದು ನಮ್ಮನ್ನ ಅಲ್ವರ. ಅದೇ ನೋಡ್ರಿ ವ್ಯವಸ್ಥೆ ಮಾಡಿ. ಬಿಗಿನಿಂಗ್ ಆಫ್ ದ ಇಯರ್ ಈ ಪಸ್ಕಾನ ಹೆಂಗ್ ಆಚರಣೆ ಮಾಡೋದು ಓದಿದ್ದೀನಿ. ವಿಮೋಚನ ಕಂಡ 12:3, ವಿಮೋಚನ ಕಂಡದಲ್ಲಿ 12:3 ಓದಿ. ಈ ತಿಂಗಳಿನ 10ನೇ ದಿನದಲ್ಲಿ
ಒಂದೊಂದು ಕುರಿಯ ಮರಿಯನ್ನಾಗಲಿ ಒಂದು ಕುರಿಯ ಮರಿಯನ್ನಾಗಲಿ ಒಂದು ಆಡು ಅಳ್ಳಿ ಮಾಡಕಂತೆ ಎಷ್ಟೇ ದಿನ ತಗೋಬೇಕಂತೆ? ಹತ್ತನೇ ದಿನ ತಗೋಬೇಕಂತೆ. ಅದರ ತಗೊಂಡು ಮನೆಯ ಒಳಗೆ ಎಷ್ಟು ದಿನ ಸಾಕ್ಬೇಕು ಅಂತ ಆರನೇ ವಚನದಲ್ಲಿ ಕೊಟ್ಟಿದ್ದಾರೆ, ಓದಿ. ಯಾವಾಗ ಕುಯ್ಬೇಕಂತೆ? ಎಷ್ಟೇ ದಿನ? ಹದಿನಾಲ್ಕನೇ ದಿನ. ಯಾವಾಗ ಕುಯ್ಬೇಕು? ಬೆಳಗ್ಗೆ ಕುಯ್ಬಿಡ್ರಿ, ಮಧ್ಯಾಹ್ನಕ್ಕೆಲ್ಲ ಬೆಳಿಬಿಟ್ಟು ತಿಂತೀನಿ ಅಂದ್ರ ಯಾವಾಗ ಹೇಳಿದ್ದ ನೋಡ್ರ? ಎಷ್ಟು ತಾಳ್ಮೆ ಐತೆ ನೋಡ್ರಿ ಅವ್ರಿಗೆ. ನಾವೇನು ಮಾಡ್ತೀರಿ, ಬೆಳಗ್ಗೆ 6 ಗಂಟೆಗೆ ಹೋಗ್ಬಿಡ್ತೀವಿ ಕೊಳ್ಳಿ ಅಂದ್ರ ಯಾವಾಗೈತೆ ಕುಯ್ದಿದ್ದ ನೋಡ್ರ? ಹೆಂಗೆ ಬಿಡ್ಲಿಕ್ಕದು? ಅದಕ್ಕೆ ಏಸು ಕುಸಿ ಎಷ್ಟು ಗಂಟೆಗೆ ಸಾಧ್ಯತೆ ನಮ್ಗೆ ಸಿಲ್ವ ಮೇಲೆ ನೋಡ್ರ? ನಾವು ಎಷ್ಟು ಗಂಟೆಗೆ ನೆನೆಸ್ಕೊಬೇಕು? ಬೆಳಿಗ್ಗೆನೇ ಹೋಗ್ಬಿಟ್ಟು ನಾವು ಇದು ಮಾಡ್ಕೊಂಬಂತಂದ್ರೆ ಅದು ಪ್ರಭು ರಾತ್ರಿ ಭೋಜನ ಯೋಚನೆ ನೋಡ್ರಿ. ಅದೇ ನೋಡ್ರಿ ಕರೆಕ್ಟಾಗಿ ಪ್ರಾಫಸ್ ಹೆಂಗೆ ನೆರವೇರಿದೆ ನೋಡ್ರಿ ಇದ್ದೀನಿ ಅಂದ್ರೆ ಇದನ್ನ ಯಾರು ಗೊತ್ತಾ ಫಾಲೋ ಮಾಡ್ತಾರೆ ಕರೆಕ್ಟಾಗಿ. 15 ದಿನಕ್ಕೆ ಮನೆ ಕುಡಿ ತಂದ್ಬಿಟ್ಟು ಕರೆಕ್ಟಾಗಿ 14 ದಿನ ಒಬ್ರು ಕಡಿತಾರೆ. ಯಾರು ಹೇಳ್ರಿ? ಹಾಂ ಮಾಡ್ತಾರ ಇಲ್ಲ ನೋಡ್ರಿ, ಇದ್ರು ಫಾಲೋ ಮಾಡೋದು ಅಂದ್ರ ನೋಡಿ ಹೆಂಗೆ ನೋಡಿ ಅವ್ರಿಗಿಂತ ನಾವು ಒಪ್ಕೊಂಡ್ರೆ ನೋಡಿ ಕರೆಕ್ಟಾಗಿ ಯೇಸು ಜೀವನ ಫುಲ್ಫಿಲ್ ಆಯ್ತಿದ್ದು. ಯೇಸುಲೆಮ್ಮ ಯಾವಾಗ ಬಂದ್ರು ಗೊತ್ತಾ ಕರೆಕ್ಟಾಗಿ? ಯೇಸು 15 ದಿನಕ್ಕೆ ಎಂಟ್ರಿ ಆದ್ರು ನೋಡಿದ್ದೀನಿ 14th day ಅದರ ನಿಸ್ಸಾನ್ 14th ಯೇಸು ಕೃಷ್ಣ ನಮ್ಗಾಗಿ ನೋಡಿದ್ರು ಸಿನಿಮಾದಲ್ಲಿ ಪ್ರಾಣ ಕೊಟ್ಟರು. ಯೋಹಾನ 12ನೇ ಅಧ್ಯಾಯ 1ನೇ ವಚನ. ಎಷ್ಟೋ ಪಸ್ಕಾ ದಿವಸ ಎಷ್ಟು ದಿವಸ ಅಂತೆ? ಹಾ ಇದು ನೋಡ್ರಿ, ಇವಾಗ ನೋಡ್ರಿ ಕ್ಲೀನ್ ಆಗಿದೆ. ಪಸ್ಕಾ ದಿವಸ ಎಷ್ಟು ದಿನ ಇರಲಾಗೆ? 6 ದಿವಸ. ಒಂದು ಎರಡು ಪಸ್ಕಾ ದಿವಸ ಎಷ್ಟು ದಿನ ಆಯ್ತೀರಿ? ಪಸ್ಕಾ ಅಂದ್ರೆ 14ನೇ ದಿನ ಕರೆಕ್ಟ? ಅದು 1ನೇ ದಿನ ಆಯ್ತು ಕರೆಕ್ಟ? 13ನೇ ದಿನ 2ನೇ ದಿನ 12ನೇ ದಿನ 11ನೇ ದಿನ 4ನೇ ದಿನ 10ನೇ ದಿನ ಅಂದ್ರೆ 6ನೇ ದಿನ ಅಂದ್ರೆ 9ನೇ ದಿನ ಕರೆಕ್ಟ? ಪಸ್ಕ ದಿನಕ್ಕೆ 6 ದಿನ ಇರಲಾಗಿ ಅದರ ಇವಾಗ ಅದರಲ್ಲೇ ಏನ್ ಮಾಡಿ ಅಂತಂದ್ರೆ ಯೋಹಾನ 12ನೇ ಅಧ್ಯಾಯದಲ್ಲಿ 12ನೇ ವಚನವಾಗಿ ಮರುದಿವಸ ಜಾತ್ರೆಗೆ ಬಂದಿದ್ದ ಏನ್ರಿ? ಮರುದಿವಸ ಜಾತ್ರೆಗೆ ಬಂದಿದ್ದ ಜನ ಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾರೆಂದು ಕೇಳಿ ಯೇಸು ಯಾವತ್ತೆ ಯೇಸು ಬಂದಿದ್ದಂಗ್ರೆ ನೋಡಿ 6ನೇ ದಿನಕ್ಕೆ ಮರು ದಿವಸ ಅಂದ್ರೆ ಎಷ್ಟು ದಿನ ಆಯ್ತದ? 10ನೇ ದಿನ ಕರೆಕ್ಟ್ ನೋಡಿ, ಎಷ್ಟು ದಿನ? 10ದಿನ ನೋಡಿ. ಅಂದ್ರೆ ಅದೇ ಓಡೋಡಿಕೆ ಅಂತ ಪ್ರವಾದ ಮಾತು ಕರೆಕ್ಟ್ ಆಗಿ ಕಲಿ ಏನಂತೆ ಯೇಸು ಕ್ರಿಸ್ತ ಕತ್ತೆ ನೋಡಿದ್ವಿ. ಇವಾಗ ಯೇಸು ಅಂದ್ರೆ ಪ್ರೆಸೆಂಟೇಷನ್ ಮಾಡಿದ್ರ ಶಿಲ್ವೆ ಸತ್ತಿದ್ ಯಾವಾಗ ಅಂತಂದ್ರೆ ಆ ಒಂದು ಇದು ಪಸ್ಕದ ದಿನ ಅದರ ಅದಕ್ಕೆ ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ 5ನೇ ವಚನ ಓದಿ. ಆ ಕುರಿ ಮುರಿ ಹೆಂಗಿರ್ಬೇಕಂತೆ? ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರ್ಬೇಕು. ಅದರ ಅಂದ್ರೆ ಇಟ್ ಶುಡ್ ಬಿ ಪ್ಯೂರ್ ಅದರ ಅನ್ಡಿಫೈಲ್ಡ್ ಅದರ ಅದ್ರಲ್ಲಿ ಏನೋ ಒಂದು ದೋಷ ಇರಬಾರ್ದು ಅಂತಂದ್ಬಿಟ್ರು. ಅದೇ ಥರ ಯೇಸು ಕ್ರಿಸ್ತ ಹೆಂಗಿದ್ರಂತೆ ಹೀಬ್ರೂಸ್ ಅಲ್ಲಿ 7:26 ಓದಿ. ಫೆಬ್ರವರಿ 7ನೇ ಅಧ್ಯಾಯ 26ನೇ ವಚನ ಓದಿ. ಪರಿಶುದ್ಧನು ನಿರ್ದೋಷಿಯು ನಿಷ್ಕಳಂಕನು ಅದೇ ಕುರಿಮರಿ ಅಂತ ನಿರ್ದೋಷಿ ನಿಷ್ಕಳಂಕವಾಗಿರಂತ ಕುರಿಮರಿ ಯಾರಂದ್ರೆ ನಮ್ಮ ರಕ್ಷಕರಂತ ಯೇಸು ಸ್ವಾಮಿ. ಅದರ ಇಷ್ಟು ಪರಿಶುದ್ಧವಾಗಿ ನೋಡ್ತೀನಿ ಅಂದ್ರೆ ಅದೇ ಹೇಳ್ಬೇಕಾದ್ರೆ ಆ ಕುರಿಮರಿ ಯಾರಂದ್ರೆ ನಮ್ಮ ಸ್ವಾಮಿ. ಅದು ಮಾತ್ರ ಅಲ್ಲ, ಆ ಕುರಿಯ ರಕ್ತ ಅಂತ ತಗೊಂಡು ಏನ್ ಮಾಡ್ಬೇಕಂತ ಅಲ್ಲಿ ಕರೆಕ್ಟ್ ಆಗಿ ವಸ್ತು ಮೇಲೆ ಹಾಕ್ಬೇಕಂತೆ. ಅಂದ್ರ ಓದಿಂತೀನಿ ವಿಮೋಚನಾ ಕಾಂಡ 12ನೇ ಅಧ್ಯಾಯ 7ನೇ ವಚನ. ವಿಮೋಚನಾ ಕಾಂಡ 12:7 ನೋಡ್ರ ಮನೆಯ ಒಂದು ಕಂಬಗಳಿಗೆ ವಸ್ತುಗಳಿಗೆ ಏನ್ ಮಾಡ್ಕಂತ ಇವಾಗ ಏನಾಗೆ ಹಚ್ಚಬೇಕು, ಏನ್ ಕಚ್ಚಬೇಕು, ಏನ್ ಇದ್ರಲ್ಲಿ ಏನ್ ಏನ್ ರಕ್ಷಣೆ ಸಿಗ್ತದೆ? 13ನೇ ವಚನ ಓದಮ್ಮ. ನೀವು ಬಾಗಿಲಿಗೆ ಹೆಚ್ಚಿದ ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುತ್ತೇನೆ. ಮುಂದಕ್ಕೆ ಏನ್ ಮಾಡ್ತಾರ ಹಾದಿ ಹೋಗುವಂತ ದೂತ ಆ ರಾತ್ರಿ ಬರ್ಬೇಕಂದ್ರೆ ಆ ಮನೆಯೊಳಗೆ ಇರುವಂತ ಚೊಚ್ಚಿನ ಮಕ್ಕಳಿಗೆ ಏನು ಆಗದೆ ರೀತಿಯಲ್ಲಿ ರಕ್ತ ಮಾಡಕ್ಕೆ ಇವಾಗ ಅವಸ್ಥೆ ಮೇಲೆ ದೇವರು ಹಾದು ಹೋಗ್ಬೇಕಾದ್ರೆ ಆ ಒಂದು ರಕ್ತ ನೋಡ್ಬಿಟ್ಟಾಕಂದ್ರೆ ಆ ಮರಣ ದೂತ ಮಾಡ್ತಾನೆ ಇವಾಗ ಆದಿ
ಹೊರಗುತ್ತಾರೆ. ಆ ಮನೆಯಲ್ಲಿ ಏನ್ ಬರಲ್ಲ ಅವಾಗ ಕಾರಣ ಬರೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಮಾಡ್ಬೇಕಾರೆ ಇದನ್ನ ಹಚ್ಬೇಕಾಗಿತ್ತು. ಏನಕ್ಕೆ ರಕ್ಷಣೆ ಒಂದು ದಿಕ್ಕೆ ಅಲ್ವರ, ಅದೇ ನೋಡ್ಬೇಕ್ರೆ ಈ ಒಂದು ಮನೆಯ ಬಾಗಿಲೇನು ಅಲ್ವರ ರಕ್ತ ಅದೇನು ಯೇಸು ಕೃಷ್ಣ ರಕ್ತದಲ್ಲಿ ವಿಶ್ವಾಸ. ಈ ರಕ್ತ ನಾವೆಲ್ಲೂ ಗೊತ್ತಾಗುತ್ತೋ ನಮ್ಮ ಹೃದಯ ಅಂತ ಬಾಗಿಲು ಹಚ್ಬೇಕು. ಓದಿ ಪ್ರಕಟಣೆ 3:20 ಅವನ ಸಂಘ ಮಾಡ್ತೀನಿ ಇವಾಗ ಊಟ ಮಾಡ್ತೀನಿ ಅಂತ. ಅಂದ್ರೆ ನಾವು ಅಂದ್ರೆ ಯಾವ ಭಾಗದಲ್ಲಿ ಹಚ್ಕೋ ನಮ್ಮ ಹೃದಯ ಭಾಗದಲ್ಲಿ ಯೇಸು ಕ್ರಿಸ್ತ ರಕ್ತದಲ್ಲಿ ಇಂತ ವಿಶ್ವಾಸ ಅಂತ ಅದ ಉಳಿಸಿಟ್ಕೊಂಡಿರ್ಬೇಕು. ಅವಾಗ ಎರಡನೇ ಮರಣದ ಒಂದು ಭಯ ಮತ್ತೆ ಒಂದು ಆಪತ್ತು ವಿಪತ್ತು ನಮ್ಮ ಮೇಲೆ ಬರೋದಿಲ್ಲ. ಅದರ ಅಲ್ಲಿರ್ಬೇಕು, ಮನೆಯೊಳಗೆ ಇರ್ಬೇಕು. ಯಾವ ಮನೆ? ವಿಶ್ವಾಸದ ಮನೆ. ಓದಿತೀನಿ ಗಲಾತ್ಯದಲ್ಲಿ 6:10 ಗಲಾತ್ಯದಲ್ಲಿ 6:10 ಗಲೇಷ್ಯನ್ 6:10 ನೋಡ ಸಮಯ ಇರಲಾಗಿ ಎಲ್ಲರಿಗೆ ಮಾಡೋಣ ಒಳ್ಳೇದ ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯವರು ಕ್ರಿಸ್ತ ನಂಬಿಕೆ ಆಗಿರಂತ ಒಂದೇ ಮನೆಯವರು. ಈ ಮನೆಯವ್ರಿಗೆ ಮಾಡಿ ಫಸ್ಟ್ ಈ ಮನೆಯವ್ರಿಗೆ ಇರ್ಬೇಕು ಒಂದೇ ವಿಶ್ವಾಸ ಹೇಳ್ಬೇಕು ನಾವು ಇರ್ಬೇಕು. ವಿಶ್ವಾಸ ಬಿಟ್ಟು ಹೊಡ ಹೋಯ್ತೀನಿ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಯಾರ ಕೈದ್ರು ಆ ಕಡೆ ಸೆಕೆಂಡ್ ಜನ್ ಅದಕ್ಕೆ ಮಾತ್ರ ಮಾಡೋದು ಭಯ ಆಯ್ತು ಅಂದ್ರೆ ಎಲ್ಲರೂ ಅಲ್ಲ ಅದರ ಯಾರಿಗಂತೆ ಚೊಚ್ಚಲ ಮಕ್ಕಳಿಗೆ ಮಾತ್ರ. ಓದಿದ್ದೀನಿ ವಿಮೋಚನಾ ಕಂಡ 12:11 ಸಾರಿ ವಿಮೋಚನ 11:11 ಅದಮ್ಮ ಏನ್ಮಾಡ್ತಾರೆ ದೇವ್ರು ಇವಾಗ ಚೊಚ್ಚಲಾಗಿರೋ ಎಲ್ಲರದ್ದು ಏನ್ ಮಾಡ್ತಾರೆ ಸಮರ್ಥ ಅಂತಂದ್ರ ಅದು ಇಸ್ರೇಲ್ ಜನಗಳೇ ಆಗಿರ್ಬೋದು ಐಗುಪ್ ಜನಗಳೇ ಆಗಿರ್ಬೋದು ಪಶುಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಎಲ್ಲಾ ಚೊಚ್ಚಲ ಮಕ್ಕಳಿಗೆನೆ ಅಂತ ಇವಾಗ ಮರಣ ಬರ್ತದೆ. ಅದಕ್ಕೆ ನೋಡ್ಬೇಕು ಅಂತ ಅಂದ್ಬಿಟ್ಟು ಇವಾಗ ನೀವು ಹುಷಾರಾಗಿರ್ಬೇಕು ಅಂದ್ರೆ ಅದು ಹಾದು ಹೋಗ್ಬೇಕಾದ್ರೆ ನಿಮ್ಮ ಒಂದು ಚೊಚ್ಚಲ ಮಕ್ಕಳು ಜೀವಂತವಾಗಿರ್ಬೇಕು ಅಂದ್ರೆ ಅವ್ರ ಮನೆಯೊಳಗೆ ಇರ್ಬೇಕು ಆ ಮನೆಗೆ ರಕ್ತನಾಗಿರ್ಬೇಕು ಹೊಸ್ಲಿಗೆ. ಇವಾಗ ಈ ಚೊಚ್ಚಲು ಮಕ್ಕಳ ಸಭೆ ಯಾರು ಓದಿದ್ದೀನಿ ಈ ಬ್ರೂಸ್ ಗೋಲ್ 23 ಚೊಚ್ಚಲ ಮಕ್ಕಳ ಸಭೆಗು ಅಂದ್ರೆ ಯಾರಿದ ಯಾರಪ್ಪ ಚೊಚ್ಚಲ ಮಕ್ಕಳ ಸಭೆ ಅಲ್ಲ ಏನ್ ವಚನ ಸರ್ ಚೊಚ್ಚಲ ಮಕ್ಕಳ ಸಭೆ ಅಂದ್ರೆ ಯಾರ ಚೊಚ್ಚಲ ಮಕ್ಕಳ ಸಭೆ ಅಂದ್ರೆ ಯಾರ ಅವ್ರೊಬ್ರೆ ಹೇಳ್ತಾರೆ ಪಾಪ ಅಲ್ಲ ನಾನೇನ್ ಕೇಳಿದೆ ಚೊಚ್ಚಲ ಮಕ್ಕಳ ಸಭೆ ಅಂದ್ರೆ ಯಾರು ಅಂತ ಕೇಳಿದೆ ಇಬ್ಬರಾದ್ರು ಮತ್ತೆ ಹೇಳ್ಬೇಕಾದ್ರೆ ಧೈರ್ಯವಾಗಿ ಒಳ್ಳೆ ಎದುರ್ತೀನಿ ಚೊಚ್ಚಲ ಮಕ್ಕಳ ಸಭೆ ಅಂದ್ರೆ ಯಾರು ಸಭೆ ಅಂದ್ರೆ ಯಾರು ಧೈರ್ಯವಾಗಿ ಹೇಳ್ಬೇಕಾ ಕೂಡ ಇಷ್ಟೊಂದು ಎದುರ್ತಿಲ್ಲ ನೀವು ಅಂದ್ರೆ ಚೊಚ್ಚಲ ಮಕ್ಕಳು ಅಂದ್ರೆ ಯಾರಾಗಾರೆ ಏನೇ ಚೊಚ್ಚಲ ಮಕ್ಕಳು ಅಂತ ಹೇಳೋದಂದ್ರೆ ಪವಿತ್ರ ಆಸ್ಪತ್ರೆಯಿಂದ ಫಸ್ಟ್ ಸೆಲೆಕ್ಟ್ ಮಾಡಿರೋದು ಯಾರನ್ನ ನಮ್ಮನ್ನೇ ಕರೆಕ್ಟ್ ಚೊಚ್ಚಲ ಮಕ್ಕಳು ಸಭೆ ಅಂದ್ರೆ ಯಾರು ಇವತ್ತು ಎರಡನೇ ಮಾಡೋದು ಒಂದು ಭಯ ಯಾರಿಗಿರೋದು ನಮ್ಮಂತಾನೆ ಇರೋದು ಇವಾಗ ಕ್ರಿಸ್ತನ ಹೆಸರು ನಂಬಿರೋದ್ರಿಂದ ಆದಾಮಿಂದ ಬಂದಿರೋಂಥ ಮರಣದಿಂದ ನಾವು ರಕ್ಷಣೆ ಹೊಂದಿದ್ದೀವಿ. ಲಾಸ್ಟ್ ವೀಕ್ ಹೋದ್ರಲ್ಲ ಕ್ಲಾಸಸ್ ಕೊಡಿ ಕ್ಲಾಸು ಸೆಕೆಂಡ್ ಡೆಸ್ಟು ಇವಾಗ ನಾವು ತಿರುಗಿ ತಿರುಗಿ ಬೇಕಂತ ಪಾಪ ಮಾಡಿದ್ರೆ ನಾವು ಎಲ್ಲಿ ಹೋಗ್ತೀರಿ ಗ್ಯಾಪ್ ಹಾಕ್ಕೊಡ್ರಿ. ಇವಾಗ ಎರಡನೇ ಮಾಡೋದು ಆಪತ್ ಯಾರಿಗೆ ಇವಾಗ ನಾವು ಎಲ್ಲಿರ್ಬೇಕು ಮನೆಯೊಳಗೆ ಇರ್ಬೇಕು ನಮ್ಮ ಮನೆ ಬಾಗಿಲು ಏನಾಗ್ತಿರ್ಬೇಕು ಇವಾಗ ರಕ್ತ ಇಲ್ಲ ನಾನು ಬಿಟ್ಟು ಹೋಗ್ತೀನಿ ಹೊರಡ ಹೋಗ್ತೀನಿ ಬದ್ರೆ ಅಂದ್ರೆ ಏನಾಯ್ತದೆ ಧಾರಾಳ ಹೋಗೋದು ಹೋಗೋರಲ್ಲ ಅಂದ್ರೆ ಹೋದ್ರೆ ಏನಾಯ್ತದೆ ಅಷ್ಟೇ ಅಂದ್ರೆ ಅದಕ್ಕೆ ಹುಷಾರಾಗಿರ್ಬೇಕು ಅಂತ ಅವರ ರಕ್ತದ ಒಂದು ವಿಶ್ವಾಸದೊಡನೆ ಉಂಟವ ಇರ್ಬೇಕು ಅಂತ ಆಯ್ತಾರ ಅದೇ ಹೊಡೀತೀನಿ ಇವಾಗ ಅದನ್ನ ಹೇಳ್ತಾರೆ ಕೈಯಾಗಿರೋ ಅನುಭವಗಳು ಅವರ ಆ ಕೈಯಾಗಿರೋ ಅನುಭವಗಳು ಇದ್ರೇನೆ ನಾವು ಕ್ರಿಸ್ತನ್ನ ಇನ್ನೂ ಅಧಿಕವಾಗಿ ಏನ್ ಮಾಡ್ತೀವಿ ಪ್ರೀತಿ ಮಾಡಕ್ಕೆ ಅವರ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ಕ್ರಿಸ್ತನ್ ಅಧಿಕ ನಮ್ಮ ಪ್ರೀತಿನೇ ಬರಕ್ಕೆ ಸಾಧ್ಯ ಆಗಲ್ಲ ಅವ್ರ ಯಾಕೆ ನಮ್ಮ ಜೀವನದಲ್ಲೇ ಇರ್ಬೇಕು ಕಷ್ಟ ಸಂಕ ತೊಂದರೆಗಳು ಇವೆಲ್ಲ ಇರ್ಬೇಕು ಅದರ ಅದೇನಾಗ ನಮ್ಮ ಕ್ರಿಸ್ತನ ಅನ್ಯೋನತೆಗೆ ಇನ್ನ ಹತ್ರವಾಗಿ ಏನ್ ಮಾಡೋದಮ್ಮ ಸೇರಿಸೋದು ಅರ್ಥ ಆಯ್ತಾ ಅದಕ್ಕೆ ನಮ್ಮ ಜೀವನದಲ್ಲೇ ಇರ್ಬೇಕು. ಕಹಿಯ ಎಷ್ಟಿರ್ತದೋ ಅಷ್ಟೇನ್ ಮಾಡ್ತೀರಿ ಯೇಸು ಕ್ರಿಸ್ತನ ಜಾಸ್ತಿ ಆಸೆ ಪಡ್ತೀರಿ ಅಂದ್ರೆ ಆಮೇಲೆ ಇದು ತಿನ್ಬೇಕಾದ್ರೆ ರಿಲ್ಯಾಕ್ಸ್ ಆಗಿ ಶೂ ಎಲ್ಲ ಬಿಚ್ಕೊಂಡು ಆರಾಮಾಗಿ ಟೇಬಲಲ್ಲಿ
ಅವ ನಿಧಾನ ತಂದ್ಕೊಡಪ್ಪ, ಎರಡು ಅವರ್ ಮೂರು ಅವರ್ ತಿಂತೀನಿ ಆಯ್ತದಾ, ನಾವು ಹೆಂಗ್ ತಿನ್ಬೇಕು ನೋಡಿದ್ವಿ. ವಿಮೋಚನೆ ಕಂಡ 12-11 ನೋಡ್ರ, ಆ ಭೋಜನ ಏನು ಮಾಡಬೇಕಾದ ಕ್ರಮ ಹೇಗೆ ಅಂತ ಹೇಳ್ತಾರೆ. ಹಾ ಹೆಂಗಂತೆ, ನಡುವನ್ನು ಕಟ್ಟಿ, ಹಾ ಬೆಂಡಿನ ಬಿಗಿಯಾಗಿ ಹಾಕೊಂಡು, ಹಾ ಏನ್ರೆ ಕೆರವನ್ನು ಮೆಟ್ಟಿಕೊಂಡು. ಅಲ್ಲ ಹೋಟ್ಲ ತಿನ್ಬೇಕು ಹೆಂಗ್ ತಿಂತೀರಿ, ಸ್ವಲ್ಪ ಹೊಟ್ಟೆ ಗಿಟ್ಟೆ ಬೆಳೆಸೋದು ಮಾಡೋಣ, ಇಷ್ಟ ಆಗ್ತದೆ ಸ್ಟ್ರೈಟ್ ಆಗಿ ಏನ್ ಮಾಡೋಣ, ಹಾ ತಿನ್ನೋಣ ಅದರ. ಆಮೇಲೆ ಮೊಬೈಲ್ ಯಾರ್ದು ಸ್ವಲ್ಪ ಇದು ಮಾಡಿ ಸರ್, ಅದರ ಆಮೇಲೆ ಏನ್ ತಿನ್ಬೇಕಂತೆ, ಹಾ ಹೇಗೆ ಕೆರವನ್ನು ನಾವೇ ಮಾಡ್ತೀರಿ, ಸ್ವಲ್ಪ ಚಪ್ಪಲಿ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ಹೆಸರು ಮುನೇ ಮಾಡಲ್ಲ ತಿನ್ನೋದಾದ್ರೆ ಹಂಗೆಲ್ಲ ಹೇಗೆ ಬರುತ್ತೆ. ಕೆರವನ್ನು ಮೆಟ್ಟಿಕೊಂಡು ಆಮೇಲೆ ನೋಡ್ರ ಕೋಲ್ ಹಿಡ್ಕೊಂಡು ಹಿಂಗೆ ತಿನ್ಬೇಕಂತೆ, ತೊರೆಯಾಗಿ ತಿನ್ಬೇಕಂತೆ. ಯಾಕೆ ಫೇರೋ ಬಿಡ್ತಾನೆ, ಮನೆಯಿಂದ ಓಡಿಸ್ತಾನೆ, ಅದರ ಓಡಿಸೋಕ್ಕೆ ಮುಂಚೆ ನಿಮ್ಗೆ ಸ್ವಲ್ಪ ಟೈಮು ಕೊಡೋದಿಲ್ಲ, ಇಮ್ಮಿಡಿಯೇಟ್ ಓಡಿಸ್ಬಿಡ್ತಾನೆ. ಅವಾಗ ನಿಮ್ಗೆ ಡ್ರೆಸ್ ಹಾಕೊಳಕ್ಕೆಲ್ಲ ಟೈಮ್ ಇಲ್ಲ, ರೆಡಿ ಆಗಿರಿ ಅಂತ ಹೇಳ್ತಾನೆ. ಈ ಥರ ನಾವು ತಿನ್ಬೇಕು, ಯೇಸು ಕೃಷ್ಣ ವಿಶ್ವಾಸ ಕೊಟ್ಟು ಯೇಸು ಕೃಷ್ಣ ನಾವು ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತೇವೆ, ಅವನ ಅಧಿಕವಾಗಿ ನಾವು ಪ್ರೀತಿ ಮಾಡ್ತೀವಿ, ಸ್ವೀಕಾರ ಮಾಡ್ತೀನಿ. ಹೆಂಗೆ ತಿನ್ಬೇಕು ಗೊತ್ತಾ, ಯೇಸು ಕೃಷ್ಣ ನಿಧಾನವಾಗಿ ಜೀವನ ಕೂಡ ಎಂತ ತಿಂತಾರೆ ಆಯ್ತದ, ಹೇಗಿರ್ಬೇಕು ಚುರುಕಾಗಿರ್ಬೇಕು ದೇವ್ರ ಕೆಲಸದಲ್ಲಿ. ಅಂದ್ರೆ ಓದಿರ್ತೀನಿ ಎಫಿಷಿಯನ್ಸ್ 6:14 ನೋಡ್ರ ಎಂತ ನಡ್ಕೊಟ್ಟಂತೆ, ಸತ್ಯವೆಂಬುದು ನಡ್ಕೊಟ್ಟು. ಅಂದ್ರ ಯೇಸು ಕೃಷ್ಣ ಸೇವೆ ಮಾಡೋದಕ್ಕೆ ಸತ್ಯವೆಂಬುದು ನಡ್ಕೊಟ್ಟು ಬಿಗಿಯಾಗಿ ಹಿಡ್ಕೊಬೇಕು, ಅಂದ್ರ ಸೊಂಟದ ಬಕ್ಕಲ್ಲಿ ಮಾಡ್ಕೋ ಬಿಗಿಯಾಗಿ ಹಾಕೊಬೇಕು, ಅವಾಗೆ ನಾವು ಸೇವೆ ಮಾಡೋಕ್ಕಾಗದು. ಅಂದ್ರ ಹಳೆ ಕಾಲದಲ್ಲಿ ಇಸ್ರೇಲ್ಗಳಿಗೆ ಡ್ರೆಸ್ ಹಿಂಗಿರ್ತಾ ಇತ್ತು ಅಂದ್ರೆ ಈ ಮನೇಲಿ ನೈಟಿ ಹಾಕೊಂತ ನೋಡ್ರಿ, ಆ ಥರ ಇರ್ತಿತ್ತು ಜೆಂಟ್ಸ್ ಲೇಡೀಸ್ಗೆ ಎಲ್ಲರೂ ಕಾಮನ್ ಆಗಿರೋದು. ಅಂದ್ರ ಅದಕ್ಕೆ ಆ ನೈಟಿ ಹಾಕೊಂಡು ಓಡಾಡಕ್ಕಾಗ್ತದೆ ಇಲ್ಲ, ಅದಕ್ಕೆ ಮಾಡೋದು ನಡುಕೊಟ್ಟು ಕಟ್ಕೊಂಡು. ಅಂದ್ರೆ ಅವಾಗೇ ಮಾಡೋದು, ಹಾ ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡೋದು. ಅದ್ರ ನಮಗಿರೋಂಥ ಅಡಚಣೆಗಳು ಇವನ್ನೆಲ್ಲ ನಡುಕಟ್ಟನ್ನು ಕಟ್ಟಿ ಕ್ರಿಸ್ತ ಯೇಸುವಿನ ಸೇವೆ ಮಾಡೋಕೆ ಇರ್ಬೇಕು, ನಾವು ಸಿದ್ಧವಾಗಿರ್ಬೇಕು. ಆಮೇಲೆ ಸಿದ್ಧವಾದ ಮನಸ್ಸೆಂಬಂತ ಕೆರ ನೋಡ್ರ ಏನ್ ಕೆರ ಹಾಕೊಬೇಕಂತೆ, ಯಾವ ಶೂ ಹಾಕಬೇಕು ಅಂತ ಬಿಟ್ರು ಅಂದ್ರೆ ಸಮಾಧಾನ ಸಾರುವಂತ ಒಂದು ಅಂದ್ರ ಸುವಾರ್ತೆ ಆಗುವಂತ ಒಂದು ಹೇಳ್ತಾರೆ ಕೆರ. ಅಂದ್ರೆ ನಮ್ಗ ಏನಂದ್ರೆ ನಾವೆಲ್ಲೆಲ್ಲ ಹೋಗ್ತಿರೋ ಏನ್ ಸಾರ್ಬೇಕು ಗೊತ್ತಾ, ಯೇಸು ಕೃಷ್ಣ ವಿಶ್ವಾಸ ಕೊಡಿ, ವಿಶ್ವಾಸ ಕೊಟ್ರೆ ನೀವೇನಾಗ್ತೀರ ರಕ್ಷಣೆ ಹೊಂದಿರ, ವಿಶ್ವಾಸ ಪಡೆದಿದ್ರೆ ಎಲ್ಲಿ ಬಿಡ್ತೀರ ಸೆಕೆಂಡ್ ಹೆಸ್ ಅಲ್ಲ ರಕ್ಷಣೆ ಬಂದಿರ್ತಾರೆ ಸೆಕೆಂಡ್ ಹೆಸ್ಗೆ ಹೋಗೋದು, ರಕ್ಷಣೆ ಒಳ್ಳೆ ಸೆಕೆಂಡ್ ಹೆಸ್ಗೆ ಆಗ್ತೀರ ಸರ್. ಹಾ ನಾವ್ ಹೇಳೋದಲ್ಲ ಹಂಗೆ, ಅಂದ್ರ ಫಸ್ಟ್ ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್ ಯು ಶುಡ್ ಬಿ ಸೇವ್ಡ್ ಆರ್ ಎಲ್ಸ್ ವಿಲ್ ಬಿ ಗಾನ್ ಫಾರ್ ಎವರ್. ಅಂದ್ರ ಹಂಗೈತೆ ಬೈಬಲ್, ಇಫ್ ಯು ಬಿಲೀವ್ ಇನ್ ಜೀಸಸ್ ಯು ಹ್ಯಾವ್ ಎವರ್ಲಿ ಸರ್ವೇಷನ್, ಈವನ್ ದೋ ಇಫ್ ಯು ಡೋಂಟ್ ಬಿಲೀವ್ ಯು ಹ್ಯಾವ್ ಅರ್ಲಿ ಸರ್ವೇಷನ್ ದಟ್ ಈಸ್ ಕನ್ಫರ್ಮ್. ಇದನ್ನೇ ಮಾಡೋದು ಸುವಾರ್ತನ, ಇದನ್ನ ಹೇಳ್ಬೇಕು ಜಾಸ್ತಿ ಮಾಡಲ್ಲ. ಸುವಾರ್ತನ ಏನೋ ಅಬ್ರಹಾಮ ಸಂತತಿ ಮುಖಾಂತರ ಎಲ್ಲರೂ ಆಶೀರ್ವಾದ ಮಾಡಿದ್ರೆ ಇದೇ ಸುವಾರ್ತೆ. ದೇವರೇ ಹಣೆ ಇಟ್ಕೊಂಡು ಹೇಳ್ಬಿಟ್ಟವ್ರೆ, ನಾವು ಹೋಗ್ಬಿಟ್ಟು ನಿಮ್ಗೆಲ್ಲ ಗೊತ್ತಿಲ್ಲ ಸುಂದರಪ್ಪ ದೇವ್ರ ಸುಂದರ ಸುಳ್ಳು ಹೇಳ್ಬಿಟ್ಟವ್ರೆ, ಇವಾಗ ಮಾತ್ರ ನಮ್ಮ ರಕ್ಷಣೆ ಇಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳೋ ಎಲ್ಗೋಯ್ತೇನೆ ನೀನು ಹಿಂಗ್ ಹೇಳಿದ್ರೆ ನಾವೇನ್ ಹೇಳ್ದಾಗೆ ದೇವ್ರ ಕಳ್ಸ್ಕೊಳಿದ್ಕೆ ನಾವೇನ್ ಮಾಡ್ದಂಗೆ ಅದೇ ಕಾಣಲ್ಲ ಹೇಳ್ತಾರಲ್ಲ ಸೂರ್ಯನ್ಗೆ ಹಂಗೆ ಆ ಥರ ಆಗೈತಾರ ದೇವ್ರಿಗೆ ಏನ್ ಮಾಡಕ್ಕೆ ಹೋಗ್ಬಿಟ್ಟು ತಿರುಗಂತರ ದೇವ್ರ ವಚನ ಹಿಂಗೆ ಹೇಳ್ತಾರೆ ಅಷ್ಟೇ ಪುಸ್ತ ಅದರ. ಯಾಕಂದ್ರೆ ಇವಾಗ ನಂಬಿದ್ರೆ ವಿಶೇಷ ರಕ್ಷಣೆ, ಇವಾಗ ನಂಬಲಿಲ್ಲ ಅಂದ್ರೆ ಅವಾಗ ಕೂಡ ಇದೆ ರಕ್ಷಣೆ. ಹೇಳಿ ನೋಡ್ರಿ ಆ ಮನುಷ್ಯ ಸತ್ಯಕ್ಕೆ ಬರ್ತಾನೆ ನೋಡ್ರಿ, ಬಲ್ಲೇ ಬರ್ತಾನೆ. ಅದು ದೇವ್ರ ಪ್ರೀತಿ ಅವನ ಸತ್ಯಕ್ಕೆ ತರ್ತದೆ ದೇವ್ರ ಚಿತ್ತ ಇದ್ರೆ. ದೇವ್ರ ಚಿತ್ತ ಇಲ್ಲದೆ ಇದ್ರೆ ಯಾವ ಮನುಷ್ಯ ಸತ್ಯಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಅದು ವಚನ ಹೇಳೋದು ಆ ವಿಶ್ವಾಸ ಮೇಲೆ ಹೇಳ್ಬೇಕು ಸಮಾಧಾನ ಸಾರುವಂತ ಕಿರಣ ಮಾಡಕ್ ಯಾವಾಗ ಸಿದ್ಧವಾಗಿರೋ ಮನಸ್ಸು ಇದನ್ನ ಯಾವಾಗ ಮಾಡ್ತಾವ ಹಾಕೊಬೇಕು. ಅಂದ್ರ ಹಾಕ್ಬಿಟ್ಟು ಎಲ್ಲಾರ್ಗೂ ಸ್ವಾತಂತ್ರ ಅಂದಿಗಳ ಮುಂದೆ ಏನ್ ಹಾಕೊಡಂದ್ರ ಏನ್ ಮಾಡ್ತದೋ ಶೀಲ ಹಾಕ್ಬಿಡ್ದಾರೆ ಯೇಸು ಕೃಷ್ಣ ಹೇಳ್ದು. ಅಂದ್ರೆ ಹಂಗೆ ಯೋಚನೆ ಮಾಡ್ಬೇಕು ಯಾರಿಗೆ ಹೇಳ್ತಾ ಇರಿ ಏನ್ ಹೇಳ್ತಾ ಇರಿ ಅಂತ ಮಾಡ್ಬೇಕು. ಸಮಾಧಾನ ಹೇಳ್ಬೇಕು ಅಂತೂ ಎಲ್ಲರಿಗೂ ಕೋಪ ಆವೇಶ ಬರೋದ್ರೆ ಮಾಡ್ಕೊಬಾರ್ದು ಮಾತಾಡ್ಕೊಬಾರ್ದು. ಅಂದ್ರೆ ಅದಕ್ಕೆ ಈ ಕೆರೆಗಳೇ ಮಾಡಿದ್ದೆ ಯಾವಾಗ ಅಂದ್ರೆ ಆಮೇಲೆ ಕೈಲಿ ಹಿಡ್ಕೊಬೇಕಂದ್ರೆ ಕೋಲು. ಅದರ ಕೋಲ್ ಅಂದೇನು ಕೀರ್ತನೆ 23:4 ಓದಿ, ಕೀರ್ತನೆ 23:4 ನಿನ್ನ ದೊಣ್ಣೆಯು ನಿನ್ನ ಕೋಲು. ಅದರ ದೇವರ ಕೋಲು ಅದೇ ಆಗುತ್ತಾ ದೇವರ ವಾಕ್ಯ ನಮ್ಗೆ ಏನ್ ಮಾಡ್ತಾರೆ ಸಂತೈಸ್ತಾರೆ ಧೈರ್ಯ ಪಡಿಸ್ತಾರೆ. ಅದರ ದೇವ್ರ ವಾಕ್ಯ ಯಾವತ್ತೂ ನಮ್ಗೆ ದಂಡಿಸೋದಿಲ್ಲ. ದೇವ್ರ ವಾಕ್ಯದ ದೇವ್ರ ಮುಖಾಂತರ ಏನೋ ಒಂದು ಎಚ್ಚರಿಕೆ ಮಾತು ಹೇಳ್ತಾರೆ ನಮ್ಗೆ ತಿಂತಾರೆ ಅಂತಂದ್ರೆ ತುಂಬಾ ಸಂತೋಷ ಪಡ್ಬೇಕು. ಯಾಕೆ ಗೊತ್ತಾ ದೇವ್ರು ಯಾಕಂತ ತಿಂತಾರೆ ಹೇಳಿ, ಬೈಬಲ್ ಹೇಳ್ತಾರಲ್ಲ ಪ್ರೀತಿ ಮಾಡೋದ್ರೆ ತಿದ್ದುದು. ನಿಮ್ಮನ್ನೇನೋ ದೇವ್ರು ತಿದ್ದಿಲ್ಲ ಅಂತಂದ್ರೆ ಏನು ಗೊತ್ತಾ ಮೀನಿಂಗು,
ಹಂಗಲ್ಲ, ನಾವು ಏನು ಗೊತ್ತ ಅರ್ಥ, ಅದೊಂದು ಪಾಯಿಂಟು, ಇಲ್ಲ 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 ಅಂತಲ್ಲ, ಅದೊಂದು ಪಾಯಿಂಟು, ಇನ್ನೊಂದು ಪಾಯಿಂಟ್ ಇದೆ, ಅದು ನನ್ನ ಕಣ್ಣಲ್ಲಿ ಹೇಳ್ಬಾರ್ದು, ಬೈಲು ಓಡಿಸ್ಬಿಟ್ಟು ನೀವು ಅಂತ ಈ ಬಿಸ್ ತೋಲ್ಚಾಗ್ತದೆ. ಹಾಂ ನೋಡಿ ಹೇಳ್ತಾ ನೋಡಿ, ಹಾಂ ಏಯ್ಟ್ ಈ ಬ್ರೂಸ್ ಟ್ವೆಲ್ ಏಯ್ಟ್ ಓದಿ, ಈ ಬ್ರೂಸ್ ಟ್ವೆಲ್ ಏಯ್ಟ್. ನಾವು ದೇವ್ರ ಮಕ್ಕಳೇ ಅಲ್ಲ ಅಂತ ಅರ್ಥ, ಯೋಚನೆ ಮಾಡ್ರಿ, ದೇವರ ವಾಕ್ಯದ ಮೂಲಕ ಶಿಕ್ಷಿಸಿಲ್ಲ ಅಂತಂದ್ರೆ ಅರ್ಥ ನಾವು ದೇವ್ರ ಮಕ್ಕಳೇ ಅಲ್ಲ ಅಂತ ಅರ್ಥ. ನಮಗೆ ಶಿಕ್ಷಿಸೋದ್ರಲ್ಲಿ ತುಂಬಾ ಸಂತೋಷ ಪಡಬೇಕು, ಅದೀಗ ಏನಾಗ್ಬಿಡ್ಬೇಕು ಅಂತ ಫಸ್ಟ್ ವಾಕ್ಯಕ್ಕೆ ಸರೆಂಡರ್ ಆಗ್ಬಿಡ್ಬೇಕು. ಅದೇ ನೋಡಿ ಗ್ರೇಟೆಸ್ಟ್ ಕ್ವಾಲಿಟಿ, ಅದೇ ಹೊಡ್ಬೇಕ್ರೆ ದೇವ್ರು ನಮ್ಮಲ್ಲಿ ಎದುರು ನೋಡೋಂಥ ಒಳ್ಳೆ ವಂಡರ್ಫುಲ್ ಗುಣ ಅಂದರೆ ಇದೇ ಮೇನ್, ಸರೆಂಡರ್ ಟು ಗಾಡ್. ಅದರ ನೋಡಿ ಐಸಾಯಲ್ಲಿ ಹೇಳ್ತಾರೆ 66 ಐಸಾಯ 66 ವರ್ಸ್ 1 and 2. ಹಾಂ ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ